ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರ ಇದೆ ನಿಮ್ಮೆಲ್ಲರಿಗೂ ತಂದೆಯ ದೇವರು ನಮ್ಮದಲ್ಲೂ ನಮ್ಮ ರಕ್ಷಕರ ನೋಡಿ ಏನಾಗಿರೋಂಥ ಯೇಸು ಕೃಷ್ಣ ನಮ್ದಲ್ಲೋ ದೇವರ ಒಂದು ಪ್ರೀತಿ ದೇವರ ಒಂದು ಕರ್ಣ ಕೃಪೆಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಅದನ್ನು ವಾಕ್ಯ ಧ್ಯಯ ಮಾಡಿಕೆ ದೇವರು ಕೊಟ್ಟಂಥ ಕೃಪೆಗಾಗಿ ದೇವರು ಕೊಡ್ತಾ ತೊಳು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಕಳೆದ ಒಂದು ವಾರಗಳಲ್ಲಿ ನಾವು ಏನಪ್ಪ ನೋಡಿದ್ರೆ ಅಂತಂದರೆ ಆತ್ಮ ಬಗ್ಗೆ ನಾವೇನು ಮಾಡಿದೆ ಸ್ಪಷ್ಟವಾಗಿ ಸತ್ಯವೇದನ ಅನೇಕ ವಿಚಾರಗಳನ್ನ ನೋಡಿದ್ರಿ ಸತ್ಯವೇದದಲ್ಲಿ ಯಾವ ರೀತಿ ಆತ್ಮ ಸಾಯ್ತಾರೆ ಅಂತ ಬಹು ಸ್ಪಷ್ಟವಾಗಿ ನೋಡಿದ್ರಿ ತೆರೆ ಹಂಗ ಸತ್ತಿದ ಮೇಲೆ ಏನಪ್ಪಾ ಇದೆಯಾ ಮನುಷ್ಯನಿಗೆ ಗತಿ ಅಂತಂದ್ರೆ ಅದು ಕೂಡ ಸದ್ಯವೇ ನೋಡಿದ್ರೆ ಸತ್ತಿ ಮೇಲೆ ಮನುಷ್ಯನಿಗೆ ಏನೂ ಇಲ್ಲ ಪಾಲೋ ಈ ಭೂಲೋಕದಲ್ಲಿ ಅಂತ ನೋಡಿದ್ರೆ ಸೊ ಅವ್ನು ತಿರ್ಗಾ ಪುನರ್ಥಾನದಲ್ಲಿ ಕ್ರಿಸ್ತನ ಎಡಂಬಡಿಕೆಲ್ ಬರುವ ತನಕ ಅವ್ನ್ ಏನೂ ಇಲ್ಲ ಅಂತ ನೋಡಿದ್ರೆ ಅದರ ಸೊ ಪುನರ್ತಾನದಲ್ಲೇ ಎಲ್ಲ ಮನುಷ್ಯನಿಗೆ ಏನಂತಾರೆ ಎದ್ದು ಬರೋದು ಅವಾಗೇ ಅವ್ರಿಗೆಲ್ಲ ಏನ್ ಮಾಡ್ತಾರೆ ಅನೇಕ ವಿಚಾರಗಳು ನಡಿತಾ ಅಂತ ನೋಡಿದ್ರೆ ಹಾಗಿರ್ಬೇಕಾರೆ ನಾವು ನಮ್ಮ ಮನ್ಸಲ್ಲಿ ಇದ್ದಂಥ ಒಂದು ಗೊಂದಲ ಹಂಗ ನರ್ಕಾನ್ ಏನಪ್ಪಾ ಅಂತ ನೋಡಿದ್ರೆ ಎಲ್ಲರೂ ನರ್ಕ ವೇದನೆ ಸ್ಥಳ ಅಂತ ಒಂದೆಲ್ಲ ಭಾವನೆ ಇತ್ತು ಅದ್ರ ಸತ್ಯವೇದ ಬಗ್ಗೆ ನೋಡಿದ್ರೆ ನರಕ ಮುಟ್ಟ ಒಂದು ವೇದನೆ ಸ್ಥಳ ರೀ ಅದರ ಸೊ ನೋಡ್ಬೇಕು ಅಲ್ಲಿ ಬಂದಿರಂತ ಹಿಡೀಸ್ ಶಿಯೋಲ್ ಗೆಹೇನ ಮತ್ತೆ ಥಾಟೋರೋ ಅಂತ ಇಬ್ರು ಮತ್ತೆ ಗ್ರೀಕ್ ವರ್ಡ್ ಗಳಿಗೆ ಸತ್ಯವೇದಂತ ಅರ್ಥ ಏನಪ್ಪಾ ಅಂದ್ರೆ ಒಂದು ಸಮಾಧಿ ಒಂದು ಏನ್ರಿ ಒಂದು ಡೆಡ್ ಕಂಡೀಷನ್ ಅಷ್ಟೇ ಅಂತ ನಾವೇನ್ ಮಾಡಿದ್ರಿ ಅನೇಕ ಬಹು ಸ್ಪಷ್ಟವಾಗಿ ಸತ್ಯವೇದ ಮುಖಾಂತರ ನೋಡಿದ್ರಿ ಸೊ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಒಂದು ಏನ್ರಿ ಒಂದು ಅಹ್ ಎಂತ ಸ್ಮಶಾನೇ ಒಂದು ನರಕ ಸತ್ಯವೇದಲ್ಲೇ ಕರೆಕ್ಟ್ ಆಗಿ ಹೇಳ್ಬೇಕು ಅದರ ಸೊ ಅದ್ರ ಬಗ್ಗೆ ನಾವು ಬೌಸ್ಟ್ ಡೀಟೇಲ್ ಆಗಿ ನೋಡಿದ್ರಿ ಖಂಡಿತ ಹೋಗೋ ನಿಮ್ಗೆ ಯಾರಿಗೂ ಅದ್ರ ಬಗ್ಗೆ ಡೌಟ್ ಇಲ್ಲ ಅಂತ ತಿಳ್ಕೊಂತೀನಿ ಹಾಗಿದ್ರು ಕೂಡ ಡೌಟ್ ಇತ್ತು ಅಂದ್ರೆ ಈ ಕ್ಲಾಸ್ ಅಂತ್ಯದಲ್ಲಿ ದಯವಿಟ್ಟು ನೀವೆಲ್ಲ ಕೇಳಿ ನಿಮ್ಗೆ ವಾಕ್ಯದ ಮುಖಾಂತರ ನಾವು ಉತ್ತರಗಳನ್ನ ಕೊಡೋಕೆ ಪ್ರಯತ್ನ ಮಾಡೋಣ ಎಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರೋಸರ್ಗಳೇ ಆಗಿರ್ಬೇಕು ನೆಕ್ಸ್ಟ್ ಹಂಗಾದ್ರೆ ಆದ್ರೆ ಮನ್ಷನ್ಗೆ ಏನ್ ಬದ ನ್ಯಾಯ ತಿರ್ಪೇ ಇಲ್ವಾ ಕೆಟ್ಟದ್ ಮಾಡಕ್ಕೆ ಏನ್ ದಂಡನೆ ಇಲ್ವಾ ಏನ್ರಿ ಒಂದು ಪ್ರಶ್ನೆ ಬರ್ತಾರೆ ಅದರ ಸೊ ಅದಕ್ಕೆ ನಾವೇನ್ ಮಾಡೋಣ ನ್ಯಾಯ ತೀರ್ಪು ಇದೆ ಇಲ್ಲಾ ಅಂತಲ್ಲ ಸತ್ಯವ ಮತ್ತೆ ನ್ಯಾಯತೀರ್ಪು ಏನು ಅಂತ ನಾವೇನು ಮಾಡೋಣ ಸತ್ಯವದ ಮುಖಾಂತರ ನೋಡ್ಕೊಳಕ್ಕೆ ಏನ್ ಮಾಡೋಣ ಇವತ್ತು ಪ್ರಯತ್ನ ಮಾಡೋಣ ಕರ್ತನಲ್ಲಿ ಅಂತ ಸಗಳೇ ನ್ಯಾಯ ತೀರ್ಪು ದ ಡೇ ಆಫ್ ಜಡ್ಜ್ಮೆಂಟ್ ಹೌದರ ಸೊ ಜಡ್ಜ್ಮೆಂಟ್ ಡೇ ಅಂತ ನಾವೇನಪ್ಪ ಏನಪ್ಪಾ ಮಾಡ್ತೀರಿ ಸತ್ಯವೇದಲ್ಲ ಏನು ಮಾಡ್ತೀರಿ ನೋಡ್ತೀರಿ ಅದರ ಸೊ ಏಸು ಕ್ರಿಸ್ತು ನ್ಯಾಯ ತೀರ್ಪು ಯಾವಾಗಪ್ಪ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತು ಎರಡನೇ ಬರುವಿಕೆಲ್ಲ ಏನು ಮಾಡ್ತಾರೆ ಅವರು ಕುದುರೆ ಮೇಲೆ ಬರ್ತಾರೆ ಮೇಗದ ಮೇಲೆ ಬರ್ತಾರೆ ಅಂದ್ರ ಎಲ್ಲಾ ಜನಗಳು ಅವ್ರನ್ನ ನೋಡಿ ಏನು ಮಾಡ್ತಾರೆ ಗೊಳೋ ಅಂತ ಏನು ಮಾಡ್ತಾರೆ ಅಳ್ತಾರೆ ಎದೆ ಹೊಡ್ಕೊಂತಾರೆ ಅಯ್ಯೋ ಕರ್ತನ ಏನು ಮಾಡ್ತಾ ಇದ್ದಾನೆ ನ್ಯಾಯ ತೀರ್ಪು ಮಾಡಕ್ಕೆ ಬರ್ತಾ ಇದ್ದಾನೆ ಅಂದ್ಬಿಟ್ಟು ಅವಾಗ ಏನಾಗ್ತಾರೆ ಸಮಾಧಿಗಳೆಲ್ಲ ತೆರೆಯಲ್ಪಡ್ತವೆ ಸತ್ತೋಗಿರೋರೆಲ್ಲ ಏನ್ ಮಾಡ್ತಾರೆ ಎಲ್ಲಾರು ಜೀವಂತವಾಗಿ ಎದ್ ಬರ್ತಾರೆ ಸೊ ಎಲ್ಲಾ ಸಮಾಧಿಗಳು ತೆರೆದು ಯಾರೆಲ್ಲ ಯಾರೆಲ್ಲಾ ಎಂತಾರೆ ಉಣಲ್ಪಟ್ಟಿದ್ರು ಯಾರೆಲ್ಲಾ ನಂತರ ಮರಣ ಹೊಂದಿದ್ರು ಎಲ್ಲಾರು ಶವಗಳು ಏನಾಗ್ತಾರೆ ವಾಪಸ್ಸು ಜೀವಂತವಾಗಿ ಎದ್ ಬರ್ತಾರೆ ಸೊ ಎಲ್ಲಾ ಎದ್ ಬಂತ ಜೀವಂತವಾಗಿ ಎದ್ಬಂತ ಎಲ್ಲಾ ಒಂದು ಏನ್ರಿ ಆ ಒಂದು ವ್ಯಕ್ತಿಗಳಿಗೆ ಏನ್ರಿ ಆ ಒಂದು ಸಮಾಧಿ ಬಂದಂತ ಪ್ರತಿಯೊಬ್ಬರಿಗೂ ಯೇಸು ಕಸು ಏನ್ ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರೆ ಸೊ ನ್ಯಾಯ ತೀರ್ಪು ಹೇಗಪ್ಪಾ ಮಾಡ್ತಾರೆ ಅಂದ್ರೆ ಎಲ್ಲಾರ್ದು ಏನ್ ಮಾಡ್ತಾರೆ ಯೇಸುಕುಸು ಹ ಅಲ್ಲಿ ಕ್ಯೂನಲ್ಲಿ ನಿನ್ನತಾರೆ ಅಲ್ವರ ಅವ್ರವ್ರು ಕೆಲಸಗಳ ತಕ್ಕಂತೆ ಪುಸ್ತಕದಲ್ಲಿ ತೆಗೆದು ಏನ್ ಮಾಡ್ತಾರೆ ಅವ್ರಿಗೆ ತೀರ್ಪನ ಮಾಡ್ತಾರೆ ಅವ್ರ ಕ್ರಿಯೆಗಳಿಗೆ ತಕ್ಕಂತೆ ಅವ್ರಿಗೆ ಏನ್ ಮಾಡ್ತಾರೆ ಜಜ್ಮೆಂಟ್ ಕೊಡ್ತಾರೆ ಕುಸು ಎಂತಾರೆ ನೀತಿಯ ಸಿಂಹಾಸನ ಬಿಳಿಯ ಸಿಂಹಾಸನ ಏನ್ ಮಾಡ್ತಾರೆ ಕೂತ್ಕೊಂಡಿರ್ತಾರೆ ಅವಾಗ ಪುಸ್ತಕಗಳನ್ನ ತೆರತಾರೆ ಪುಸ್ತಕಗಳ ಏನ್ ಮಾಡ್ತಾರೆ ಅವ್ರಿಗೆ ನ್ಯಾಯ ತೀರ್ಪು ಮಾಡ್ತಾರೆ ಒಳ್ಳೆ ಕೆಲಸಗಳನ್ನ ಮಾಡಿದ್ರೆ ಏನ್ರಿ ಅವ್ರಿಗೆ ಸ್ವರ್ಗ ಅದೇ ಕೆಟ್ಟ ಕೆಲಸಗಳು ಮಾಡಿದ್ರೆ ಎಲ್ಗೋಗ್ತಾರೆ ಸೀದಾ ಅವರು ನರಕಕ್ಕೆ ಹೋಗ್ತಾರೆ ಅಂತ ಏನ್ರಿ ಒಂದು ನ್ಯಾಯ ತೀರ್ಪು ಬಗ್ಗೆ ಇರೋಂತ ಒಂದು ಆಲೋಚನೆ ಅಲ್ದರ ಯಾಕಂದ್ರೆ ಕೆಲವೊಂದು ವಾಕ್ಯಗಳು ಏನ್ರಿ ಒಂದು ತಪ್ಪಾದ ರೀತಿಯಲ್ಲಿ ಅಭಿಪ್ರಾಯ ಮಾಡ್ಕೊಂಡಾಗ ಈ ತರ ಏನಾಗ್ತಾರೆ ಆಲೋಚನೆ ಬರ್ತಾರೆ ಸರಿ ಇರಲಿ ತೊಂದರೆ ಇಲ್ಲ ನಾವು ಏನು ಮಾಡೋಣ ಇದನ್ನೆಲ್ಲಾನು ವಾಕ್ಯಗಳನ್ನ ಇವತ್ತೇನು ಮಾಡೋಣ ಕ್ಲೀನ್ ಆಗಿ ನಾವು ನೋಡೋಣ ಅದರ ಸದ್ಯಕ್ಕೆ ನಾವೊಂದು ಚೂ ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಪಾಪ ಮಾಡಿದ್ದಾರೆ ಯು ಕ್ ತೆಗೆದುಬಿಟ್ಟು ಎಲ್ಲ ನೋಡ್ತಾರೆ ಓಹ್ ನೀನು ಇಂತಿಂತ ಕೆಲಸಗಳು ಮಾಡಿದ್ಯಾ ಆಹಾ ಹಂಗಾರೆ ನಿನಗೆ ಏನ್ರಿ ಒಂದು ದಂಡನೆ ಕೊಡ್ತೀವಿ ಅವ್ನು ಏನ್ ಮಾಡ್ತಾರೆ ನರಕಕ್ಕೆ ಆಗ್ತಾರಂತ ಇವ್ ನೋಡ್ಬಿಟ್ರಿ ನರಕ ಅಂತ ಅಂದ್ಬಿಟ್ಟೆ ಇಲ್ಲ ಅಂತ ಅಂತಂದ ನ್ಯಾಯ ಎಲ್ಲಿಗೆ ಎಲ್ಲಿಗಾಗ್ತಾರೆ ಹಂಗರ ಅಲ್ವಾರ ಇದ ನಾವು ಏನು ಮಾಡೋಣ ಇವತ್ತು ಕೂತ್ಕೊಂಡು ನಾವ್ ಮಾಡೋಣ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಧ್ಯಾನ ಮಾಡೋಣ ಅಲ್ವರಾ ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳ ಇವತ್ತು ನೋಡ್ಬೇಕಾದ್ರೆ ಏನ್ರಿ ಇವಾಗ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಲ್ಲ ಏನ್ ಮಾಡ್ತಾರೆ ಈ ತರ ಒಂದು ನ್ಯಾಯ ತೀರ್ಪು ಮಾಡ್ತಾರೆ ಅಂದ್ಬಿಟ್ಟು ಕರೆಕ್ಟಾ ಏನ್ರಿ ಒಂದು ಅಭಿಪ್ರಾಯ ಏನಾಗಿದೆ ಇದೆ ಅದರ ಆದ್ರೆ ಇನ್ನೊಂದು ವಿಚಾರ ಕೂಡ ಏನಾಗಿದೆ ಇದೆ ಅಲ್ದಾರ ಏನಪ್ಪಾ ಅಂದ್ರೆ ಮನುಷ್ಯ ಸತಿ ತಕ್ಷಣನೇ ಅವ್ನಿಗೆ ಆಗ್ಬಿಡ್ತಾರೆ ಹಾ ನ್ಯಾಯ ಆಗ್ಬಿಡ್ತಾರೆ ಅಲ್ದರಾ ಮನುಷ್ಯ ಸತಿ ತಕ್ಷಣ ಏನಾಗ್ಬಿಡ್ತಾನೆ ಅವ್ನಿಗೆ ಆ ಅವನ ಆತ್ಮ ಎಲ್ಲಿ ಕೊಡ್ತದೆ ಅವನ ಆತ್ಮ ಒಂದು ಬಿಟ್ಟೋಗ್ಬಿಡ್ತಾರೆ ಹೋಗಿದ ತಕ್ಷಣ ಏನ್ ಅವನಿಗೆ ಹ ಕರ್ತನ ಸನ್ನಿಧಾನ ಹೋಗ್ತದೆ ಅವಾಗ ಏನಾಗ್ಬಿಡ್ತಾರೆ ಅವನಿಗೆ ಹ ನ್ಯಾಯ ಆಗ್ಬಿಡ್ತಾರೆ ಅಲ್ದರ ಸೊ ಅವ್ನಿಗೆ ಏನ್ರಿ ಹ ತಕ್ಷಣ ಕೃತ್ಯಗಳು ತಕ್ಕಂತೆ ಅವ್ನ್ಗೆಲ್ಲಾ ಅಲ್ಲೇ ಸಿಕ್ಬಿಡ್ತದೆ ಬಿಡ್ತದೆ ಸರಿ ಹಂಗಾರೆ ಫಸ್ಟ್ ನಾವ್ ಏನ್ ಮಾಡ್ಬೇಕು ಇವ್ ಎರಡರಲ್ಲಿ ಯಾವ್ದು ಸರಿ ಅಂತ ಏನ್ ಮಾಡ್ಕೊಂಡ್ ತಿಂಕ್ ಮಾಡ್ಬೇಕು ಮನ್ಸ ಸತ್ತಿದ ತಕ್ಷಣ ನ್ಯಾಯ ತಿರ್ಪ ಆಗ್ತದಾ ಮತ್ತೆ ಕ್ರಿಸ್ತನ ಎರಡನೇ ವಿಕೆಲ್ ನ್ಯಾಯ ತೀರ್ಪು ಆಗ್ತಾರ ಇವ್ ಎರಡರಲ್ಲಿ ಯಾವ್ದೋ ಒಂದಿರ್ಬೇಕು ಅದರ ಖಂಡಿತವಾಗೂ ಏನ್ರೀ ಎರಡು ಇರಕ್ಕೆ ಸಾಧ್ಯನೇ ಇಲ್ಲ ಅದರ ಯಾವ್ದು ಒಂದಿರ್ಬೇಕು ಎರಡು ಇರಕ್ಕೆ ಹೆಂಗ್ ಸಾಧ್ಯ ಅದರ ಐದರು ಇವಾಗ ಸತ್ತಿ ತಕ್ಷಣ ಆಗ್ಬೇಕು ಇಲ್ಲ ಅಂತ ಏನ್ರೀ ಕ್ರಿಸ್ತನ ಎರಡನೇ ಬರುವಲ್ಲಿ ಏನಾಗಬೇಕು ಆಗ್ಬೇಕು ಯಾವ್ದು ಸರಿ ಅದರ ಹೇಳ್ತಾರೆ ಎರಡು ಆಗ್ತದೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಒಂದು ವಾಕ್ಯ ಏನಾಗಿದೆ ಇದೆ ಆ ವಾಕ್ಯ ನಾವೇನ್ ಮಾಡೋಣ ಓದೋಣ ಯಾವಪ್ಪ ಅಂತಂದ್ರೆ ಏನ್ರಿ ಇಬ್ರೇ ಓದಂತ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಈ ಬ್ರೂಸ್ ನೈನ್ ಟ್ವೆಂಟಿ ಸೆವೆನ್ ದಯವಿಟ್ಟು ಓದಿ ಯಾರಾದ್ರ ಒಂದೇ ಸಾರಿ ಸಾಯುವದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೂ ಹೊತ್ತುಕೊಳ್ಳೋದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಥ್ಯಾಂಕ್ ಯು ಸರ್ ಬರೀ ಒಂದೊಂದೇ ವಾಕ್ಯ ಓದ್ಕೊಳ್ಳೋಣ ಹೋಗೋಣ ಸ್ಟರ್ ಬರೀ ಇಪ್ಪತ್ತೆರಡನೇ ವಾಕ್ಯ ಮೊದಲು ಧ್ಯಾನ ಮಾಡೋಣ ಮುಂದಕ್ಕೆ ಹೋತಾನ ಸರಿ ಏನ್ ಅಂದ್ರೆ ಇಪ್ಪತ್ತೆರೇ ವಾಕ್ಯದಲ್ಲಿ ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು ನೋಡಿ ನೋಡಿದ್ರೆ ಸ್ಪಷ್ಟವಾಗಿದೆ ಮನಸ್ಸ ಸತಿ ತಕ್ಷಣ ಒಂದೇ ಸತಿ ಸಾಯ್ತಾನಂತೆ ಸತ್ತೋಗಿ ತಕ್ಷಣ ಏನಂತ ನ್ಯಾಯ ತೀರ್ಪು ಬೃದರ್ ಬೃದರ್ ತುಂಬಾ ಕರೆಕ್ಟ್ ಆಗಿದೆ ಮತ್ತೆ ಹೆಂಗ್ ಹೇಳ್ತಿರ್ಬೋದ ಇಲ್ಲ ಅಂತ ಅಂತ ಹೇಳ್ತಾರ ಅಲ್ವರ ಅದಕ್ಕೆ ಸತ್ತೋಗಿ ತಕ್ಷಣ ನ್ಯಾಯ ತೀರ್ಪು ಅಂತ ಈ ವಾಕ್ಯದ ಮೇಲೆ ಹೇಳ್ತಾರಪ್ಪ ಸರಿ ಆಯ್ತು ಇವಾಗ ನಾವೇನ್ ಮಾಡೋಣ ಇದು ವಾಕ್ಯ ಸರಿನೋ ಅಥವಾ ಇದು ವಾಕ್ಯದ ಅರ್ಥ ನಾವು ಹೇಳೋದನ್ನ ಸರಿನಾ ನಾವು ಪರೀಕ್ಷೆ ಮಾಡ್ಬೇಕು ಹೆಂಗ್ ಪರೀಕ್ಷೆ ಮಾಡೋದು ನಿಮ್ಗೆ ಎಷ್ಟೋ ಸತಿ ಹೇಳ್ಕೊಟ್ಟೀನಿ ನಾವು ಏನೇ ನೋಡಿದ್ರು ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿರ್ಬೇಕು ಸತ್ಯವೇದಲ್ಲರ್ಬೇಕು ನಮ್ಗೆ ಸತ್ಯವೇದನೇ ಸತ್ಯವೇದಕ್ಕೆ ಡಿಕ್ಷನರಿ ಹಂಗಾದ್ರೆ ಸತ್ತಿದ ತಕ್ಷಣನೇ ಮನುಷ್ಯಗೆ ನ್ಯಾಯ ತೀರ್ಪು ಆಗ್ತಾನೆ ಅಂತಂದ್ರೆ ಇದುವರೆಗೂ ಸತ್ತೋಗಿರೋ ಮನುಷ್ಯರು ಎಲ್ಲರಿಗೂ ಏನಾಗಿರ್ಬೇಕು ನ್ಯಾಯ ತೀರ್ಪು ಆಗಿರ್ಬೇಕಲ್ವಾ ಕರೆಕ್ಟ್ ಅಲ್ವಾ ಯಾಕಂದ್ರೆ ನ್ಯಾಯಾಧಿಪತಿ ಏಸು ಕೂಸ್ತಾನೆ ಯೇಸು ಕಸ ಖಂಡಿತವಾಗೂ ಸತ್ತೋರ್ಗೆ ಎಲ್ಲಾರ್ಗೇನ್ ಮಾಡ್ಬೇಕು ತೀರ್ಪು ಮಾಡಿರ್ಬೇಕು ಮಾಡಿದಾರಾ ಅಂತ ಪ್ರಶ್ನೆ ಹಾಕಿ ಉತ್ತರ ನೋಡೋಣ ಹೇಳ್ತಾರೆ ಹೇಳ್ತಾರೆ ನೋಡೋಣ ಮತೆಯ ಹನ್ನೊಂದು ಇಪ್ಪತ್ನಾಲ್ಕು ರೀ ದಯವಿಟ್ಟು ಮತಯ ಹನ್ನೊಂದು ಇಪ್ಪತ್ನಾಲ್ಕು ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೋದೋಮ್ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ ಅಂದನು ನೋಡ್ರ ಏನಪ್ಪಾ ನ್ಯಾಯ ವಿಚಾರಣೆಯ ದಿನದಲ್ಲಿ ಸೋದೋಮ್ ಅನ್ ಗೊಂಬ್ರಾಗ ಏನ್ರಿ ಅವ್ರಿಗೆ ಎಷ್ಟೋ ಬೆಟ್ರಾಗಿರ್ತಾರೆ ಅಂತ ಹೇಳ್ತಾರೆ ನಾನು ನಿಮ್ಮ ಗತಿಗಿಂತಲೂ ಅವ್ರ ಗತಿ ಏನಾಗಿತ್ತು ಎಷ್ಟೋ ಉತ್ತಮ ಉತ್ತಮವಾಗಿರ್ತಾರೆ ಅಂತ ಹೇಳ್ತಾರೆ ಅಂಗ್ರೆ ಸೋದೋಮನ್ ಗೊಂಬ್ರಾಗೆ ಏನಾಗಿಲ್ಲ ನ್ಯಾಯ ತಿರ್ಪ ಹ್ಮ್ ಆಗಿಲ್ಲ ಅಂತ ಬಿಟ್ಟು ಕರ್ತನೆ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ ನ್ಯಾಯ ತಿರ್ಪಿನ ದಿನ ಒಂದಿದ್ಯಪ್ಪ ಆ ದಿನದಲ್ಲಿ ನಿಮ್ ಜೊತೆಗೆ ಸೋದಮ್ ಅಂಡ್ ಗೊಂಬ್ರ ಜನಗಳಿಗೂ ಕೂಡ ಏನ್ ಮಾಡ್ತೀನಿ ನ್ಯಾಯ ತೀರ್ಪನ ಮಾಡ್ತೀನಿ ಅಂತ ಹೇಳ್ತಾ ಇದಾರೆ ಅಂಗ್ರೆ ಸೋದೋಮೇನ್ ಗೊಂಬ್ರ ಹೇಳ್ರಿ ಯೇಸು ಕ್ರಿಸ್ತು ಬರೋದಕ್ಕಿಂತ ಎರಡ್ ಸಾವಿರ ವರ್ಷ ಮುಂಚೆ ನಾಶನ ಆಗಿರೋಂತ ಸೋದ್ಮೇನ್ ಗೊಂಬ್ರ ಒಂದು ಪಾಪಿಗಳಿಗೆ ನ್ಯಾಯ ತೀರ್ಪಾಗಿಲ್ಲ ಅಂದ್ರೆ ತಕ್ಷಣ ಹೆಂಗೆ ನ್ಯಾಯ ತೀರ್ಪು ಅಂತ ಹೇಳಕ್ ಸಾಧ್ಯ ನಮ್ ಪ್ರಭುನೇ ಹೇಳ್ತಾ ಇದಾರೆ ನಮ್ಮ ಕರ್ತನೇ ಹೇಳ್ತಾ ಇದ್ದಾರೆ ಅಲ್ರ ಅದು ಮಾತ್ರ ನೋಡ್ರಿ ಇತ್ರಿ ಇವಾಗ ಸತ್ತೋ ಹೋಗಿ ಮೂರ್ ದಿನ ನಂತರ ಏಸು ಕ್ರಿಸ್ತು ಲಾಜುರಸ್ ನಿಮ್ ಮಾಡೋದೇ ಬಿಸಿದ್ರು ಕರೆಕ್ಟಾ ಲಾಜರಸ್ ಹೊರಗೆ ಬಂದ್ರ ಲಾಜುರ ಹೊರಗೆ ಬಂದ್ರು ಅವಾಗ ಲಾಝುರಸ್ ಬರ್ಬಿಟ್ಟಿರೋ ನ್ಯಾಯತಿರ್ಪ ಬಗ್ಗೆ ಕಥೆ ಹೇಳಿದ್ರ ಅಯ್ಯೋ ನಾನು ಓದೆ ಆ ಯೇಸು ಕಸು ಕೂಡ ಕೂತಿದ್ರು ಅವ್ರು ನನಗೆ ತೀರ್ಪು ಮಾಡಿದ್ರು ಅಂತ ಯೇಸು ಬಗ್ಗೆ ಏನಾರ ಲಾಜರಸ್ಸು ಸಾಕ್ಷಿ ಕೊಟ್ಟಿದಾರಾ ಇಲ್ವಲ್ಲ ಕರ್ತನಲ್ಲಿ ಪ್ರೀತಿ ಅಂತ ಸೌರಸರುಗಳೇ ಮತ್ತೆ ಈ ಅಲ್ಲಿ ಹಿಬ್ರಯರ್ ಪುಸ್ತಕ ಪುಸ್ತಕದಲ್ಲಿ ಒಂದೇ ಸತಿ ಸಾಯುವುದು ಆಮಲ್ ನ್ಯಾಯ ತೀರ್ಪು ಅಂತ ಮತ್ತೆ ಯಾಕೆ ಕೇಳಿದ್ರು ಇಲ್ಲಿ ನ್ಯಾಯಾಧಿಪತಿನೇ ಹೇಳ್ತಾ ಇದಾರೆ ಇಲ್ಲಪ್ಪ ತೀರ್ಪು ಇಮ್ಮಿಟಾಗಿ ಆಗೋದಿಲ್ಲ ಅಂತ ಅವ್ರೇ ಹೇಳ್ತಾ ಇರ್ಬೇಕ್ರೆ ಮತ್ತೆ ಯಾಕೆ ಕೇಳಿದ್ರು ಹಾಗಾದ್ರೆ ಏನಿರ್ಬೇಕು ಅಂದ್ರೆ ಇಬ್ರೇಯರ್ ಒಂಬತ್ತನೇ ಅಧ್ಯಾಯದಲ್ಲಿ ನಾವ್ ಅರ್ಥ ಮಾಡ್ಕೊಂಡಿರೋದು ಏನೋ ಏನಾಗಿರ್ಬೇಕು ಏನೋ ಮಿಸ್ಟೇಕ್ ಇರ್ಬೇಕು ನಮ್ ಕರ್ತನ್ ಸುಳ್ಳು ಸುಳ್ಳ ಸಾಧ್ಯನೇ ಇಲ್ಲ ಪ್ರೀ ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತಾನೆ ಅರ್ಥ ಸತ್ತೋರ್ಗೆ ಮತ್ತಂದ್ರೆ ಇಬ್ರೇಲ್ ಯಾಕೆ ಹೇಳ್ತಾರೆ ಅದರ ಅರ್ಥ ಏನು ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ಇಬ್ರೇರೋ ಒಂಬತ್ತನೇ ಅಧ್ಯಾಯ್ ನೋಡ್ಬೇಕಾದ್ರೆ ಅಲ್ಲಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಸ್ವಲ್ಪ ನಾವೇನ್ ಮಾಡ್ಬೇಕು ಓದ್ಬೇಕು ನಾವು ಔಟು ಶ್ರೀದ ಬೈಬಲ್ ಏನ್ ನೋಡಿದ್ರಿ ಒಂದು ವಾಕ್ಯ ನಾವು ಓದಕ್ಕಂತ ಮುಂಚೆ ವಾಕ್ಯದ ಮೇಲೆ ಏನ್ ಹೇಳ್ತಾರೆ ವಾಕ್ಯಕ್ಕೆ ಕೇಳೇನು ಹೇಳ್ತಾರೆ ನೋಡಿದ್ರೆ ನಾವು ಅರ್ಥ ಮಾಡ್ಕೊಬೇಕು ಅದರ ಸೊ ನಾವೇನ್ ಮಾಡ ವಾಕ್ಯದಿಂದ ಓದೋಣ ಅಲ್ಲಿ ಹಿಬ್ರೆಯರ್ ಒಂಬತ್ತನೇ ಅಧ್ಯಾಯದಲ್ಲಿ ಯಾರ ಬಗ್ಗೆ ಹೇಳ್ತಾ ಇದಾರೆ ಮನುಷ್ಯನ್ ಬಗ್ಗೆ ಹೇಳ್ತಾ ಇದ್ರಾ ಅಥವಾ ಯಾರ ಬಗ್ಗೆ ಹೇಳ್ತಾ ಇದಾರೆ ಓದೋಣ ನೋಡಿ ದಯವಿಟ್ಟು ಒಂಬತ್ತನೇ ಅಧ್ಯಾಯ ಹಿಬ್ರೆಯರಿಗೆ ಇಪ್ಪತ್ನಾಲ್ಕನೇ ವಾಕ್ಯದಿಂದ ದಯವಿಟ್ಟು ಒಂದೊಂದೇ ವಾಕ್ಯ ಓದ್ಕೊಂಬನಿ ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ನೋಡ್ರ ಇವಾಗ ಯೇಸು ಕ್ರಿಸ್ತು ಒಂದು ಆಲಯದಲ್ಲಿ ಪ್ರವೇಶ ಬಗ್ಗೆ ಎಕ್ಸಾಂಪಲ್ ಕೊಡ್ತಾ ಇದಾರೆ ನೋಡಿ ಇವಾಗ ಯಾಜಕ ವರ್ಷಕ್ಕೊಂದ್ ಸುದ್ದಿ ಏನ್ ಆಲಯಕ್ಕೆ ಹೋಗ್ತಾ ಇದ್ದ ಮಹಾಪುರುಷ ಚಳಕೆ ಹೋಗ್ತಾ ಇದ್ದ ಆದ್ರ ಅಲ್ಲಿ ರಕ್ತ ಚಿಮಿಸ್ತಾ ಇದ್ದ ಆದ್ರ ಪಾಪ ನಿವಾರಣೆ ಮಾಡ್ಬಿಟ್ಟು ಬಂದ್ಬಿಟ್ಟು ಇಸ್ರೋ ಜನಕ್ಕೆ ಆಶೀರ್ವಾದ ಮಾಡ್ತಾ ಇದ್ದ ಅಲ್ದ್ರ ವರ್ಷಕ್ಕೊಂದ್ಸತಿ ಪದೇ ಪದೇ ಏನ್ ಮಾಡ್ತಾ ಇದ್ರು ಮಾಡ್ತಾ ಇದ್ರು ಈ ತರ ಯೇಸು ಕ್ರಿಸ್ತು ಮನುಷ್ಯ ಕೈಯಲ್ಲಿ ಕಟ್ಟಿವಂತ ಆಲಯಕ್ಕೆ ಹೋಗಿಲ್ವಂತೆ ಪರಲೋಕಕ್ಕೆ ಹೋಗ್ಬಿಟ್ರಂತೀರಿ ಯೇಸು ಕ್ರಿಸ್ತು ರೀ ಅಲ್ ಎಸತಿ ಹೋದ್ರು ಇಲ್ಲಿ ಯಾಜಕ ಮಹಾಯಾಜಕ ವರ್ಷಕ್ಕೊಂದ್ಸತಿ ಹೋಗ್ತಾ ಇದ್ರು ಅಲ್ಲಿ ಯೇಸು ಕ್ರಿಸ್ತು ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತೆ ಕರೆಕ್ಟಾ ಆಮ ನೋಡಿ ಮುಂದಕ್ಕೆ ಇಷ್ಟ ನೆಕ್ಸ್ಟ್ ಏನಂತರ ಇದಲ್ಲದೆ ಮಹಾಯಾಜಕನು ವರ್ಷ ವರ್ಷವೂ ಅನ್ಯ ರಕ್ತವನ್ನು ತೆಗೆದುಕೊಂಡು ಪವಿತ್ರಾಲಯದಲ್ಲಿ ಪ್ರವೇಶಿಸುವ ಪ್ರಕಾರ ಆತನು ತನ್ನನ್ನು ಅನೇಕ ಸಾರಿ ಸಮರ್ಪಿಸುವುದಕ್ಕೆ ಪರಲೋಕದಲ್ಲಿ ಪ್ರವೇಶಿಸಲಿಲ್ಲ ಇಲ್ಲ ದಿನ ವರ್ಷ ವರ್ಷ ಒಂದೇ ಸತಿ ಮಾಡ್ಬಿಟ್ರಂತೆ ಓದಿಸ್ತಾರ ಹಾಗೆ ಹಾಗೆ ಸಮರ್ಪಿಸಬೇಕಾಗಿದ್ದ ಪಕ್ಷದಲ್ಲಿ ಆತನು ಲೋಕಾದಿಯಿಂದ ಎಷ್ಟೋ ಸಾರಿ ಬಾಧೆಪಟ್ಟು ಸಾಯಬೇಕಾಗಿತ್ತು ನೋಡ್ರಿ ಆತರ ಏನೋ ಮಾಡ್ಬೇಕು ಅಂತಂದ್ರೆ ಯೇಸು ಕಸ್ ಲೋಕಾದಿನ ಎಷ್ಟೋ ಸರ್ತಿ ಏನ್ ಮಾಡ್ಬೇಕಾಯ್ತೋ ಬಾಧೆ ಪಟ್ಟಿ ಸಹ ಅಲ್ವರ ಯಾಕಂದ್ರೆ ಯಾಚಕ ಪ್ರತಿ ವರ್ಷ ಹೋಗೋನು ಯೇಸು ಕ್ರಿಸು ಪ್ರತಿ ವರ್ಷ ಪ್ರತಿನಿತ್ಯ ಸಾಯಕ್ ಇಲ್ಲ ರೀ ಅವ್ರ ಬಲಿ ಎಷ್ಟು ಪವರ್ಫುಲ್ ಅಂದ್ರೆ ಒಂದ್ಸರ್ತಿ ಕೊಟ್ರೆ ಮುಗೀತ್ರಿ ಶಾಶ್ವತವಾಗಿರಂತ ಅವ್ರ ಬಲಿರಿ ಹುಟ್ಟದಿರೋ ಜನರೇಷನ್ಗೋ ಬಲಿ ಏನಾಗ್ಬಿಡ್ತು ಅಲ್ವರ ಸ್ಯಾಟಿಸ್ಫೈ ಆಗ್ಬಿಡ್ತರಿ ಇದು ತಿರ್ಗಾ ತಿರ್ಗಾ ರಿಪೀಟ್ ಅವಶ್ಯಕತೆನೇ ಇಲ್ಲ ಅಲ್ವರ ಸಿರಿ ಇಲ್ಲಿ ಯಾಕೆ ಇಲ್ಲಿ ಮಹಾಜಕ ಮಹಾಪುರುಷ ಹೋಗೋದ್ ಬಗ್ಗೆ ಹೇಳ್ತಾ ಇರೋದು ಅಂತಂದ್ರೆ ನೋಡಿ ಅಲ್ಲಿ ನೀವು ಫೋಟೋ ನೋಡ್ಬೋದು ಹಳೆ ಕಾಲದಲ್ಲಿ ಮಹಾಜಕ ಇಲ್ಲಿ ಹೋಗ್ಬೇಕು ಅಂತಂದ್ರೆ ವರ್ಷಕ್ಕೊಂದಿವಸಿ ಹೋಗ್ಬೇಕು ರಕ್ತ ತಗೊಂಡು ಹೋಗ್ಬೇಕು ಹಂಗೆ ಹೋಗಂಗಿಲ್ಲ ಒಳಗಡೆ ಹೋದ್ರೆ ಒಂದೇ ಒಂದು ಕೆಟ್ಟ ಆಲೋಚನೆ ಏನ್ ಮಾಡಂಗಿಲ್ಲ ಪ್ರೋತ್ಸಾಹ ಪಡಿಸಂಗಿದ್ರಿ ಒಂದೇ ಒಂದು ಕೆಟ್ಟ ಆಲೋಚನೆಯನ್ನ ಪ್ರೋತ್ಸಾಹ ಪಡಿಸಿದ್ರೆ ಇಮ್ನೇಟ್ ಆಗಿ ಏನಾಗೋದಂದ್ರೆ ಅವ್ನಿಗೆ ಸ್ಪಾಟ್ ಅಲ್ಲಿ ಏನ್ ಬರೋದು ಮರಣದಂಡನೆ ಬಂದ್ಬಿಡೋದ್ರಿ ಸ್ಪಾಟಲ್ಲಿ ಅಲ್ಲಿ ಮರಣ ದಂಡೆ ಬಂದ್ಬಿಟ್ಟಿರೋದು ಒಂದೇ ಒಂದು ಕೆಟ್ಟು ಆಲೋಚನೆ ಕೂಡ ಏನ್ ಮಾಡಂಗಿಲ್ಲ ಅವನು ಯೋಚನೆ ಮಾಡಂಗಿಲ್ಲ ರೀ ಯೋಚನೆ ಮಾಡಿರ್ತೀನಿ ಅವಾಗ ಅವ್ನು ಸತ್ತೋಗ್ಬಿಟ್ರ ಏನ್ ಮಾಡೋದ್ ಬೇರೆ ಯಾರು ಹೋಗಿಲ್ವಲ್ಲ ಮಹಾಯಾಜಕ ವರ್ಷಕ್ಕೆ ಒಂದೇ ಸರ್ತಿ ಹೋಗ್ಬೇಕು ಏನು ಏನ್ ಮಾಡೋನ್ ಅವನು ಸೊಂಟಕ್ಕೆ ಯಾಗ ಕಟ್ಬಿಡೋರು ಬಿಟ್ಬಿಡೋರು ಅವನು ಒಳಗಡೆ ಹೋಗಿ ಏನೋ ಸತ್ತೋಗ್ಬಿಟ್ಟ ಅಂತಂದ್ರೆ ಇಷ್ಟು ಕ್ಷಣದಲ್ಲಿ ಬರ್ಲಿಲ್ಲ ಅಂತಂದ್ರೆ ಅವ್ನು ಏನಾನ ಏನ್ ಮಾಡೋರು ಅಗ್ಗದಿಂದ ಹೇಳ್ಕೊಂಬಿಡೋರು ಅಲ್ವರ ಅವಾಗ ಮಹಾಯಾಜಕ ಹಿಂಗಿತ್ತು ಹೊರಗಡೆ ರಕ್ತ ನೋಡ್ ಹೋಗ್ಬೇಕಾರೆ ಆ ಪರಿಶುದ್ಧ ಮಹಾಪರಿಶುದ್ಧ ಒಳಗೆ ಹೋಗ್ಬೇಕಾರೆ ಏನ್ರಿ ಒಳ್ಳೆ ಮರಣಕ್ಕೆ ಬಂದಂಗೆ ನ್ಯಾಯ ತೀರ್ಪಿಗೆ ಹೋಗಿ ಬಂದಂಗೆ ಅವನು ಬದುಕರು ಬದುಕ್ಬೋದು ಸತ್ರು ಸಾಹೇಬ ಸ್ವಲ್ಪ ಸ್ವಲ್ಪ ಕೆಟ್ಟ ಆಲೋಚನೆ ಪ್ರೋತ್ಸಾಹ ಪಡಂಗ್ರಿ ಅದ ಸ್ಪಾಟಲ್ ಏನ್ರಿ ಮಂಡ ದಂಡನೇ ಇದನ್ನೇ ಹೇಳ್ತಾರೆ ಅದು ಇವಾಗ ಹೋಗ್ತಾ ಇದ್ದ ಅವನು ವರ್ಷಕ್ಕೊಂದ್ಸತಿ ಇದೇ ರೀತಿ ಏಸು ಕ್ರಿಸ್ತು ಪರಿಶುದ್ಧವಾಗಿ ಪರಿಶುದ್ಧ ದೇವರ ಆಲಯದ ಸನ್ನಿಧಾನದಲ್ಲಿ ಹೋದ್ರಂತೆ ಒಂದೇ ಇವಾಗ ಂತೆ ಆದರೆ ಒಂದೇ ಸಾರಿ ಯುಗ ಯುಗಗಳ ಸಮಾಪ್ತಿಯಲ್ಲೇ ಆತನು ಪಾಪ ನಿವಾರಣೆ ಮಾಡಬೇಕೆಂಬ ಉದ್ದೇಶದಿಂದ ತನ್ನನ್ನು ಯಜ್ಞ ಮಾಡಿಕೊಳ್ಳುವನಾಗಿ ಪ್ರತ್ಯಕ್ಷನಾದನು ಪ್ರತ್ಯಕ್ಷನಾದನು ಅವನು ಪ್ರತ್ಯಕ್ಷನಾದನು ಯೇಸು ಕ್ರಿಸ್ತನು ಆಮೇಲೆ ನೆಕ್ಸ್ಟ್ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತರಾದನು ಹಾಗೆಯೇ ಒಂದೇ ಸತಿ ಸಾಯುವುದು ಅನಂತರ ನ್ಯಾಯ ತೀರ್ಪು ಹೇಗೆ ಏನ್ರಿ ಮನುಷ್ಯ ಅಂತ ಹೇಳ್ಬೇಕು ಯಾವ ಮನುಷ್ಯ ಎಲ್ಲಾ ಮನುಷ್ಯನ ಬಗ್ಗೆ ಹೇಳ್ತಲ್ಲ ಅಲ್ಲಿ ಹೆಂಗಿತ್ತಂತೆ ಹೆಂಗಿತಂತೆ ಹೆಂಗಿತ್ತಂತೆ ಹ ಒಂದೇ ಸತಿ ಸಾಯಂತ ರೀತಿ ಅನಂತರ ನ್ಯಾಯ ತೀರ್ಪು ಸಾವುಗೋಗ್ಬಂತ ರೀತಿ ರೀ ಅಲ್ವರ ಮರಣದ ಬಾಯಿ ಏನ್ರಿ ಬಂದಂತ ರೀತಿಯಲ್ಲಿ ಯಾಕೆ ದೇವಸ್ಥಾನದಿಂದ ಅಲ್ಲಿ ಹೋಗ್ಬೇಕು ತಮಾಷೆ ಮಾಡಂಗಿಲ್ಲ ರೀ ಅದ್ ಹೇಳ್ತಾರ ಅದು ಯಾರ ಬಗ್ಗೆ ಹೇಳ್ತಾರ ತಂಗಾರೆ ವಾಕ್ಯ ಮಹಾಜಿಕನ್ ಬಗ್ಗೆ ಮಹಾಜಿಕ ಹೋಗ್ ಬಂದೋ ಇದೇ ರೀತಿ ಕ್ರಿಸ್ತನು ಬಂದ್ರು ಅಂತ ಏನ್ ಮಾಡ್ತಾರ ಅಲ್ಲಿ ಹೇಳ್ತಾರದು ಕ್ರಿಸ್ತನ್ಗೆ ಹೋಲಿಕೆ ಮಾಡಿ ಏನ್ ಮಾಡ್ತಾರ ಕರ್ತನಲ್ಲಿ ಪ್ರೀತಿ ಅಂತ ಸೋಲ ಸುರ್ಗಡೆ ಮಾತಾಡ್ತಾರದ್ರಿ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸುರುಗಡೆ ಇದು ಸಾಮಾನ್ಯ ಮನುಷ್ಯನ್ ಬಗ್ಗೆನೇ ಹೇಳ್ತಾ ಇಲ್ಲ ಸ್ವತೋದಿದ ತಕ್ಷಣ ನ್ಯಾಯತಿರ್ಪು ಅಂತ ಇದ್ ಯಾರ ಬಗ್ಗೆ ಹೇಳ್ತಾರದು ಮಹಾಜಿಕನ್ಗೆ ಇದೇ ಪ್ರಕಾರ ಕ್ರಿಸ್ತನು ಓದ್ರು ಅಂತ ಹೇಳ್ತಾರೆ ಇವ್ರು ಯೋಚನೆ ಮಾಡಿಂತೀರಿ ಹ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆಂಟು ವಾಕ್ಯ ಯೇಸು ಕ್ರಿಸ್ತನ್ ಬಗ್ಗೆ ಮಾತಾಡ್ತಾ ಸಡನ್ ಇಪ್ಪತ್ತೇಳನೇ ವಾಕ್ಯ ಮಾತ್ರ ಸಾಮಾನ್ಯ ಮನುಷ್ಯ ಬಗ್ಗೆ ಮಾತಾಡಕ್ ಸಾಧ್ಯನಾ ಖಂಡಿತವಾಗಿ ಇಲ್ಲ ರೀ ನಾವು ಸತ್ಯನ ನ್ಯಾಯ ಮಾಡ್ಕೋ ಸತ್ಯವಾಗ ಕ್ಲಿಯರ್ ಅರ್ಥ ಮಾಡ್ಕೋಬೇಕು ಅದಕ್ಕೆ ಮನುಷ್ಯನ್ಗೆ ನ್ಯಾಯ ತೀರ್ಪಾಗದ ಸತ್ತೋಗಿದ ತಕ್ಷಣ ಅಲ್ಲ ರೀ ಯಾವಾಗ ಆಗೋದು ಕ್ರಿಸ್ತನ ಎಡನೆ ಬರುವಿಕೆಯಲ್ಲಿ ಯಾಕಪ್ಪ ಅಂದ್ರೆ ಸತ್ತೋರು ಯಾರು ಎದ್ ಬಂದಿಲ್ಲ ಅಂದ್ರೆ ಹೆಂಗ್ ನ್ಯಾಯ ಆಗೋದಿಕ್ ಸಾಧ್ಯ ಎಷ್ಟೋ ವಾಕ್ಯ ಓದಿದಿರಲ್ಲ ಈ ತಿರ್ಗಾತಿ ವಾಕ್ಯನ ಹೇಳ್ತೀನಿ ಬರ್ಕೊಳ್ಳಿ ಮತ್ತೆ ಒಂದೇ ನಾಲ್ಕು ಹದಿನಾರು ಕೂಡ ಹೇಳ್ತಾರೆ ಕರ್ತನ ತಾನೇ ಆಗ್ನಾದೋಷನೊಡನೆ ಏನ್ರಿ ಪ್ರಧಾನ ದೂತನ ನೋಡನೆ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿ ಸತ್ತೋರು ಮೊದಲು ಎದ್ ಬರ್ತಾರೆ ಕ್ರಿಸ್ತನ ಸತ್ತೋರು ಅವಾಗೇ ಫಸ್ಟ್ ಎದ್ ಬರೋದು ಅಂದ್ರೆ ನ್ಯಾಯ ತೀರ್ಪಿಂಗದ ಸಾಧ್ಯ ಅದಕ್ಕಿಂತ ಮುಂಚೆ ಖಂಡಿತ ಏನ್ರಿ ಸಾಧ್ಯನೇ ಇಲ್ಲ ಅಲ್ವರ ಅದಕ್ಕೆ ನ್ಯಾಯ ತೀರ್ಪಾಗೋದು ಯೇಸು ಕ್ರಸ್ನ ಎರಡನೇ ಬರ್ಬೇಕಿಲ್ಲ ಎರಡು ಯೇಸು ಕ್ರಿಸ್ ಹೇಳ್ತಾರೆ ಇಲ್ಲಿ ಮತ್ತೆ ಹದಿನಾರು ಇಪ್ಪತ್ತೇಳಿ ಮತ್ತೆ ಹದಿನಾರು ಇಪ್ಪತ್ತೇಳು ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವ ಪ್ರಭಾವದೊಡನೆ ತನ್ನ ದೂತ ಸಮೇತರಾಗಿ ಬರುವನು ಆವಾಗ ಆತನು ಒಬ್ಬೊಬ್ಬನಿಗೆ ಅವನವನ ನಡತೆಗೆ ತಕ್ಕ ಫಲವನ್ನು ಕೊಡುವನು ಅವಾಗ ಇವಾಗಲ್ಲ ಅಂದ್ರೆ ಆಗೈತೆ ಮನುಷ್ಯ ಕುಮಾರನು ಬರುವನು ಅವಾಗ ತನ್ನ ಕೃತ್ಯಗಳು ತಕ್ಕಂತೆ ಸರಿಯಾಗಿ ಏನ್ ಮಾಡ್ತಾ ಕೊಡ್ತಾವಣೆ ಅವಾಗ ಜಜ್ಮೆಂಟ್ ಇವಾಗಲ್ಲ ಜೀಸಸ್ ಸೆಕೆಂಡ್ ಅಲ್ಲಿ ಸರಿಯಪ್ಪ ಆಯ್ತು ಜಜ್ಮೆಂಟ್ ಹೇಗಿರ್ತಾರೆ ಇಡೀ ಜನಾಂಗ ಎಲ್ಲ ಅವ್ರಿಗೆ ನಿಂತಿರ್ತಾರೆ ಅದರ ಯೇಸು ಯೇಸುಕುಸು ಏನ್ ಮಾಡ್ತಾರೆ ಕೂತಿರ್ತಾರೆ ತೀರ್ಪು ಮಾಡ್ತಾರೆ ಅದರ ಪಾಪಿಗಳನ್ನ ಒಂದ್ ಕಡೆಗೆ ಸೇರಿಸ್ತಾರೆ ಪುರುಷುದಾಗಿ ಮಾಡ್ತಾರೆ ಒಂದ್ ಕಡೆ ಸೇರಿಸ್ತಾರೆ ಅದರ ಹ ಸೈಂಟ್ಸ್ ಮತ್ತೆ ಸಿನ್ನರ್ಸ್ ಇಬ್ಬರಿಗೂ ಏನ್ ಮಾಡ್ತಾರೆ ಸಪ್ರೇಟ್ ಮಾಡ್ತಾರೆ ಅಂದ್ರೆ ಯೇಸುಕು ಮುಂದೆ ಇರೋರಲ್ಲಿ ಯಾರು ಎಲ್ಲ ಮಿಕ್ಸ್ಡ್ ಒಳ್ಳೆಯವರು ಇರ್ತಾರೆ ಕೆಟ್ಟವ್ರಿರ್ತಾರೆ ಒಳ್ಳೆಯವ್ರನ್ನ ಒಂದ್ ಕಡೆ ಸೇರಿಸ್ತಾರೆ ಕೆಟ್ಟವ್ರದ್ದು ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ ಆಯ್ತಪ್ಪ ಇವಾಗ ನಾವೇನ್ ಮಾಡೋಣ ಒಂದು ವಾಕ್ಯ ಓದಾರ ಇಲ್ಲಿ ಒಂದನೇ ಕುರಿತ ಆರನೇ ಅಧ್ಯಾಯ ಎರಡನೇ ವಾಕ್ಯ ಒಂದನೇ ಕುರಿತ ಆರು ಎರಡು ದೇವಜನರು ಲೋಕಕ್ಕೆ ಲೋಕಕ್ಕೆ ತೀರ್ಪು ಮಾಡುವವರೆಂಬುದು ನಿಮಗೆ ತಿಳಿಯದು ಆ ನೋಡಿ ದೇವ ಜನರು ಯಾರು ಮಾಡ್ತಾರೆ ಲೋಕಕ್ಕೆ ತೀರ್ಪು ಮಾಡ್ತಾರಂತೆ ಹಂಗಾರೆ ಯೇಸ ಕ್ರೋಸ್ ಎರಡನೇ ರೀತಿಯಲ್ಲಿ ತೀರ್ಪು ಮಾಡ್ಬೇಕಾದ್ರೆ ಅವ್ರ ಮುಂದೆ ಇರೋದು ಯಾರಪ್ಪಾ ಅಂದ್ರೆ ದೇವ್ರ ಜನಗಳು ಯಾರು ರೀ ದೇವ್ರ ಜನರು ಎಲ್ಲಿರ್ತಾರೆ ಕ್ರಿಸ್ತರೊಂದಿಗೆ ಸಿಂಹಾಸಮ ಕೂತ್ಕೊಂಡು ಇರ್ತಾರೆ ಅವ್ರ ಮಾಡ್ತಾರೆ ಪಾಪಿಗಳಿಗೆ ಏನ್ ಮಾಡ್ತಾರೆ ತೀರ್ಪು ಮಾಡ್ತಾರೆ ಅದ ಹೇಳೋದು ವಾಕ್ಯ ನೋಡಿ ವಾಕ್ಯ ಹೇಳ್ತಾರೆ ದೇವ ಜನರು ಲೋಕಕ್ಕೆ ತೀರ್ಪು ಮಾಡ್ತಾರೆ ನಿಮಗೆ ಗೊತ್ತಿಲ್ವೋ ಅಂತ ಹೇಳ್ತಾರೆ ಹಂಗ ದೇವ ಜನರು ಕ್ರಿಸ್ತರೊಂದಿಗೆ ಏನಾಗ್ತಾರೆ ಅವರು ಹಾ ನ್ಯಾಯಾಧಿಪತಿಗಳ ಇದ್ಬಿಟ್ಟು ಜನಗಳಿಗೆ ತೀರ್ಪು ಮಾಡ್ತಾರೆ ಸರಿ ಅಂಗ್ರ ಮುಂದೆ ಇರೋರು ಯಾರು ಲೋಕ ಹ ವೆರಿ ಗುಡ್ ಲೋಕದ ಜನಗಳು ಯಾರವರು ಅವರು ಪಾಪಿಗಳ ಅಥವಾ ದೇವ್ರ ಜನರ ಅಂದ್ರೆ ಪಾಪಿಗಳು ಸರಿ ಎಲ್ಲಾ ಪಾಪಿಗಳನ್ನ ಎಲ್ಲಿ ಕಳಿಸ್ಬೇಕು ಶಿಕ್ಷೆ ತಾನೆ ಕೊಡ್ಬೇಕು ಮತ್ತೆ ಇನ್ನೇನಿ ತೀರ್ಪು ಲಂ ಶಿಕ್ಷೆ ಕೊಟ್ಟು ಕಳಿಸ್ಬಿಡೋ ತಾನೆ ಮತ್ತೆ ಏನಕ್ಕೆ ನ್ಯಾಯ ತೀರ್ಪು ಏನಕ್ಕೆಲ್ಲ ನಿಂತ್ಕೊತು ಏನಕ್ಕೆ ಪುಸ್ತಕ ತೆಗಿಬೇಕು ಆಲ್ರೆಡಿ ಅವ್ರ ವಿಚಾರ ಗೊತ್ತಿರತ್ತಾನೆ ಹಾಗಾದ್ರೆ ಏನ್ರೀ ಅಪೋಸ್ಟ್ ಲಿಪ್ ಮಾತಾಡ್ತಾರೆ ಓದ ನೋಡಿದ್ರಿ ರೋಮಾಪುರದಲ್ಲಿ ಮೂರ್ವತ್ತು ರೋಮಾಪುರದಲ್ಲಿ ಮೂರತ್ತು ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ ಅವು ಯಾವ್ದಂದರೆ ನೀತಿವಂತನು ಇಲ್ಲ ಒಬ್ಬನಾದರೂ ಇಲ್ಲ ಹ ನೀತಿವಂತನು ಇಲ್ಲ ಒಬ್ಬನು ಇಲ್ಲ ಇಲ್ಲ ಇದು ಅಪೋಸ್ಟ್ಲು ಪೋಲು ಗೊತ್ತು ಯೇಸು ಕಸನ್ ಗೊತ್ತಿಲ್ವಾ ಗೊತ್ತಿರ್ಬೇಕು ಗೊತ್ತಿರಲ್ವಾ ಎಸು ಕಸನ್ಗೆ ಗೊತ್ತು ಗೊತ್ತಿಲ್ಲ ಮತ್ತೆನಿಗೆ ತೀರ್ಪು ಲಂಸಮ ಕಳ್ಸಿ ಬಿಡತ್ತಾನೆ ಶಿರ್ಷೆ ಪಡತಾನೆ ಮತ್ತೆ ಯಾತಿರ್ಪು ನೀನು ಕರ್ತನಲ್ಲಿ ಪ್ರೀತಿ ಅಂತ ಸೋದೇ ನಾವೆಲ್ಲ ತಿಳ್ಕೊಂಡಂಗೆ ಪುಸ್ತಕ ಓಪನ್ ಮಾಡ್ತಾರೆ ಲೆಫ್ಟ್ಗೆ ಹೋಗೋ ರೈಟ್ಗೆ ಹೋಗೋ ಅಂತ ಹೇಳ್ತಾರೆ ಇದು ನಮ್ಮ ಇಮ್ಯಾಜಿನೇಷನ್ ಸತ್ಯವೇದ ಹಂಗೆ ಹೇಳದ್ರೆ ಅದಕ್ಕೆ ನಾವು ಓದ್ಬೇಕು ಅಂತ ಹೇಳೋದು ಅದಕ್ಕೆ ಅಪೋಸ್ಟ್ ಪೋಲ್ ಗೊತ್ತು ಯಾರೋ ನೀತಿವಂತಿಲ್ಲ ಅಂತಿಲ್ಲ ಅಂದ್ರೆ ಏಳ್ಸೋಸ್ ಗೊತ್ತಿಲ್ವಾ ಮತ್ತೆ ಏನು ನ್ಯಾಯ ತೀರ್ಪು ಅಂದ್ರೆ ಹಂಗಂದ್ರೆ ನ್ಯಾಯ ತೀರ್ಪನ ಏನು ಅಂತ ನಾವೇನು ಮಾಡಕ್ ಓದಿದ್ರೆ ಇದಕ್ಕೆ ಬರೋಂಥ ಗ್ರೀಕಲ್ ವಾರ್ತೆ ನ್ಯಾಯ ತೀರ್ಪಿಗೆ ಕ್ರೀನೋ ಅಂತ ವಾರ್ತೆ ಬರ್ತಾರೆ ಕ್ರೀನೋ ಅಂತಂದ್ರೆ ಇಂಗ್ಲೀಷಲ್ಲಿ ಪದ ಏನಪ್ಪಾ ಅಂದ್ರೆ ಕ್ರೈಸೀಸ್ ಅಂತ ಅರ್ಥ ಅಂದ್ರೆ ಹೇಗಾದರೂ ಇರ್ಬೋದು ಅದರ ಏನ್ರಿ ಏನು ಹೇಳಕ್ ಆಗಲ್ಲ ಅಲ್ರ ಇವಾಗ ಒಬ್ಬ ಎಮರ್ಜೆನ್ಸಿ ಐ ಸಿ ಯು ಅಲ್ಲಿ ಡಾಕ್ಟರ್ ಪೇಷಂಟ್ ಕರೋದ ಡಾಕ್ಟರ್ ಕೇಳಿದೆ ಅಂತ ಏನಪ್ಪಾ ಏನಾಗ್ತದೆ ಸರ್ ಅಂತಂದ್ರೆ ಏನು ಹೇಳೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಇದ್ ಬದುಕರು ಬದುಕಬಹುದು ಸತ್ರು ಸಾಯ್ಬಹುದು ಕ್ರಿಟಿಕಲ್ ಕ್ರೈಸಿಸ್ ಇದನ್ನೇ ಜಡ್ಜ್ಮೆಂಟ್ ಅಂತ ಆ್ಯಕ್ಚುಲಿ ಹೇಳುದು ಆಮೇಲೆ ಜಡ್ಜ್ಮೆಂಟ್ ಅಂತ ಹೇಳ್ಬೇಕಾದ್ರೆ ಇದರಲ್ಲಿ ಎರಡು ಮುಖ್ಯವಾದ ತತ್ವಗಳೇನಾಗಿದೆ ಇದನ್ರಿ ತೀರ್ಪು ನ್ಯಾಯ ತೀರ್ಪು ಅಂತ ಹೇಳ್ಬೇಕಾದ್ರೆ ಒಂದು ಟ್ರಯಲ್ ಇದೆ ಟ್ರಯಲ್ ಬೇಸಿಸ್ ಮೇಲೆ ಇಂದ ಡಿಶಿಶನ್ ಇದೆ ಇವೆರಡೂ ಸೇರ್ಬಿಟ್ಟು ಏನಾಗೋದು ನ್ಯಾಯ ತಿರ್ಪಾಗೋದು ನೋಡಿ ಉದಾಹರಣೆಗೆ ಹೇಳ್ತೀನಿ ನೋಡಿ ಇವಾಗ ಕಸಾಬ್ ಟೆರರಿಸ್ಟ್ ಅಲ್ವಾ ಟೆರರಿಸ್ಟ್ ಎಲ್ಲರಿಗೂ ಗೊತ್ತು ಸಿ ಸಿ ಕ್ಯಾಮರಾ ಲೈವ್ ಆಗಿ ಏನಾಗಿದೆ ಶೂಟ್ ಮಾಡಿದ ಎಲ್ಲ ದೃಶ್ಯಗಳ ಕವರ್ ಆಗಿದೆ ಆದ್ರೂ ಕೂಡ ಇವನ್ನ ಅರೆಸ್ಟ್ ಮಾಡಿದ್ಮೇಲೆ ಆಗಿ ನೇಣಕ್ ಹಾಕ್ಬಿಟ್ರಾ ರಾತ್ರಿ ಅರೆಸ್ಟ್ ಮಾಡಿದ್ರು ಬೆಳಗ್ಗೆ ತೊಗೊಂಡು ನೇಣಕ್ ಹಾಕ್ಬಿಟ್ರಾ ಇಲ್ಲ ಎಷ್ಟೋ ವರ್ಷ ಟ್ರಯಲ್ ಮಾಡಿದ್ರು ಅಲ್ವರ ಟ್ರಯಲ್ ಬೇಸಿಸ್ ಮೇಲೆ ಫೈನಲ್ ಡಿಸಿಷನ್ ಕೊಟ್ರು ಹ್ಯಾಂಗ್ ಇಮ್ ಟು ಡೆತ್ ಅಂತ ಕರೆಕ್ಟಾ ಸೊ ಹಾಗಾದ್ರೆ ತಿರುಪು ಕೊಡ್ಲಾರ ಇವತ್ತು ನೋಡ್ರಿ ಎಷ್ಟೋ ಕಲ್ಪಿಡ್ಸಿದಾರ ಯಾಕರ್ಶನ್ ತೊಳ್ರೀತೀನಿ ಎಕ್ಸಾಮ್ ಅಲ್ಲರ ಇವಾಗ ಎಲ್ಲರಿಗೂ ಗೊತ್ತು ಕಲ್ಪ್ರಿಟ್ ಅಂತ ಪ್ರೂವ್ ಆಗ್ಬಿಟ್ಟಿದೆ ಅದು ಕೂಡ ಕೋರ್ಟಲ್ಲಿ ಜಜ್ಮೆಂಟ್ ಕೊಟ್ಬಿಟ್ರ ಹ್ಯಾಂಗ್ ಇಮ್ ಟು ಡೆತ್ ಅಥವಾ ಏನಂದ್ರೆ ಯುಗಾವಧಿ ಶಿಕ್ಷಣ ಅಂತ ಕೊಟ್ಬಿಟ್ರ ಅಂದ್ರೆ ಇಲ್ಲ ಟ್ರಯಲ್ ನಡೀತಾ ಇದೆ ಕೇಸ್ ನಡೀತಾ ಇದೆ ಡಚ್ ಇಸ್ ಟ್ರಯಲ್ ಅಂದ್ರ ಟ್ರಯಲ್ ಟ್ರಯಲ್ ನಡೀತಾ ಇದೆ ತಾರೀಖ್ ಮೇಲೆ ತಾರೀಕು ತಾರೀಖ್ ಮೇಲೆ ತಾರೀಕು ಯಾಕೆ ಅದ್ರ ಬಗ್ಗೆ ಏನ್ ಮಾಡುದು ನಾ ವಿಚಾರಗಳನ್ನ ಮಾಡ್ಬೇಕು ಎಲ್ಲಾ ವಿಚಾರಗಳನ್ನ ನೋಡ್ಬಿಟ್ಟು ಅದಾಯಿದ ನಂತರನೇ ಕೊನೆಗೆ ಡಿಸಿಷನ್ ಕೊಡ್ಬೇಕು ಇವೆರಡೂ ಸೇರಿದ್ರೆ ನೀ ನ್ಯಾಯ ತೀರ್ಪು ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ ಸದಾ ಮುಸೇನ್ ಹಿಡಿದ್ಬಿಟ್ರು ಏನಾಕ್ಬಿಟ್ರ ಮಟ್ಟಿಗೆ ಟ್ರಯಲ್ ಮಾಡಿದ್ರು ಅದ ಗದಾಫಿನ ಜನ್ಗಳು ಸಾಯಿಸ್ಬಿಟ್ರು ಈ ಮಟ್ಟೆ ಟ್ರಯಲ್ ಮಾಡೋ ಸಾಯಿಸ್ ಹಾಕ್ಟ್ರ ಅಲ್ವರ ಅದೇ ತರ ಕರ್ತೀ ಪ್ರೀತಿ ಅಂತ ಸೋರ್ಗಳೇ ನ್ಯಾಯ ತೀರ್ಪು ಅಂತ ಹೇಳ್ಬೇಕ್ರೆ ಫಸ್ಟ್ ಒಂದು ಟ್ರಯಲ್ ಇದೆ ಆಮೇಲೆ ಡಿಸಿಷನ್ ಇದೇ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿರೇ ಈಡೇನ್ ತೋಟದಲ್ಲಿ ನಡೆದಿರಂತ ಮೊದಲನೇ ನ್ಯಾಯ ಕೂಡ ಹೀಗಿರಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಫಸ್ಟ್ ಏನಪ್ಪಾ ಆಯ್ತು ಅಂದ್ರೆ ಟ್ರಯಲ್ ಹಾಡೀತು ಅದ್ರ ಆ ಟ್ರಯಲ್ ಬೇಸಿಸ್ ಮೇಲೆ ಏನ್ ನಡೀತು ನ್ಯಾಯ ತೀರ್ಪೇನ್ರಿ ಆಯ್ತು ಅಲ್ಲರ ಅದ್ಗೆ ಟ್ರಯಲ್ ಹೆಂಗ್ ನಡೀತು ದೇವ್ ಏನ್ ಆರಾಮ್ ನಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಈಡೇನ್ ತೋಟದಲ್ಲಿ ಅಧಿಕಾರ ಕೊಟ್ಟರು ಒಂದೇ ಒಂದು ಮಾಡಕ್ ಮಾಡಕಬೇಡ ತಿನ್ಬೇಡ ಅಂತಂದ್ರು ಟ್ರಯಲ್ ಶುರು ಆಯ್ತು ನೋಡಿ ಯಾವಾಗ ಎದ್ದಲ್ಲಿ ಶುರು ಆಯ್ತು ಟ್ರಯಲ್ ನೋಡೋಣ ಏನ್ ಮಾಡ್ತಾರೆ ಟಿಕ್ 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 ಅಂತ ಹೋಯ್ತು ಯಾವಾಗ ತಿನ್ಬಾಂತ ಹಣ್ಣ ತಿಂದ್ರು ಏನಾಯ್ತು ಅಲ್ಲಿ ಹ ಟ್ರಯಲ್ ಮುಗೀತು ಆ ಟ್ರಯಲ್ ಅಲ್ಲಿ ಫೇಲ್ ಆದ್ರು ಇವ್ರು ದೇವ್ರೆನ್ ಡಿಸಿಷನ್ ಕೊಟ್ರು ಹೊರಗಡೆ ಏನ್ ಮಾಡುವ ಓಡ್ಸು ಅದು ಡಿಸಿಷನ್ ಇವೆರಡೂ ಸೇರ್ಬಿಟ್ಟೆ ಏನಪ್ಪಾ ಆಗಿರೋದು ಅಂತಂದ್ರೆ ಒಂದ್ ಜಡ್ಜ್ಮೆಂಟ್ ಇದೇ ಮೊದಲನೇ ನ್ಯಾಯ ತೀರ್ಪು ಇನ್ನೊಂದ್ ಏನ್ ಗೊತ್ತಾ ಈ ಮೊದಲನೇ ನ್ಯಾಯ ತೀರ್ಪು ಕೆಳಗಡೆನೆ ನಾವೆಲ್ಲಾರು ಎಲ್ಲಾರು ಏನಾಗಿದಿರಿ ಇದಿರಿ ನಾವೆಲ್ಲಾರು ಅದೇ ಶಿಕ್ಷಣ ಏನ್ ಮಾಡ್ತಾ ಇದ್ರಿ ಆದಾಮ್ನಲ್ಲಿ ಅನ್ಭವಿಸ್ತಾ ಇದ್ರಿ ಎಷ್ಟೋ ಸತಿ ವಾಕ್ಯಗಳನ್ನ ಓದಿದ್ರಿ ತಿರ್ಗಾ ಇನ್ನೊಂದ್ ಸತಿ ದಯವಿಟ್ಟು ಓದೋಣ ಎಲ್ಲಿ ಏನ್ರಿ ರೋಮಪುರದಲ್ಲಿ ಐದು ಹನ್ನೆರಡು ಮತ್ತೆ ಎರೇಮಿಯಾ ಮೂವತ್ತೊಂದು ಇಪ್ಪತ್ತೊಂಬತ್ತು ಹೋದ್ರಿ

ಕರ್ತನಲ್ಲಿ ಪ್ರೀತಿ ಅಂತ ಸೋದೇ ಆದ್ರೆ ಕ್ರಿಸ್ತನ್ ರಾಜದಲ್ಲಿ ಆತರ ಇರಲ್ಲ ಅಂದರೆ ನಾವೆಲ್ಲಾರು ಮೊದಲನೇ ನ್ಯಾತೃಪ್ನ ಏನಾಗಿದ್ದೀರಿ ಇದಿರ್ರಿ ಅಲ್ವರ ಈ ಒಂದು ಪನಿಷ್ಮೆಂಟ್ ನಾವ್ ಏನಾಗಿದ್ದೀರಿ ನಾವಿದ್ರಿ ಇದ್ರಿ ಅಲ್ವರ ಅದಕ್ಕೆ ನೋಡಿ ಏನ್ ರೋಮಪುರದಲ್ಲಿ ಐದು ಹನ್ನೆರಡು ಓದಿ ಇಷ್ಟ ದಯವಿಟ್ಟು ರೋಮಪುರದಲ್ಲಿ ಐದು ಹನ್ನೆರಡು ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ನೋಡ್ರ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪ ಮುಖದ ಮರಣವು ಈಗ ಎಲ್ಲರ ಮೇಲೂ ವ್ಯಾಪಿಸ್ತರಿ ನಾವ್ ಆತರ ಪಾಪ ಮಾಡ್ಲಿಲ್ಲ ಅನ್ನೋ ಸರಿ ನಮ್ಮ ಮೇಲೆ ಎಲ್ಲ ವ್ಯಾಪಿಸ್ತಾ ಅಂದ್ರೆ ನಾವೆಲ್ಲರೂ ಆಲ್ರೆಡಿ ಒಂದ್ ಫಸ್ಟ್ ಜಜ್ಮೆಂಟ್ ಕಡೆ ಏನಾಗಿದಿರಿ ಇವಾಗ ಇವಾಗ ಇದಿರಿ ಅಲ್ವ ಇವಾಗ ಮತ್ತೆ ನಮ್ಗೆ ಆಡಿ ಜಜ್ಮೆಂಟ್ ಆಗಿರ್ಬೇಕಾರೆ ಎಲ್ಲರ್ಗ ಆಗ್ಬಿಟ್ಟಿದೆ ಆದಮ್ನ ಎಲ್ಲ ಸಾಯ್ತಾರೆ ಎಲ್ಲರೂ ಅದೇ ಪೆನಲ್ಟಿ ಇದೆ ಎಲ್ಲ ಅದೇ ಜಜ್ಮೆಂಟ್ ಪನಿಷ್ಮೆಂಟ್ ಅಲ್ಲಿ ಇದ್ರಿ ಸೊ ಇನ್ನೊಂದ್ ಹೆಂಗ್ ನ್ಯಾಯತಿರ್ಪು ಓದನ್ ನೋಡಿ ಆಕ್ಸ್ ಸೆವೆಂಟೀನ್ ತರ್ಟಿ ಒನ್ ಕೃತಿಗಳು ಯಾಕಂದರೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ ನೀತಿಗನುಸಾರವಾಗಿ ನ್ಯಾಯ ವಿಚಾರಣೆ ಮಾಡೋದಕ್ಕೆ ಆ ಪುರುಷನನ್ನ ದೇವ್ರು ನೇಮಿಸಿದ್ರೆ ಅದಕ್ಕಾಗಿ ಒಂದು ದಿನ ಮಾಡಿದ್ರೆ ಗುರುತು ಮಾಡಿದರೆ ಒಂದಿನ ಅಂದ್ರೆ ಎಷ್ಟು ಸಮಯ ವೆರಿ ಗುಡ್ ಪುಣ್ಯ ಯಾರು ಇಪ್ಪತ್ನಾಲ್ಕ ಗಂಟೆ ಅಂತ ಹೇಳಿದ್ರು ಅಂದ್ರೆ ಪಾಠಗಳನ್ನ ಅರ್ಥ ಮಾಡ್ಕೊಂತ ಕ್ರಿಸ್ತನ್ಗೆ ಒಂದಿನ ಅಂದ್ರೆ ಎಷ್ಟು ವರ್ಷ ಸಾವಿರ ವರ್ಷ ಸಾವಿರ ವರ್ಷ ಅಂದ್ರೆ ಒಂದಿನ ಅಂದ್ರೆ ನ್ಯಾಯ ತೀರ್ಪು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಅಲ್ಲ ಕ್ಯೂನಲ್ ನಿನ್ಸ್ ಬಿಡೋದು ಲೆಫ್ಟ್ಗೆ ಹೋಗೋ ರೈಟ್ ಹೋಗೋ ಅಂತ ಅಲ್ಲ ಏನ್ರೀ ತೌಸಂಡ್ ಇಯರ್ಸ್ ಸಾವಿರ ವರ್ಷ ಅಂದ್ರೆ ಎಸುಕ ನ್ಯಾಯ ತೀರ್ಪು ಮಾಡ್ತಾರೆ ಅದ್ಗೆ ಕರ್ತನ ದಿನ ಅಂತ ಹೇಳೋದು ನೋವನ ದಿನ ಅಂತಂದೇನ್ರಿ ಇಪ್ಪತ್ನಾಲ್ಕು ಗಂಟೆ ಹೇಗೆ ಹಲ್ವೋ ಆಯ್ತರ ಕರ್ತನ ದಿನ ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆ ಎಲ್ಲ ಅದು ಸಾವಿರ ವರ್ಷ ಸರಿ ಸಾವಿರ ವರ್ಷ ಹೆಂಗಪ್ಪ ತೀರ್ಪು ಮಾಡ್ತಾನೆ ಏನಂತಾರೆ ನೀತಿಗನುಸಾರವಾಗಿ ತೀರ್ಪು ತೀರ್ಪಾಡ್ತಂತ್ರಿ ಏನು ನೀತಿಗೆ ಅನುಸಾರವಾಗಿ ಮಾಡೋದು ಇವಾಗ ನಮ್ಗೆ ಆಲ್ರೆಡಿ ಒಂದು ಶಿಕ್ಷೆನಾಗ್ಬಿಡೈತೆ ಆಗ್ಬಿಡುತ್ತೆ ತಿರ್ಗಾ ಕರ್ದಿಕ್ಕೆ ಕರ್ದಿಕ್ ಕರ್ದಿ ಅದನ್ನೇ ಹೇಳ್ತಾರೆ ಶಿಕ್ಷೆ ಕೊಡ್ತಾರೆ ಏನು ಏನು ಪ್ರಯೋಜನ ಉದಾಹರಣೆ ಹೇಳ್ಬೇಕಂದ್ರೆ ನೋಡಿ ಒಬ್ಬರು ಮರ್ಡರ್ ಮಾಡ್ಬಿಟ್ಟಿದ್ದಾರೆ ಸಾಯಿಸ್ಬಿಡಿದ್ದಾರೆ ಅವ್ನಿಗೇನಂತಾರೆ ಅವ್ನ್ಗೆ ಅವ್ನಿಗೆ ನೇಣಕ್ಕೆ ಹಾಕಿ ಅಂತ ತೀರ್ಪು ಕೊಟ್ಟಾಯ್ತು ಇನ್ನೊಂದು ಮರ್ಡರ್ ಮಾಡ್ತಾರೆ ಹಂಗಂತ ಬಿಟ್ಟು ಜಡ್ಜ್ ಇನ್ನೊಂದ್ಸರಿ ಕರ್ಬಿಟ್ಟು ಇನ್ನೊಂದ್ಸರಿ ಸಾಯಿಸೋ ಅಂತ ತೀರ್ಪು ಕೊಡಕಾಯ್ತದ ಆಗಲ್ಲ ತೀರ್ಪು ಕೊಟ್ಟಾಯ್ತು ಇನ್ನೊಂದು ತೀರ್ಪು ಕೊಡಬೇಕು ಅಂದ್ರೆ ಮಾಡಬೇಕು ಮೊದಲನೇ ತೀರ್ಪಿಂದ ಫಸ್ಟ್ ಅವ್ನ್ಗೆ ಏನ್ ಕೊಡಬೇಕು ರಕ್ಷಿಸ್ಬೇಕು ರಕ್ಷಿಸನೆ ಕೊಟ್ಟಿದ ಮೇಲೇನೆ ಕಾಪಾಡಬೇಕು ಕಾಪಾಡಿದ ಮೇಲೇನೆ ಇನ್ನೊಂದು ಶಿಕ್ಷೆಗೆ ಪಾತ್ರನಾದವಾಗ ಇನ್ನೊಂದು ತೀರ್ಪು ಕೊಡೋಕೆ ಸಾಧ್ಯ ಆಲ್ರೆಡಿ ಒಂದು ತೀರ್ಪು ಕೊಟ್ಟಿರ್ಬೇಕು ಇನ್ನೊಂದು ತೀರ್ಪು ಏನು ಕೊಡೋಕೆ ಸಾಧ್ಯ ಇಟ್ ಈಸ್ ನಾಟ್ ಪಾಸಿಬಲ್ ರ ಅದೇ ರೀತಿ ನಮ್ಗೆಲ್ಲಾರ್ಗೂ ಶಿಕ್ಷೆ ಕೊಟ್ಟಾರಲ್ಲ ಏನ್ ಶಿಕ್ಷೆ ಕೊಟ್ಟರೆ ಪಾಪ ಸಂಬಳ ಮರಣ ಈ ಮರಣ ನಮ್ಮ ಒಂದ್ ಮೇಲಿರಂತ ಎಲ್ಲಾ ಶಿಕ್ಷೆಗಳನ್ನ ಎಲ್ಲಾ ದಂಡನೆಗಳನ್ನ ಯಾರು ಅನ್ಬೋಸದ್ರು ಯೇಸು ಕ್ರಿಸ್ ಅನ್ಬಸುದ್ರು ಇಲ್ವಪ ಅನ್ಬೋಸುತ್ತಾನೆ ನೋಡಿ ಓದನ ವಾಕ್ಯ ಏಷ ಐವತ್ ಮೂರು ಐದು ಓದಿ ದಯವಿಟ್ಟು ನಮ್ಮ ದೋ ನಮ್ಮ ದ್ರೋಹಗಳ ದಿಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಗುಣವಾಯ್ತು ಅಂಡರ್ಲೈನ್ ಮಾಡ್ಕೊಳ್ಳಿ ಕರ್ತಾನೆ ಪ್ರೀತಿ ಅಂತ ಸೋರಸಗಳೇ ನಮಗೆ ಸುಕ್ಷೇಮವನ್ನು ಉಂಟು ಮಾಡುವಂತ ದಂಡನೆ ಏನ್ ಮಾಡಿದ್ರು ಆತನ ಅನುಭವಿಸೋರಿ ನಮಗ್ ಬರ್ಬೇಕಂತ ಎಲ್ಲಾ ದಂಡನೆ ನಮ್ಮ ದ್ರೋಹಗಳ ನಿಮಿತ್ತ ಅವನ್ ಜಜ್ಜಲ್ ಪಟ್ಟನು ನಾಮ ಏನನ್ನೆಲ್ಲ ಏಟ್ ಕೊಡ್ಬೇಕಾಗಿತ್ತು ದೇವರು ಇದೆಲ್ಲವನ್ನು ಯಾರು ಕೊಟ್ಬಿಟ್ರಿ ಕ್ರಿಸ್ತನಿಗೆ ಕೊಟ್ಬಿಟ್ರು ಕರ್ತನಿ ಪ್ರೀತಿ ಅಂತ ಸರಸಗಳೇ ನಮ್ಮ ಶಿಕ್ಷೆಗೆ ನಮ್ಗೆಲ್ಲದಕ್ಕೂ ಯೇಸಕ್ಕು ಸಂಭವಿಸಿರ್ಬೇಕಾದ್ರೆ ತಿರ್ಗಾ ನಮ್ಮನ್ನು ಕರ್ಬಿಟ್ಟು ಅದೇ ಶಿಕ್ಷೆ ನಮಗ್ ಕೊಡ್ತೀರಿ ಅಂದ್ರೆ ಇದು ಏನಪ್ಪಾ ನ್ಯಾಯ ನಿಮ್ ವ್ಯವಸ್ಥೆ ಮಾಡಿ ನ್ಯಾಯನ ನ್ಯಾಯ ನ್ಯಾಯಕ್ ಸಾಧ್ಯ ಇಲ್ಲ ಅದಕ್ಕೆ ನೋಡಿ ವ್ಯವಸ್ಥೆ ಮಾಡಿ ಇವಾಗ ಇದೀ ಅಂತ ತಿಳ್ಕೊಳ್ಳಿ ಯಾರಾದ್ರೂ ಏನೋ ಮಿಸ್ಟೇಕ್ ಮಾಡಿದ್ರೆ ದುಬೈಲೆಲ್ಲ ಅಲ್ಲೇ ಸ್ಪಾಟ್ ಅಲ್ಲಿ ಏನ್ ಮಾಡ್ತಾರೆ ಜಜ್ಮೆಂಟ್ ಕೊಡ್ತಾರೆ ಐವತ್ತು ಚಡಿ ಅಟ್ಟು ಕೊಡ್ತಾರೆ ಹೆಂಗಿರ್ತಾರೆ ಐವತ್ತು ಚಳಿ ಹಿಟ್ಟು ಅಂತಂದ್ರೆ ಮನುಷ್ಯ ನಡ್ಗೋಗ್ಬಿಡ್ಬೇಕ್ರಿ ಅಷ್ಟು ಭಯಂಕರವಾಗಿ ತೀವ್ರವಾಗಿ ಎಲ್ಲಾರ ಮುಂದೆ ಏನ್ ಮಾಡ್ತಾರೆ ಚಡಿ ಹಿಟ್ಗಳನ್ನ ಕೊಡ್ತಾರೆ ಅದರ ಇವಾಗ ಇಮ್ಯಾಜಿನ್ ಮಾಡಿ ಏನ್ರಿ ನಾವು ದುಬೈಲಿ ಇದ್ದೀನಿ ಅದರ ಒಂದ್ ಮಿಸ್ಟೇಕ್ ಮಾಡ್ಬಿಡ್ತೀನಿ ಇವಾಗ ಏನ್ ಮಾಡ್ಬೇಕು ನಂಗೆ ಐವತ್ತು ಚಡಿ ಅಟ್ಟು ಏನ್ ಮಾಡ್ಬೇಕು ಕೊಡಬೇಕು ಅದರ ಐವತ್ತು ಚಡಿ ಇಟ್ಬಿಟ್ರಿ ಒಂದ್ ಅಡಿಕೆ ನಾನು ಹೊಟ್ಟೆ ಹೋಗ್ಬಿಡ್ತೀನಿ ಅದರ ಅಂತ ಸಂದರ್ಭದಲ್ಲಿ ನಮ್ಮ ಸೋದರ ಯಾರ ಬಂದ್ಬಿಟ್ಟು ಸರ್ ಅವ್ರ ಕೊಡ್ಬಿಡಿ ದಯವಿಟ್ಟು ನಮಗೆ ಆ ಚಡಿ ಹಿಟ್ನ ಕೊಡಿ ಅಂತಂದವಾಗ ನಮ್ಮ ದಂಡೆನ ಅವ್ರು ತಗೊಂಡಿದ್ಮೇಲೆ ನಮ್ದು ಏನ್ ಮಾಡ್ಬೇಕು ಬರಿದು ಮಾಡ್ಬಿಡ್ಬೇಕು ನಮ್ಮನ್ನ ಬಿಟ್ಬಿಡ್ಬೇಕು ಅದೇ ತನೇ ತಿರುಪು ಅಂತಂದ್ರೆ ಹಾಗೆರ್ಬೇಕ್ರೆ ಮಾಡಿದ ಮಿಸ್ಟೇಕ್ ಇನ್ನೊರ್ಸಿತಿ ಇನ್ನೊರ್ಸಿಟಿ ತಿರುಗಾತಿರ್ ಶಿಕ್ಷೆ ಕೊಡೋದು ಹೆಂಗೆ ನ್ಯಾಯ ತೀರ್ಪು ಖಂಡಿತ ಹೋಗೋ ನ್ಯಾಯ ಅಲ್ಲ ಅದಕ್ಕೆ ಏಸು ಕುಸಿ ಹೇಳಿದ್ದು ದೇವರು ಲೋಕನ ಪ್ರೀತಿ ಮಾಡಿ ಮಗನ ಕೊಟ್ಟರಂತೆ ಏನಕ್ಕಂತೆ ತೀರ್ಪು ಮಾಡೋದಿಕ್ಕೆಲ್ಲ ರೀ ರಕ್ಷಿಸೋದಿಕ್ಕೆ ಓದ ನೋಡಿದ್ದೀನಿ ವಾಕ್ಯನ ಇಲ್ಲಿ ಯೋಹಾನ ಮೂರು ಹದಿನೇಳು ಓದಿ ಯೋಹನ ಮೂರು ಹದಿನೇಳು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಯಾಕಬೇಕೆಂದು ಆತನನ್ನು ಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳಿಸಲಿಲ್ಲ ನೋಡ್ರ ಎಷ್ಟ್ ಚೆನ್ನಾಗಿದೆ ಅಂಟ್ರಲ್ಲಿ ಮಾಡ್ಕೊಳ್ಳಿ ತೀರ್ಪು ರೀ ರಕ್ಷಣೆ ಆಗ್ಬೇಕು ಅಂತ ಅನ್ಬಿಟ್ಟರೆ ಕೊಟ್ಟಿರೋದ್ರೆ ಯಾಕೆ ಹಾಳು ತೀರ್ಪಲ್ಲಿ ಇದ್ರೆ ಇನ್ನೇನು ತೀರ್ಪು ಅಂತದ ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೋರ ಸೋಲೆ ಅದಕ್ಕೆ ತೀರ್ಪು ಅಂದ್ರೆ ಏನಪ್ಪಾ ಅಂದ್ರೆ ಏನ್ರಿ ಹಳೆಯ ಪಾಪಗಳಿಗಲ್ಲರಿ ಯೇಸು ಕ್ರಿಸ್ತ ಎಡೇ ಬರೀಕೆಲ್ ಬಂದಿದ್ಮೇಲೆ ಸತ್ತೋದವ್ರಿಗೆಲ್ಲ ಏನ್ ಮಾಡ್ತಾರೆ ಪುನರ್ತನ ಮಾಡ್ತಾರೆ ಅಲ್ಲರ ಪುನರ್ತನ ಮಾಡಿ ಇದೇ ಭೂಮಿಗೆ ಏನ್ ಮಾಡ್ತಾರೆ ಜೀವಂತವಾಗಿ ಬರ್ತಾರೆ ಕಾರ್ಕಂಬರ್ತಾರೆ ಬಂದ್ಬಿಟ್ಟು ಏನ್ ಗೊತ್ತಾ ಮಾಡ್ತಾರೆ ಯೇಸು ಅವಾಗ ಫಸ್ಟ್ ಸೇತನ್ನ ಏನ್ ಮಾಡ್ತಾರೆ ಕಟ್ಟಾಕ್ತಾರೆ ಅದ್ರ ಯಾಕೆ ಅವ್ನು ಇನ್ನೂ ಜನ್ಗಳನ್ನ ಮರಳುಗೊಳ್ಸದಾಗಿ ಅವ್ನ ಏನ್ ಮಾಡ್ತಾರೆ ಕಟ್ಟಾಕ್ಬಿಟ್ಟು ಜನ್ಗಳಿಗೆ ಸತ್ಯದ ಜ್ಞಾನ ಏನ್ ಮಾಡ್ತಾರೆ ಕೊಡ್ತಾರೆ ಯಾಕೆ ಯಾಕೆ ಇವಾಗ ಸೇತಾನ ಏನ್ ಮಾಡ್ತಾನೆ ಎಲ್ಲಾರ ಕಣ್ಗಳನ್ನ ಏನ್ ಮಾಡ್ತಾನೆ ಇವಾಗ ಏನ್ ಮಾಡ್ತಾನೆ ಎಲ್ಲಾರ ಕಣ್ಗಳನ್ನ ವೆರಿ ಗುಡ್ ಓದಿ ಎರಡನೇ ಕುರಿತು ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನೋಡ್ರಾ ನಂಬಿಕೆ ಇಲ್ಲದವರೇನ್ ಮಾಡಿದಾನೆ ಮಂಕು ಫಸ್ಟ್ ಮಾಡಬೇಕಾನೆ ಅದನ್ನೇ ಮಾಡೋದ್ ಯೇಸು ಕ್ರಿಸ್ತು ಕಟ್ಟಾಕ್ಬಿಟ್ಟು ಏನ್ ಮಾಡ್ತಾರೆ ನೋಡಿ ಒಂದರಿಂದ ಮೂರಿಗೆ ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನ ಹಿಡಿದು ಸಾವಿರ ವರ್ಷ ಬಂಧನದಲ್ಲಿಟ್ಟನು ಆ ಸಾವಿರ ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು ಇನ್ನ ಜನಗಳನ್ನ ಮರಳುಗೊಳಿಸದ ಹಾಗೆ ಮಾಡಂತೆ ಅಧೋ ಲೋಕದಲ್ಲಿ ಮುದ್ರೆ ಹಾಕ ಇವಾಗ ಬಿಟ್ಟಿರೋದ್ ಮಲ್ಗೊಳ್ಸೋದಿಕ್ಕೆ ಆದ್ರೆ ಅವಾಗ ಕಟ್ಟಾಗ್ತಾರೆ ಆಗ್ತಾರೆ ಅಂತ ಮತ್ತೆ ಅವಾಗ ಜನಗಳಿಗೆ ಏನಪ್ಪಾ ಮಾಡ್ತಾರೆ ಅಂತಂದ್ರೆ ಸತ್ಯದ ಜ್ಞಾನವನ್ನು ಕೊಡ್ತಾರೆ ಏಸುಗು ಸುಬ್ಬಲೋಗದಲ್ಲಿ ತೀರ್ಪು ಮಾಡ್ಬೇಕಾದ್ರೆ ಜನಗಳು ಹೆಂಗತಾ ಕೊಡ್ತಾರೆ ಸತ್ಯದ ಅರಿವು ಕೊಡ್ತಾರೆ ಏಷಯ ಇಪ್ಪತ್ತಾರು ಒಂಬತ್ತು ಸುಜಾತ ಸರ್ ನಿಮ್ ಮೈಕ್ ಏನೋ ಪ್ರಾಬ್ಲಮ್ ಇದೆ ನೀವು ಪಾಪ ಓದಕ್ಕೆ ಕಷ್ಟಪಡ್ತಾ ಇದ್ದೀರಾ ಅಲ್ಲಿ ಏನು ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಮನಪೂರಕವಾಗಿ ಹಾರೈಸಿದ್ದೇವೆ ಹೌದು ನಮ್ಮ ಆತ್ಮದಲ್ಲಿ ನಿನ್ನನ್ನು ತವಕದಿಂದ ಹುಡುಕಿದ್ದೇವೆ ನೀನು ಲೋಕದಲ್ಲಿ ನ್ಯಾಯ ಕಾರ್ಯಗಳನ್ನ ನಡೆಸುವಾಗ ಭೂ ನಿವಾಸಿಗಳು ಧರ್ಮ ಜ್ಞಾನವನ್ನ ಪಡೆದುಕೊಳ್ಳುವರು ನೋಡ್ರ ನೀನು ಭೂ ಲೋಕದಲ್ಲಿ ನ್ಯಾಯ ವಿಚಾರಣೆ ಮಾಡಬೇಕು ಜನಗಳಿಗೆ ಏನ್ ತಿಳ್ಕೊಂತರಂತೆ ಧರ್ಮ ಜ್ಞಾನ ಯಾವ ಧರ್ಮ ಸತ್ಯವೇದಿರಂತ ಧರ್ಮ ಇದರ ಧರ್ಮಶಾಸ್ತ್ರ ಇದ್ರ ಜ್ಞಾನವನ್ನ ಏನ್ ಮಾಡ್ತಾರೆ ತಿಳ್ಕೊತಾರೆ ಯಾಕಂದ್ರೆ ಅವ್ರು ತೀರ್ಪಣದು ಒಂದ್ ವರ್ಷ ಅಲ್ಲ ಎರಡು ವರ್ಷ ಅದೇ ಸಾವಿರ ವರ್ಷ ಆ ಸಾವಿರಸ್ತರ ಏನ್ ಮಾಡ್ತಾರೆ ಸೇತಾನ್ನ ಕಟ್ಟಾಕ್ತಾರೆ ನೋಡ್ತೀನಿ ಆವಾಗ ಜನ್ಗಳ ಕಿವಿಗಳು ಮತ್ತೆ ಕಣ್ಗಳನ್ನ ಏನ್ ಮಾಡ್ತಾರೆ ಅವರು ತೆರೀತಾರೆ ಅವಾಗ ಸತ್ಯ ಅರ್ಥಗಳನ್ನ ಎಲ್ಲಾರು ಪ್ರತಿಯೊಬ್ಬರು ಸ್ವೀಕಾರ ಮಾಡ್ತಾರೆ ಅರ್ಥ ಮಾಡ್ಕೊಂತಾರ್ರಿ ಯಾರ್ಯಾರು ಕೇಳ್ತಾರೆ ಓದ ನೋಡಿತೀರಿ ಏಷ ಇಪ್ಪತ್ತೊಂಬತ್ತು ಹದಿನೆಂಟು ಏಷ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯ ಆ ದಿನದಲ್ಲಿ ಕಿವುಡರು ಶಾಸ್ತ್ರದ ಮಾತುಗಳನ್ನು ಕೇಳುವರು ಮೊಗ್ಗು ಕತ್ತಲಗಳಲ್ಲಿಯೂ ಕುರುಡರು ಕಣ್ಣು ಕಾಣುವುದು ದೀನರು ಯುಹೋನಲ್ಲಿ ಹೆಚ್ಚೆಚ್ಚಾಗಿ ಆನಂದಿಸುವರು ಹ್ಮ್ ಕುರುಡರು ಏನ್ರಿ ಮೊಬ್ಬು ಕತ್ತಲನ್ನ ಕಾಣುವರು ಕಿವುಡರು ಏನ್ ಮಾಡಿ ಶಾಸ್ತ್ರದ ಮಾತನ್ನು ಕೇಳುವರು ಅಲ್ದರ ಏನ್ ಮಾಡ್ತಾರಂತೆ ಕುರುಡರು ಕಿವುಡರೆಲ್ಲ ಕೇಳ್ತಾರೆ ಅಂತಾರೆ ಯಾವ ದಿನದಲ್ಲಿ ಆ ದಿನದಲ್ಲಿ ಆಮೇಲೆ ನೋಡ್ರಿ ಯಾಕೆ ಕೇಳ್ತಾರೆ ಇಪ್ಪತ್ತನೇ ವಾಕ್ಯ ಅಷ್ಟೇ ಹ ಏಕಂದ್ರೆ ಭಯಂಕರರು ನಿಶೇಷವಾಗುವರು ಧರ್ಮನಿಂದ ನಿಂದಕರು ನಿರ್ನಾಮವಾಗುವರು ನೋಡ್ರ ನಿಶೇಷವಾಗುವರು ಅಲ್ವರ ಏನ್ರಿ ಭಯಂಕರನು ಯಾರಪ್ಪ ಚೇತನ ಏನ್ ಮಾಡ್ತಾರೆ ಚೇತನ ಕಟ್ಟಾಕ್ ಇರ್ಬೇಕಾರೆ ಪವರ್ ಇಲ್ಲ ಅವಾಗ ಏನ್ ಮಾಡ್ತಾರೆ ಪ್ರತಿಯೊಬ್ಬರ ವಾಕ್ಯನ ಕೇಳ್ತಾರೆ ಇಪ್ಪತ್ನಾಲ್ಕನೇ ವಾಕ್ಯ ಟ್ವೆಂಟಿ ಫೋರ್ತ್ ವರ್ಸ್ ತಪ್ಪಿದ ಹೃದಯ ಉಳ್ಳವರೆಲ್ಲರೂ ವಿವೇಕಿಗಳಾಗುವರು ಗಮನಿಸುವರು ಎಂದು ಹೇಳುತ್ತಾನೆ ನೋಡ್ರ ಗೋಣಗುಟ್ಟವರು ಕೂಡ ಏನ್ ಮಾಡ್ತಾರೆ ಉಪದೇಶನ ಅವಾಗ ಅವಾಗ ಕೇಳ್ತಾರೀ ಯಾವಾಗ ಕ್ರಿಸ್ತನ ರಾಜ್ಯದಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಅದಕ್ಕೆ ಕ್ರಿಸ್ತನಿಗೆ ದೇವರು ಸಾವಿರ ವರ್ಷ ಕೊಟ್ಟಿರತ್ರಿ ಸಾವಿರ ವರ್ಷ ಪಾಪದಲ್ಲಿ ಬಿದ್ದಿರಂತ ಮನುಷ್ಯನಿಗೆ ಸತ್ಯ ಕೊಟ್ಟಿ ನಿಧಾನವಾಗಿ ಏನ್ರಿ ಪರಿಪುಣ ಅಂತಕೇನ್ ಮಾಡ್ತಾರೆ ಅವ್ರನ್ನ ಕರ್ಕೊಂಡ್ ಪರ್ಫೆಕ್ಷನ್ ಕರ್ಕೊಂಡ್ ಬರ್ತಾರೆ ಯಾವ್ ಪರ್ಫೆಕ್ಷನ್ಗೆ ಆದಾಮ್ ಯಾವ ರೀತಿ ಇದೆ ಪರಿಪೂರ್ಣವಾಗಿತ್ತು ಅದೇ ಒಂದು ಕಂಡೀಷನ್ ಕರ್ಕಂಬಂದ್ಬಿಟ್ಟು ಆವಾಗ ಏನ್ ಮಾಡ್ತಾರೆ ತಿರ್ಗಾ ಅದೇ ಟೆಸ್ಟ್ ಕೊಡ್ತಾರೆ ಆದಾಮ್ ಮತ್ತ ಒಳಗೆ ಏನ್ ಟೆಸ್ಟ್ ಕೊಟ್ರು ವಿಧೇಯತೆ ವಿಧೇಯನಾಗಿರು ಸೇಮ್ ಇದೇ ತರ ಒಂದು ಪರೀಕ್ಷೆ ಏನಪ್ಪಾ ಕೊಡ್ತಾರೆ ದೇವರು ಆದಾಮ ಕೊಟ್ಟಂತ ರೀತಿಯಲ್ಲಿ ಪ್ರತಿಯೊಬ್ಬ ಮನುಕೂಲಿಗೆ ಏನ್ ಮಾಡ್ತಾರೆ ಕೊಡ್ತಾರೆ ವಾಕ್ಯನ ಕೊಟ್ಟಿದ್ಮೇಲೆ ಸತ್ಯನ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ನಡೀರಪ್ಪ ಅಂತ ಏನಪ್ಪಾ ಮಾಡ್ತಾರೆ ಅವ್ರಿಗೆ ಪರಿಜ್ಞಾನ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವರ ಅದಿ ನೋಡ್ಬೇಕಾರೆ ಕರ್ತವ್ಯದಲ್ಲಿ ಪ್ರೀತಿ ಅಂತ ಸೋರಳೆ ಏನ್ರಿ ಅವಾಗ ದೇವ್ರ ಏನ್ ಮಾಡುದು ಸತ್ಯ ಕೊಟ್ಟಿದ್ಮೇಲೆ ಸತ್ಯದ ಪ್ರಕಾರ ಏನ್ ಮಾಡ್ತಾರೆ ನ್ಯಾಯ ತೀರ್ಪು ಮಾಡ್ತಾರೆ ಹೇಗಿರ್ತಾರೆ ನ್ಯಾಯ ತೀರ್ಪು ಸೇಮ್ ಈಡೇನ್ ತೋಟದಲ್ಲಿ ಹೆಂಗಿತ್ತು ಅದೇ ತರ ಟ್ರಯಲ್ ಮತ್ತೆ ಡಿಸಿಷನ್ ಸೇಮ್ ನೋಡಿ ಅಂತಾರೆ ಅಂದ್ರೆ ಆದಾಮ ಪರಿಪೂರ್ಣವಾಗಿದ್ದ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಪರಿಪೂರ್ಣ ಅಂತ ತರ್ತಾರೆ ಆದಾಮ್ ಹತ್ರ ದೇವರು ಕೇಳಿದ ವಿಧೇಯತೆ ಇದೇ ತರ ಸಾವಿರದಲ್ಲಿ ಸತ್ಯ ಮೇಲೆ ದೇವರ ಪ್ರತಿಯೊಬ್ಬರೂ ಕೇಳಿದ್ ವಿಧೇಯತೆ ಆದಾಮ ಕೊಟ್ಟಿಂತ ಪುರಸ್ಕಾರ ರಿವಾರ್ಡ್ ಏನಪ್ಪಾ ನಿತ್ಯ ಜೀವ ದೇವರು ರಾಜ್ಯದಲ್ಲಿ ಪ್ರತಿಯೊಬ್ಬರು ವಿಜಯನಾಗಿದ್ರೆ ದೇವ್ರು ಕೊಡೋದೇನ್ರಿ ಪುರಸ್ಕಾರ ನಿತ್ಯ ಜೀವ ಆದಾಮ್ಗೆ ಈಡೇನ್ ತೋಟದಲ್ಲಿ ನ್ಯಾಯ ಆರಂಭ ಇತ್ತು ಅಂತ್ಯ ಇತ್ತು ಇದೇ ತರ ಕ್ರಿಸ್ತನ್ ರಾಜ್ಯದಲ್ಲಿ ಸಾವಿರ ವರ್ಷ ಇದೆ ಆರಂಭ ಇದೆ ಅಂತ್ಯ ಇದೆ ಆದ್ರೆ ಏನಪ್ಪಾ ಮೊದಲನೇ ನ್ಯಾಯ ಎರಡನೇ ನ್ಯಾಯ ವ್ಯತ್ಯಾಸ ಅಂತಂದ್ರೆ ಆದಾಮ್ಗೆ ಅನುಭವ ಇರಲಿಲ್ಲ ಅಂತ ಪಾಪ ಮಾಡ್ದ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲರೂ ಎದ್ ಬರ್ಬೇಕಾರೆ ಎಲ್ಲಾರ್ಗು ಅನುಭವ ಇರ್ತದೆ ಅದರಿಂದ ಅನುಭವ ಇರೋದ್ರಿಂದ ಆದಷ್ಟು ಜನಗಳು ಇವಾಗ ಮಾಡಿದ ಮಿಸ್ಟೇಕ್ ನ ಕ್ರಿಶ್ಚನ್ ರಾಜಲ್ಲಿ ಮಾಡಲ್ಲ ಮಾಡಲ್ಲ ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನ್ಗೆ ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಟೈಮ್ ಏನ್ ಮಾಡ್ತಾರೆ ಕೊಡ್ತಾರೆ ಹಂಡ್ರೆಡ್ ಇಯರ್ಸ್ ಅಲ್ಲಿ ಮಾನಸಂತ್ರ ಒಂದಕ್ಕೆ ದೇವ್ರ ಮಾಡ್ತಾರೆ ಸಾಕಷ್ಟು ಕೃಪೆ ಏನ್ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ ಓದ ನೋಡಿದ್ದೀನಿ ಏಷ್ಯಾದಲ್ಲಿ ಅರವತ್ತೈದು ಇಪ್ಪತ್ತು ಏಷಾಯ ಅರವತ್ತೈದು ಇಪ್ಪತ್ತು ಕೆಲವು ದಿವಸ ಮಾತ್ರ ಬದುಕತಕ್ಕ ಕೂಸಾಗಲಿ ವಯಸ್ಸಾಗದೆ ಮುದುಕನಾದವನಾಗಲಿ ಅಲ್ಲಿ ಇರುವುದಿಲ್ಲ ಯುವಕನು ನೂರು ವರ್ಷದೊಳಗೆ ಸಾಯನು ಪಾಪಿಷ್ಠನಿಗೂ ನೂರು ವರ್ಷದೊಳಗೆ ಶಾಪ ತಗಲದು ನೋಡ್ರ ಇಲ್ಲಿ ಕರ್ತನಿ ಪ್ರೀತಿ ಅಂತ ಸುರ ನೋಡ್ಬೇಕಾದ್ರೆ ಅಲ್ಲಿ ಏನಂತ ನೋಡ್ತಿದ್ರೆ ಕೆಲವು ದಿವಸ ಬದುಕೋತಕ್ಕ ಕೂಸು ಇರಲ್ವಂತೆ ಇರಲು ಇವಾಗ ಏನಪ್ಪಾ ಕೆಲವು ದಿವಸ ಬದುಕೊತಕ್ಕ ಕೂಸು ಅಲ್ವರ ಇವಾಗ ಕೂಸು ಅಂತಂದ್ಮೇಲೆ ಕೆಲವು ದಿವಸ ಏನಾಗಿರ್ಬೇಕು ಬದುಕೇ ಇರಬೇಕು ಕೆಲವು ದಿವಸ ಬದುಕತಕ್ಕ ಕೂಸು ಯಾವ್ದು ಇರಲ್ವಂತೆ ಏನಪ್ಪ ಅರ್ಥ ಅಂತಂದ್ರೆ ಇವಾಗ ಆಸ್ಪಿಟಲ್ ಹುಟ್ಟಿದ ತಕ್ಷಣ ಮಗು ಏನಪ್ಪ ತೀರ್ಕಿ ಗೊತ್ತಾ ಸ್ವಲ್ಪ ದಿನ ಕೂಡ ಬದುಕೋದಿಲ್ಲ ಆ ಕ್ರಿಸ್ತಿನ ರಸದಲ್ಲಿ ಯಾರೋ ಒಂದು ಸಾಯಲ್ ಬಂತೆ ಅಂದ್ರೆ ಹುಟ್ಟಿದ ತಕ್ಷಣ ಯಾರೋ ಬಂತೆ ಆಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ವಯಸ್ಸಾಗದ ಮುದುಕ ಅಂತೆ ಅಲ್ಲ ಮುದುಕ ಆಮೇಲೆ ವಯಸ್ಸಾಗಿರ್ಬೇಕು ತಾನೆ ಇದೇನು ವಯಸ್ಸಾಗದ ಮುದುಕ ಏನಿದೆ ವಯಸ್ಸಾಗದ ಮುದುಕ ಅಂದರೆ ಏನ್ರಿ ಮುದುಕ ಅಂದಮೇಲೆ ವಯಸ್ಸಾಗೋದಿಕ್ಕೆ ಒಂದು ಏಜ್ ಇದೆ ಅಂತ ಅರ್ಥ ಅಂದ್ರೆ ಚಿಕ್ಕ ಒಂದು ಪಾಪವಾಗೂ ಕೂಡ ಸಾಯಲ್ವಂತೆ ವಯಸ್ಸಾಗದ ತರ ಕೂಡ ಏನಂದ್ರೆ ಸಾಯಿಲ್ವಂತ್ರೆ ಏನರ್ತ ಏನ್ರಿ ಹುಟ್ಟಿದ ತಕ್ಷಣ ಯಾರು ಸಾಯಲ್ಲ ಅದೇ ರೀತಿ ವಯಸ್ಸಾಗ್ತಿರ ಕೂಡ ಯಾರು ಅಂದ್ರೆ ಏನಂತಾರೆ ಒಂದು ಪರ್ಟಿಕ್ಯುಲರ್ ಫಿಕ್ಸ್ಡ್ ಏಜ್ ಅಂತೂ ಕ್ರಿಸ್ತನ್ ರಾಜ್ಯಲ್ಲಿ ಇದೆ ಅಂತ ಅರ್ಥ ಅದೇನಪ್ಪಾ ಫಿಕ್ಸ್ಡ್ ಏಜ್ ಕ್ರಿಸ್ತನ್ ರಾಜ್ಯಲ್ಲಿ ಅಂತಂದ್ರೆ ಮುಂದಕ್ಕೆ ಓದ್ಕೊಂಡ್ ಬಂದ್ರೆ ಏನ್ರಿ ನೂರು ವರ್ಷದೊಳಗೆ ಏನ್ರಿ ಪಾಪಿಸ್ಟನ್ಗೆ ಶಾಪ ತಗಲೋದು ಅಲ್ರ ಏನ್ರಿ ನೂರು ವರ್ಷ ಮಿನಿಮಮ್ ಏಜ್ ಪ್ರತಿಯೊಬ್ಬ ಮನುಷ್ಯನಿಗೆ ಪುನರ್ ತಂದ್ರೆ ಹಂಡ್ರೆಡ್ ಇಯರ್ಸ್ ರೀ ಮಿನಿಮಮ್ ಏನು ಮಾಡ್ತಾರೆ ಅವನಿಗೆ ವಯಸ್ಸು ಕೊಡ್ತಾರೆ ಹಂಡ್ರೆಡ್ ಇಯರ್ಸ್ ಅಲ್ಲಿ ಬಿಟ್ಬಿಟ್ಟು ಮಾನಸ ಒಂದು ದೇವ್ರ ಕಡೆ ಬರೋದಕ್ಕೆ ಏನು ಮಾಡ್ತಾರೆ ಅವನಿಗೆ ಕೃಪೆ ಕೊಡ್ತಾರೆ ಸೇತನ್ನ ಕಟ್ಟಾಕ್ತಾರೆ ಆವಾಗ ಅವನೇನು ಮಾಡಬೇಕು ಸತ್ಯನ ಪ್ರಕಾರ ಬಾಳೆ ಬೇಕ್ರಿ ಕರ್ತನಲ್ಲಿ ಪ್ರೀತಿ ಅಂತ ಸೌರಸುಗಳೇ ಯೋಚನೆ ಮಾಡಿ ನೂರು ವರ್ಷದ ಮನುಷ್ಯ ಬದಲಾವಣೆಗೆ ಆಗಲ್ವಾ ಹಾಗೆ ಆಗ್ತಾರೆ ಇವಾಗ ಯೋಚನೆ ಮಾಡಿ ನಾವು ನಾವಿದಿರಿ ನಾವೆಲ್ಲ ಒಂದು ಐವತ್ತು ವರ್ಷ ಅರವತ್ತು ವರ್ಷ ನಲ್ವತ್ತು ವರ್ಷ ಮೂವತ್ತು ವರ್ಷ ನಮ್ಮ ಲೈಫಲ್ಲಿ ಬದಲಾವಣಿಕೆ ತಂದಿಲ್ವಾ ತಂದಿದ್ದೀರಿ ಬಾಕ್ಯ ನಮಗೆ ಮೇಲೆ ನಮ್ಮಲ್ಲಿ ಬದಲಾವಣಿಕೆ ಆಗಿದ್ದೇ ಇಲ್ವ ಆಗಿದೆ ಹಂಗ್ರಿ ಯೋಚನೆ ಮಾಡಿ ಕ್ರಿಶ್ಚನ್ ರಾಜ್ಯದಲ್ಲಿ ಹಂಡ್ರೆಡ್ ಇಯರ್ಸ್ ನೂರು ವರ್ಷ ರೀ ಒಂದು ವರ್ಷ ಎರಡು ವರ್ಷ ಅಲ್ಲ ಶ್ವೇತಾನೆ ಇಲ್ಲ ಎಲ್ಲಾ ಕಡೆ ಬದಿ ಸುದ ಸಂತೋಷ ಎಲ್ಲಾ ಪುನವರ್ತನಾಗ್ ಬಂದಿದ್ರೆ ಎಲ್ಲಾ ಒಟ್ಟಿಗಿರ್ತಾರೆ ಸಂತೋಷವಾಗಿರ್ತಾರೆ ಆವಾಗ ಏನ್ರಿ ಅವಾಗ ಸತ್ಯರ್ಪಕರ ಬಾಳ್ತಾರ ಇಲ್ವಾ ಖಂಡಿತವಾಗ ಏನ್ರಿ ಬಾಳೆ ಬಾಳ್ತಾರ್ರಿ ಅದಕ್ಕೆ ನೋಡ್ಬೇಕ್ರಿ ಮಿನಿಮಮ್ ಹಂಡ್ರೆಡ್ ಇಯರ್ಸ್ ಅಂದ್ರ ಅವಾಗ ಏನ್ ತೀರ್ಪಾಗದು ಈ ತೀರ್ಪು ಬಗ್ಗೆನೆ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಮೂವತ್ತು ಎರಡರಿಂದ ಪೂರ್ತಿ ಅಧ್ಯಾಯ ಅಂತ್ಯದವರೆಗೆ ಏನ್ ಮಾಡ್ತಾರೆ ಅದನ್ನ ಹೇಳ್ತಾರೆ ಇದು ಓದಿದಿರಿ ಏನಪ್ಪಾ ಅಂದ್ರೆ ಅದು ಏನ್ ಕುರಿ ಮತ್ತು ಆಡುಗಳ ಒಂದು ಸಾಮ್ಯ ಕರೆಕ್ಟಾ ಕೆಲವೊಂದು ವಾಕ್ಯಗಳ ಮಾತ್ರ ಓದನಾ ಓದ ನೋಡಿ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೆರಡು ಮತ್ತೆ ಮೂವತ್ತ್ ಮೂರು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಹಾಡುಗಳನ್ನು ಎಡೆಗಡೆಯಲ್ಲಿ ನಿಲ್ಲಿಸುವಗಳನ್ನ ಏನ್ರಿ ಮತ್ತೆ ಹಾಡುಗಳನ್ನ ಬೇರೆ ಬೇರೆ ಮಾಡ್ತಾರಂತೆ ಎರಡುಗಡೆ ಬಲಗಡೆ ಏನ್ ಮಾಡ್ತಾರೆ ಮಾಡ್ತಾರಂತೆ ಅಲ್ವರ ಸರಿ ಅಲ್ಲಿ ನೋಡ್ಬೇಕಾರೆ ಏನಪ್ಪಾ ಕೇಳ್ತಾರೆ ಅಂತಂದ್ರೆ ಏನ್ರಿ ಮುಂದಕ್ಕೆ ಹಂಗೆ ಓದಿದ್ರೆ ಮೂವತ್ತೈದರಿಂದ ಸಿಸ್ಟರ್ ಮೂವತ್ತೈದರಿಂದ ನಾನು ಹಸಿದಿದ್ದೆನು ನನಗೆ ಊಟಕ್ಕೆ ಕೊಟ್ಟಿರಿ ನಾನು ಬಾಯಾರಿದ್ದೆನು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ ಪರದೇಶಿ ಆಗಿದ್ದೆನು ನನ್ನನ್ನು ಸೇರಿಸಿಕೊಂಡಿರಿ ಬಟ್ಟೆ ಇಲ್ಲದವನಾಗಿದ್ದೆನು ನನಗೆ ಉಡುವುದಕ್ಕೆ ಕೊಟ್ಟಿರಿ ರೋಗದಲ್ಲಿ ಬಿದ್ದಿದ್ದೆನು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ ಸೆರೆಮನೆಯಲ್ಲಿದ್ದೆನು ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು ಅದಕ್ಕೆ ನೀತಿವಂತರು ಸ್ವಾಮಿ ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು ಯಾವಾಗ ನೀನು ರೋಗದಲ್ಲಿ ಬಿದ್ದುದನ್ನು ಅಥವಾ ಸೆರೆಯಲ್ಲಿ ಸೆರೆಮನೆಯಲ್ಲಿ ಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು ಅದಕ್ಕೆ ಹರಸನು ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯ್ತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವ ನೋಡ್ರ ಏನ್ ಹೇಳ್ತಾರ ಅವಾಗ ಇದ್ರಲ್ಲಿ ಯಾರೋ ಒಬ್ರುಗ್ ನೀವು ಮಾಡಿದ್ರೆ ಯಾರು ಮಾಡ್ದಂಗೆ ನನಗ್ ಮಾಡ್ದಂಗೆ ನಾನು ವಸ್ತ್ರ ಇಲ್ದ್ರೆ ಇದ್ದೆ ನನ್ಗೆ ಏನ್ ಮಾಡಿದೆ ವಸ್ತ್ರ ಕೊಟ್ಟೆ ನಾನು ಅನ್ನಪಾನ ಇಲ್ಲದವನಾಗಿದ್ದೆ ಏನ್ ಮಾಡಿದ್ರಿ ನನ್ಗೆ ಕುಡಿಯೋದಿಕ್ಕೆ ನೀರು ಆಹಾರನ ಕೊಟ್ರಿ ಅದರ ನನ್ನ ಎಂತ ಅಸ್ವಸ್ಥನಾಗಿದ್ದೆ ಬಂದೇ ಮಾಡಿದೆ ನನ್ನ ಆರೈಸಿದ್ರಿ ಸೆರೆಲ್ಲಿದ್ದೆ ಏನ್ ಮಾಡ್ದಿ ಬಂದ್ ನೀವು ನೋಡಿದ್ರಿ ಅದರ ಅದರ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದನ್ನ ಎಷ್ಟೋ ಜನಗಳ ಈ ವಾರ್ತೆ ಆಧಾರ ಏನು ಮಾಡೋದು ಅಂದರೆ ಅನಾಥಾಶ್ರಮಗಳನ್ನ ಕಟ್ಟೋದು ಅದರ ಹೋಮ್ ಫಾರ್ ದ ಹೇಜ್ ಕಟ್ಟೋದು ಅದರ ಹುಷಾರ್ ಇಲ್ವ್ರಿಗೆ ಏನು ಮಾಡೋದು ಫ್ರೀ ಹಾಸ್ಪಿಟ್ಲ್ ಗಳ ಮಾಡೋದು ಕಟ್ಟೋದು ಅದರ ಕ್ರಿಸ್ಮಸ್ ಟೈಮಲ್ಲಿ ಏನು ಮಾಡೋದು ಬಟ್ಟೆಗಳನ್ನ ಉಡುಪುಗಳು ಕೊಡೋದು ಊಟಗಳು ಕೊಡೋದು ಆಮೇಲೆ ಏನು ರೀ ಮೇಲೆ ಇದ್ದೆ ಏನ್ ಭೇಟಿ ಮಾಡಿದೆ ಜೈಲ್ ಮಿನಿಸ್ಟ್ರಿ ಅಂತ ಏನು ಮಾಡೋದು ಮಾಡೋದು ಯಾಕೆ ಇಲ್ಲಿ ವಾಕ್ಯ ಕೊಟ್ಟರು ನೋಡಿದೀನಿ ಈ ಆಧಾರದ ಮೇಲೆ ಅಲ್ವರ ಕರ್ತವ್ಯ ಪ್ರೀತಿ ಅಂತ ಇಷ್ಟಲ್ಲಿ ಇರೋ ಎಲ್ಲಾ ಕೆಲಸಗಳನ್ನ ಏಸು ಕೃಷಿ ಎಷ್ಟ್ ಸತಿ ಮಾತಾಡಿದಾರೆ ಎಷ್ಟ್ ಸತಿ ಮಾಡಿದ್ರೆ ಏಸು ಕೃಷಿ ಈ ಕೆಲಸಗಳನ್ನ ಯೋಚನೆ ಮಾಡಿ ನೋಡೋತೀನಿ ಒಂದು ಸತಿ ಕೂಡ ರೀ ಏಸು ಕೃಷಿ ಈ ಕೆಲಸಗಳನ್ನ ಯಾರಿಗೂ ಮಾಡ್ಲೇ ರೀ ಏನೋ ನಾಕ್ ಸಾವಿರ ಜನಕ್ಕೆ ಐದು ಸಾವಿರ ಜನಕ್ಕೆ ಮಾತ್ರ ಊಟ ಕೊಟ್ರು ಅಷ್ಟು ಬಂದವ್ರಿಗೆಲ್ಲಾರ್ಗು ವಸ್ತ್ರ ವಸ್ತ್ರ ಸರ ಬಟ್ಟೆ ಎಲ್ಲರಿಗೂ ಬಟ್ಟೆ ಕೊಟ್ಬಿಟ್ ಕೊಟ್ರ ಅಲ್ವರ ಹ ಅನ್ನ ಪಾನಗಳನ್ನ ಎಲ್ಲಾ ಸತಿ ಕೊಟ್ರ ಏನೋ ಒಂದು ಎರಡು ಸತಿ ಮತ ಕೊಟ್ಟಾರ ಬಿಟ್ಟು ಬೇರೆ ಎಲ್ಲ ರೆಕಾರ್ಡ್ ಏನಾಗಿಲ್ಲ ಇಲ್ವೇ ಇಲ್ಲ ಅದರ ವಯಸ್ಸಿರೋ ಮನೆಗೆ ಹೋಗಿ ವಯಸ್ಸಿರಾಗಿರೋ ನೋಡ್ಕೊಂಡು ಜೈಲ್ಗೆ ಹೋಗಿ ಹೋಗ್ಬಿಟ್ಟು ಎಲ್ಲ ಬೋಧನೆ ಮಾಡರ ಇಲ್ವಲ್ಲ ಮತ್ತೆ ಯಾಕೆ ಏಸು ಖುಷು ಅದರ ವಾಕ್ಯ ಓದೋಣ ಯಾಕೆ ಅಂತ ಅಂದ್ಬಿಟ್ಟು ಮತ್ತೆ ಇಪ್ಪತ್ತೈದು ಮೂವತ್ತೊಂದು ಓದಿ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ಮೂವತ್ತೊಂದನೇ ವಾಕ್ಯ ಈ ವಾಕ್ಯ ಯಾವಾಗ ಆಗೋದು ಆಕ್ಚುಲಿ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೂ ಕೂಡಿ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಹಾ ಇದು ಯಾವಾಗದು ಏಸು ಕ್ರಿಸ್ತು ತನ್ನ ಮಹಿಮೆಯಲ್ಲಿ ತಿರುಗಿ ಬರ್ಬೇಕಾದ್ರೆ ಆ ಮಹಿಮೆಯಲ್ಲಿ ಮೇಲೆ ಕೂತ್ಕೊಂಬೇಕಾದ್ರೆ ಜಗತ್ತಲ್ಲಾಗಂತ ವಿಚಾರದ ಬಗ್ಗೆ ಹೇಳ್ತವ್ರಿ ಹೊರತು ಇವಾಗಲ್ಲರಿ ಏಸು ಕ್ರಿಸ್ತು ಎರಡನೇ ಬರ್ಬೇಕು ಜಗತ್ತಲ್ಲಿ ಮಾಡ ಕೆಲ್ಸದ ಬಗ್ಗೆ ಕೊಟ್ಟವ್ರ ಇಲ್ಲಿ ಅಲ್ವರಾ ಇವಾಗ ಆಗೋದಲ್ಲ ಅದು ಇವಾಗ ಅಪ್ಲಿಕಪ್ಪಲ್ಲ ಎಷ್ಟು ಜನ ಇವಾಗ ಆಪ್ಲಿಕ ಮಾಡ್ಕೊಂಡು ಇವಾಗೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಮಾಡ್ಬೇಕಾದ್ರೆ ಕೆಲಸ ಬಿಟ್ಬಿಟ್ಟು ಅಲ್ವರ ಸತ್ಯ ಗೊತ್ತಿಲ್ಲ ಹೋಗಿ ಸತ್ಯ ಬಿಟ್ಬಿಟ್ಟು ಏನ್ರೀ ಏನೋ ಗೊತ್ತಿಲ್ಲದ್ರೆ ಜನಗಳಿಗೆ ಹೋಗ್ಬಿಟ್ಟು ಇವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವ್ ನಮ್ಮ ನಮಿಸ್ತಾರ ಏಸು ಕುಸು ಅಪ್ಪು ಯಾರು ಈ ಮಾಡಿಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೋರಸೋಗಳೇ ಅದಕ್ಕೆ ಇದೆ ಕ್ರಿಸ್ತನ ರಾಜ್ಯದಲ್ಲಿ ಆಗಂತ ಕೆಲ್ಸ ಅಂದ್ರೆ ಏನು ಕ್ರಿಸ್ತನ್ ರಾಜ್ಯದಲ್ಲಿ ಜನಗಳಿಗೆ ಸತ್ಯ ಕೊಡ್ತಾ ಕೊಡ್ತಾ ಹಾಡು ಮತ್ತೆ ಕುರಿಗಳನ್ನ ಬೇರೆ ಬೇರೆ ಮಾಡೋ ರೀತಿಲಿ ಮಾಡ್ತಾರೆ ಹೇಗ್ ಮಾಡ್ತಾರಪ್ಪ ಅಂತಂದ್ರೆ ಹಾಡುಗಳನ್ನೆಲ್ಲ ಒಂದ್ ಕಡೆಗೆ ಏನ್ ಮಾಡ್ತಾರೆ ಸೇರಿಸ್ತಾರೆ ಹಾಡುಗಳೇನೇನ್ರೀ ಹಾಡುಗಳ ತರ ಇರೋಂಥ ಗುಣಗಳು ಅದರ ಕಠಿಣವಾದಂತ ಮನ್ಸು ಅದರ ಒರಟು ಅದರ ಇವನ್ನೆಲ್ಲ ಏನ್ ಮಾಡ್ತಾರ ಒಂದ್ ಕಡೆಗೆ ಸೇರಿಸ್ತಾರೆ ಆದ್ರೆ ಏನ್ರಿ ಇನ್ನೊಬ್ರು ಇದಾರೆ ಕುರಿಗಳು ಅದರ ಹೆಂಗಿದ್ದಾರೆ ಹೆಸರು ಸ್ಥಾನಕ್ಕೆ ವೇದ್ಯಸ್ಥಾನಕ್ಕೆ ಒಯಲ್ಪಟ್ಟಂತ ಕುರಿತರ ಮೌನವಾಗಿದೆ ಬಾಯಿ ತೆರೆಯಲಿ ಇಲ್ಲ ಆ ತರ ದೇವ್ರ ಮಕ್ಳು ಏನಾಗಿದ್ದಾರೆ ಇದಾರೆ ಅವ್ರನ್ನೆಲ್ಲ ಏನ್ ಮಾಡ್ತಾರೆ ಒಂದ್ ಕಡೆಗೆ ಸೇರಿಸ್ತಾರೆ ಕರ್ತವ್ಯ ಪ್ರೀತಿ ಅಂತ ಸೋರ ಸತ್ಯ ಹೋಗ್ತಾ 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 ಸತ್ಯದ ಪ್ರಕಾರ ನಡಿಬೇಕಲ್ಲಿ ಕ್ರಿಶ್ಚನ್ ರಾಜ್ಯದಲ್ಲಿ ಆವಾಗ ಜನಗಳು ಮಾಡ್ತಾರೆ ನಡೀಕೆ ಶುರು ಮಾಡ್ತಾರೆ ನೋಡಿಂತೀನಿ ಅದರ ಯಾರು ಯಾರೋ ಏನು ಮಾಡಿದೆ ನನಗೆ ನಾನು ಭೇಟಿ ಮಾಡೋಕೆ ಹೋದೆ ಅದರ ಏನ್ ಇದೆ ಸೆರೆಮನೆ ಅಂದ್ರೆ ಮರಣ ಸೆರೆಮನೆ ಅದರ ಎಲ್ಲ ಮರಣ ಸೆರೆಮನೆ ಇರ್ತಾರೆ ಅವ್ರಿಗಾಗಿ ಏನ್ ಮಾಡೋದು ಪರತ್ತೆ ಮಾಡೋದು ಪುನರ್ಥನ ಎದ್ ಬರೋವಂಥದ್ದು ವಸ್ತ್ರ ಇಲ್ಲದವನಾಗಿದ್ದೆ ಅಂತಾನೆ ವಸ್ತ್ರ ಏನ್ರಿ ಎಲ್ಲರಿಗೂ ಏನು ವಸ್ತ್ರ ಇಲ್ಲ ನೀತಿ ವಸ್ತ್ರ ಇಲ್ಲ ಎಷ್ಟೋ ಜನ ವೈಕುಂಠ ವೈಕುಂಠ ಅಂತ ಕೇಳ್ಕೊಂಡು ಹಂಗೆ ಓಟೋಗಿಬಿಡ್ತಾರೆ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ಬರ್ತಾರೆ ಓ ಇದೇ ಅಂತ ಎದ್ಬರ್ ಇಲ್ಲಪ್ಪಾ ಇದು ಭೂಲೋಕದ ರಾಜ್ಯ ಕ್ರಿಸ್ತನ್ ನಿಮ್ಗಾಗ ಪ್ರಾಣ ಕೊಟ್ಟಿದ್ರೆ ಅಂಬ್ ವಸ್ತ್ರ ಇರಲ್ಲ ನೀತಿ ವಸ್ತ್ರ ಯೇಸು ಗುಸಿನ ಬಗ್ಗೆ ಹೇಳಿ ನೀತಿ ವಸ್ತ್ರ ಕೊಡ್ಬೇಕ್ರಿ ಅವ್ನಿಗೆ ಆಹಾರ ಕೊಡ್ಬೇಕು ವಾಕ್ಯ ಕೊಡ್ಬೇಕು ಜೀವಕರಾದ ಜಲ ಏನ್ ಮಾಡ್ಕೊಂಡ್ಕೊಡ್ಬೇಕು ಕಾಯಿಲೆ ಬಿದ್ದಿರ್ತಾರೆ ಏನ್ ಕಾಯಿಲೆಗಳು ಎಲ್ಲಾ ಕೆಟ್ಟ ಪಾಪದ ಕಾಯಿಲೆಗಳಿದೆ ಕೆಲವು ಜನಕ್ಕೆ ಕುಡಿಯೋದು ಅದು ಇದು ಅಂತೆಲ್ಲ ಕೆಟ್ಟ ಚಟಗಳಿದೆ ಪಾಪದಿಂದ ಬಿಡುಗಡೆ ಮಾಡ್ಕೊಂಬರ ಅದಕ್ಕೆ ಅವ್ರಿಗೆ ಏನ್ ಮಾಡ್ಬೇಕು ಬಲ ಕೊಡ್ಬೇಕು ಸಹಾಯ ಮಾಡ್ಬೇಕು ಅದೇ ಯಾವ್ದಪ್ಪ ಸಹಾಯ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ಏನ್ರಿ ಯೇಸು ಹೇಳ್ತಾರೆ ಹಾ ವೈದ್ಯರಿ ಯಾರಿಗ್ ಬೇಕೋ ರೋಗಿಗಳು ಬೇಕೋ ಯೇಸು ಕಸಿನ ದೊಡ್ಡ ವೈದ್ಯರಿ ಅವ್ರು ಬಂದಿರೋದೇ ಪಾಪದ ಕಾಯಿಲೆನ ನಿವಾರಣೆ ಮಾಡೋಕೆ ಈ ಪಾಪದ ಕಾಯಿಲೆಗಳನ್ನ ನಿವಾರಣೆ ಮಾಡೋಕೆ ಕ್ರಿಸ್ತನ್ ರಾಜ್ಯದಲ್ಲಿ ಏನು ಮಾಡ್ತಾರೆ ಜನಗಳ ಮುಖಾಂತರ ದೇವರು ಸತ್ಯ ಕೊಡ್ತಾ 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 ಇದು ಮಾಡಿಸ್ತಾ ಇರ್ಬೇಕಾರೆ ಎರಡು ಗುಂಪಿನ ಜನಾಂಗ ಸಪ್ರೇಟ್ ಆಗ್ತಾರೆ ಒಬ್ರು ದೇವ್ ಹಾಕಿರ್ಬೇಕಾದ್ರೆ ನಡೆದವಾಗ ಕುರಿಗಳ ಗುಣಗಳನ್ನ ವ್ಯಕ್ತಪಡಿಸ್ತಾವಾಗ ಅವ್ರು ಏನ್ ಮಾಡ್ತಾರೆ ಒಂದ್ ಕಡೆಗೆ ಬರ್ತಾರೆ ಆಡ್ಗಳ ತರ ಇರೋ ಒಂದ್ ಕಡೆಗೆ ಬರ್ತಾರೆ ಸಿರಿ ಇವ್ರೆಲ್ಲ ಎಲ್ಲಿಗೆ ಹೋಗ್ತಾರೆ ನರಕಾಸ್ ವರ್ಗಕ್ಕೆ ಎಲ್ಲ ಅದೇ ಭಾವಿಸ್ಬಿಟ್ಟಿರೋದು ವಾಕ್ಯನ ಓದ್ಬೇಕು ದಯವಿಟ್ಟು ವಾಕ್ಯ ಓದನ ಕುರಿಗಳೆಲ್ಲ ಹೋಗ್ತಾರಂತೆ ಮತ್ತೆ ಇಪ್ಪತ್ತೈದನೇ ಅಧ್ಯಾಯ ಮೂವತ್ನಾಲ್ಕನೇ ವಾಕ್ಯ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಹ ಲೋಕಾದಿಯಿಂದ ಸಿದ್ಧವಾಗಿರೋ ರಾಜ್ಯವನ್ನು ಮಾಡಿ ನೀವು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಲೋಕಾದಿಯಿಂದ ಸಿದ್ಧ ಮಾಡಿರೋ ರಾಜ್ಯ ಅವರ ಭೂಲೋಕದಲ್ಲಿ ಆದ ಈಡೇ ದೊಡ್ಡ ಸ್ಥಾಪನೆ ಮಾಡೋ ರಾಜ್ಯ ಇದನ್ನು ಏನ್ ಮಾಡಿ ವಾಪಸ್ ಮನುಷ್ಯನಿಗೆ ಏನ್ ಮಾಡ್ತಾರೆ ಕೊಡ್ತಾರೆ ಈ ರಾಜ್ಯನ ನೀವು ಸ್ವಾಧೀನ ಮಾಡ್ಕೊಳ್ಳಿ ಏನ್ಬಿಟ್ಟು ಇಲ್ಲ ಇಲ್ಲರಿ ಕರ್ತನಲ್ಲಿ ಈ ಪ್ರೀತಿ ಅನ್ನಿಸ್ಗಳೇ ಭೂಲೋಕದಲ್ಲಿ ರಾಜ್ಯವನ್ನು ಮನುಷ್ಯರಿಗೆ ಕೊಡ್ತಾರೆ ರೀ ತರ ಗುಣಗಳನ್ನ ಅವಾಗ ವ್ಯಕ್ತಪಡಿಸಿದ ಜನಗಳಿಗೆ ಸರಿ ಇವಾಗ ಅವಾಗೂ ಕೂಡ ಕೆಲವು ಜನ ಏನ್ ಮಾಡಲ್ಲ ವಾಕ್ಯದ ಪ್ರಕಾರ ನಡೆಯಲ್ಲ ಅವ್ರಿಗೇನ್ ಮಾಡ್ತಾರೆ ಈ ಆಡುಗೊಳ್ತಾರೆ ಇರೋರಿಗೆ ನೋಡಿ ಓದನ ಮತ್ತೆ ಇಪ್ಪತ್ತೈದನೇ ಅಧ್ಯಾಯದಲ್ಲಿ ನಲವತ್ತೊಂದನೇ ವಾಕ್ಯ ಹಾ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನೋನು ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪ್ರಸ್ತರೆ ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಹಾ ಪಿಸೂ ದೂತನ್ಗೆ ಸಿದ್ಧ ಮಾಡ ನಿತ್ಯ ಬೆಂಕಿ ಏನಿದು ಪಿಸಾಹಾಸ ಮತ್ತೆ ದೂತರು ಅಂತಂದ್ರೆ ನೋಡ್ಬೇಕಾದ್ರೆ ನಾವು ಕಳವಾರ ನೋಡಿದಿರಿ ಅದರ ಸೇತಾನು ಮತ್ತೆ ಬಿದ್ದೋಗಿರೋ ಅಂತ ದೂತ್ರಿಗಳಿಗೆ ಒಂದು ಬೆಂಕಿಯ ಕೆರೆ ಏನ್ ಮಾಡಿದಾರೆ ಸಿದ್ಧ ಮಾಡಿದಾರೆ ಏನದು ಬೆಂಕಿಯ ಕೆರೆ ಅಂತಂದ್ರೆ ಅಗ್ನಿ ನರಕನ ಇಲ್ಲಾರೇ ಆ ವಾಕ್ಯದಲ್ಲೇ ಉತ್ತರ ಕೊಟ್ಟರೆ ಓದ ನೋಡಿತೇನೆ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಬೆಂಕಿಯ ಕೆರೆ ಅಂದ್ರೆ ಏನು ಓದೋಣ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ಆಮೇಲೆ ಮೃತ್ಯು ಪಾತಾಳವು ಬೆಂಕಿಯ ಕೆರೆಗೆ ದುಬ್ಬಲ್ಪಟ್ಟವು ಆ ಬೆಂಕಿಯ ಕೆರೆಯ ಎರಡನೇ ಮರಣವು ಆ ಬೆಂಕಿ ಕೆರೆ ಏನ್ರಿ ಎರಡನೇ ಮರಣ ಎರಡನೇ ಮರಣದಲ್ಲಿ ಇಂತ ಜನಾ ಏನ್ ಮಾಡ್ತಾರೆ ಸರ್ವನಾಶ ಮಾಡಾಕ್ತಾರೆ ದೇವರನ್ನ ಉಳಿಸ್ಕೊಂಡು ದೇವ್ರಿಗೆ ಏನು ಪ್ರಯೋಜನ ರೀ ಇದೇ ಕ್ರಿಸ್ತನ್ ರಾಜ್ಯ ದೇವರು ಕೊಡಂತ ಸತ್ಯದ ಪ್ರಕಾರ ಬಾಳಿದ್ರೆ ಏನ್ರಿ ಭೂಲೋಕದಲ್ಲಿ ನಿತ್ಯ ಜೀವ ಪ್ರಕಾರ ಬಾಳಿಲ್ಲ ಅಂತಂದ್ರೆ ಏನ್ರಿ ಸಾವಿರ ವರ್ಷದ ಅಂತ್ಯದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅವ್ರನ್ನ ಸರ್ವನಾಶ ಮಾಡಾಕ್ತಾರೆ ಸೆಕೆಂಡ್ ಡೆತ್ ಅಲ್ಲಿ ಏನ್ ಮಾಡ್ತಾರೆ ನಾಶ ಮಾಡಾಕ್ತಾರೆ ಅದನ್ನೇ ಬೆಂಕಿಯ ಕೆರೆಗೆ ಹೋಲಿಕೆ ಮಾಡಿದಾರೆ ಸರಿ ಹಾಗಿರ್ಬೇಕಾರೆ ಒಂದು ವಾಕ್ಯ ಇದೆ ಪ್ರಕಟಣೆಯಲ್ಲಿ ಆ ವಾಕ್ಯ ಅರ್ಥ ಏನು ಬುದರ್ ಅಂತ ಎಷ್ಟೋ ಜನ ಏನ್ ಮಾಡ್ತಾರೆ ಸಾಮಾನ್ಯ ಕೇಳ್ತಾರೆ ಅದ್ರ ಓದ್ಬಿಡೋಣ ಅದರ ಯಾವ್ದಪ್ಪ ಅಂದ್ರೆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಈ ವಾಕ್ಯದ ಅರ್ಥ ಏನು ಬೋದರ್ ಅಂತ ನೋಡೋಣ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಹನ್ನೆರಡು ದಯವಿಟ್ಟು ಓದಿ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ನೋಡ್ರಿ ಒಂದ್ ನಿಮಿಷ ಅದಕ್ಕೆ ನೋಡ್ಬೇಕು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸತ್ತವರಾದ ಚಿಕ್ಕವರು ದೊಡ್ಡವರು ಏನ್ರಿ ಬರೋದ್ನ ಕಂಡ್ರಂತೆ ಅವರು ಏನಪ್ಪಾ ಮುಂದೆ ಎಂತಾರೆ ತೀರ್ಪಿಗಾಗಿ ನಿಂತಿದ್ದಂತೆ ಆವಾಗ ಏನ್ ತೆರೀತು ಅಂತ ನೋಡ್ತೀರಿ ಪುಸ್ತಕಗಳು ತೆರೆಯಲ್ಪಟ್ಟವು ಅಂತ ನೋಡ್ತೇರಿ ಸರಿ ಆಮೇಲೆ ನೆಕ್ಸ್ಟ್ ಹ ಜೀವ ಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆಮೇಲೆ ಜೀವ ಬಾಧ್ಯರ ಪಟ್ಟಿ ಎಂಬುವಂತ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತ್ತು ಅಂಡರ್ಲೈನ್ ಮಾಡ್ಕೊಳ್ಳಿ ಮೊದಲು ತೆರೆದಿದ್ದು ಪುಸ್ತಕಗಳು ಇವಾಗ ತೆರೆಯಲ್ಪಟ್ಟಿದ್ದು ಜೀವಬಾಧ್ಯರ ಪಟ್ಟಿ ಎಂಬಂತ ಪುಸ್ತಕ ಒಂದೇ ಒಂದು ಮಾತ್ರ ಓಕೆ ನೆಕ್ಸ್ಟ್ ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಅವ್ರಿಗೆ ನ್ಯಾಯ ತೀರ್ಪು ಯಾವ್ದ್ರ ಪ್ರಕಾರ ಆಯ್ತು ಅಂತ ನೋಡ್ತೀರಿ ಆ ಪುಸ್ತಕಗಳಲ್ಲಿ ಪುಸ್ತಕ ಅಂತ ಕೊಡ್ಲಿಲ್ಲ ರೀ ಪುಸ್ತಕಗಳಲ್ಲಿ ಬರೆದಿರುವಂತ ಪ್ರಕಾರ ಅವರವರ ಕೃತ್ಯಗಳಿಗೆ ತಕ್ಕಂತೆ ಏನ್ರಿ ತೀರ್ಪಾಯ್ತು ಅಂತ ನೋಡ್ತೀವಿ ಅದರ ಏನಿದ ಅರ್ಥ ಅದರ ಎಲ್ಲರೇನ್ ತಿಳ್ಕೊಂಡ್ಬಿಡ್ತಾರೆ ಏನ್ರೀ ಯೇಸು ಕ್ರಿಸ್ತು ಬರ್ತಾರೆ ಅಲ್ಲರ ಏನು ಮಾಡ್ತಾರೆ ಸಿಂಹಾಸನ ಕೂತ್ಕೊಂಡ್ಬಿಡ್ತಾರೆ ಪುಸ್ತಕಗಳನ್ನ ತೆರಬಿಡ್ತಾರೆ ಆ ಪುಸ್ತಕದಲ್ಲಿ ಏನು ಬಿಡ್ತೀವಿ ಪಕ್ಕ ತೀರ್ಪು ಅಂತ ಹಂಗೆ ಕೊಟ್ಟಿದೆಯಾ ಇಲ್ಲಿ ಹಂಗೆ ಕೊಟ್ಟಿಲ್ಲ ರೀ ಹೇಳ್ತ ಹೇಳ್ತೇಳ್ತಾರೆ ದೊಡ್ಡವರು ಚಿಕ್ಕವರು ಎಲ್ಲರೂ ಎದ್ದು ಬಂದು ನಿಂತ್ಕೊಂತರಂತೆ ಪುಸ್ತಕಗಳನ್ನ ತೆರೀತಾರಂತೆ ರೀ ಇದೊಂದು ಪಕ್ಕದಲ್ಲಿ ಹೆಂಗೆ ಇಟ್ಕೊಳ್ಳಿ ಇನ್ನೊಂದು ಪುಸ್ತಕ ತೆರೀತಾರಂತೆ ಆ ಪುಸ್ತಕಕ್ಕೆ ಹೆಸರು ಕೊಟ್ಟವ್ರೆ ಜೀವಬಾಧ್ಯರ ಪಟ್ಟಿ ಅಂತೆ ಈ ಜೀವಬಾಧ್ಯರ ಪಟ್ಟಿ ಮೇಲೆ ಜನಗಳಿಗೆ ತೀರ್ಪು ಮಾಡಲ್ಲ ಅದು ಯಾವ್ದ ಪ್ರಕಾರ ಮಾಡಿದ್ರು ಎಲ್ಲ ನಾನು ತಿಳ್ಕೊಂಡ್ಬಿಡ್ತಾರೆ ಜೀವ ಬದ್ರ ಪಟ್ಟಿ ಪ್ರಕಾರ ತೀರ್ಪು ಮಾಡಿ ಅಂತ ಹಂಗಲ್ಲ ಓದಿ ಕ್ಲೀನ್ ಕ್ಲೀನಾಗಿ ಹೇಳ್ತಾರೆ ಜೀವ ಪ್ರಕಾರ ತೀರ್ಪೆ ಮಾಡಿಲ್ವಂತರಿ ಆ ಪುಸ್ತಕಗಳು ತೆರೆದಿದ್ರಲ್ಲ ಅದರಲ್ಲೂ ಬರ್ದಿದಲ್ಲ ಕೃತ್ಯಗಳು ಆ ಕೃತ್ಯಗಳ ಪ್ರಕಾರ ಅಲ್ಲಿ ಅಂತ ಕ್ರಿಯೆಗಳು ಮತ್ತೆ ಅವ್ರ ಕೃತ್ಯಗಳ ಅನುಸಾರವಾಗಿ ಎರಡನ್ನೂ ಮ್ಯಾಚ್ ಮಾಡಿ ಏನ್ ಮಾಡೋದು ತೀರ್ಪು ಓಡದಂತೆ ಇನಿವರ್ಸಿಟಿ ಓದಿಬೇಕ ಗಮನಿಸಿ ಎಲ್ಲರೂ ಪ್ರಕಾರ ಅವರ ಫಸ್ಟಿಂದ ಓದ್ಲಿಕ್ಕೆ ಹೋಗ್ಬೋದ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ನೋಡ್ರ ಜೀವ ಪಟ್ಟಿ ಪ್ರಕಾರನೇ ಅಲ್ಲಾರಿ ಏನಿದು ನಾವ್ ನೆನ್ಸ್ಕೊಂಡು ವಾಕ್ಯದಲ್ಲಿ ಕೊಟ್ಟಿದ ಅರ್ಥಕ್ಕೆ ವ್ಯತ್ಯಾಸ ಐತಲ್ಲ ಹ ಇಲ್ಲೇ ಬಂದಿರೋದು ಇವಾಗ ಪ್ರಕಟಣೆ ಪುಸ್ತಕ ಪ್ರಕಟಣೆ ಪುಸ್ತಕ ಹೆಂಗ್ ಬರ್ದಿದ್ರೆ ಪ್ರಕಟಣೆ ಪುಸ್ತಕ ಬರ್ದಲ್ಲ ಹಿಂಗೆ ನೇರವಾಗಿರೋ ಮಾಡಿ ಪ್ರಕಟಣೆ ಪುಸ್ತಕ ಬರ್ದಾ ನೇರವಾಗಿರೋ ಭಾಷೆನಾ ಹ ನೋಡ್ರಿ ಒಂದ್ ವಾಕ್ಯ ಓದೋಣ ಎಲ್ಲಪ್ಪ ಅಂದ್ರೆ ಪ್ರಕಟಣೆ ಹದಿಮೂರನೇ ಅಧ್ಯಾಯ ಒಂದನೇ ವಾಕ್ಯ ಓದಿ ನೋಡೋಣ ಯಾರಾದ್ರೂ ಒಂದು ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೇನು ಅದಕ್ಕೆ ಏಳು ತಲೆಗಳು ಹತ್ತು ಕೊಂಬುಗಳು ಏಳು ತಲೆಗಳು ಹತ್ತು ಕೊಂಬುಗಳು ಹ್ಮ್ ಕೊಂಬುಗಳು ಮತ್ತು ಹತ್ತು ಮುಕುಟಗಳು ತಲೆಗಳ ಮೇಲೆ ದೇವದೂಷಣ ದೇವದೂಷಣ ನಾಮಗಳು ಇದ್ದವು ನಾನು ಕಂಡ ಮೃಗವು ಚಿರತೆ ಅಂತಿತ್ತು ಅಂಡರ್ಲೈನ್ ಮಾಡ್ಕೊಳ್ಳಿ ನೋಡಕ್ಕೆ ಚಿರತೆ ತರ ಇದೆ ಅಂತೆ ದೇಹ ಎಲ್ಲ ಚಿರತೆ ಆಯ್ತು ಸಿಸ್ಟರ್ ನೆಕ್ಸ್ಟ್ ಅದರ ಕಾಲುಗಳು ಕರಡಿಯ ಕಾಲುಗಳಂತೆಯೂ ಕೈ ಕಾಲುಗಳು ಕರಡಿ ತರ ಇದಂತೆ ರೀ ಆಯ್ತು ಗುಡ್ ಓಕೆ ನೆಕ್ಸ್ಟ್ ಅದರ ಬಾಯಿ ಸಿಂಹದ ಬಾಯಿ ಅಂತೂ ಇದ್ದವು ಬಾಯಿ ಸಿಂಹ ತರ ಇದೆ ರೀ ನೆಕ್ಸ್ಟ್ ಸಿಸ್ಟರ್ ಹಾ ಅದಕ್ಕೆ ಘಟ ಸರ್ಪನು ಶಕ್ತಿಯನ್ನು ಸಿಂಹಾಸನವನ್ನು ಮಹಾ ಅಧಿಕಾರವನ್ನು ಕೊಟ್ಟನು ಇವಾಗ ಘಟ ಅದಕ್ಕೆ ಪವರ್ ಕೊಡ್ತಂತೆ ಇದೇನಿದ್ರು ಮುರುಘ ಹೆಂಗಿದೆ ನೋಡೋಕ್ಕೆ ಚಿರತೆ ಕೈಕಾಲು ಕರಡಿ ತರ ಮಕ್ಕ ನೋಡೋ ಸಿಮ್ಮ ತರ ಐತೆ ಯಾರೋ ಒಬ್ರು ಡ್ರ್ಯಾಗನ್ ಬಂದು ಪವರ್ ಕೊಡ್ತೀ ಇದೇನು ಲಿಟ್ರಲ್ಲ ಈ ಈ ತರ ಮೃಗ ಎಲ್ಲ ಹುಡುಕ್ತೀರ ನೀವು ಆಫ್ರಿಕಾ ಸಫಾರಿಯಲ್ಲೂ ಸಿಕ್ಕಲ್ಲ ನಿಮಗೆ ಯಾವ ಝೂಲೂ ಸಿಕ್ಕಲ್ಲ ಇದು ನೇರವಾಗಿರೋ ಭಾಷೆನಾ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಪ್ರಕಟಣೆ ಪುಸ್ತಕ ನೇರವಾಗಿರೋ ಭಾಷೆನೆಲ್ಲ ರೀ ಚಿಹ್ನೆಗಳ ರೂಪದಲ್ಲಿ ಮಾತಾಡಿರೋದು ಇರೋದ್ ಎಲ್ಲ ಚಿಹ್ನೆಗಳ ರೂಪದಲ್ಲಿ ಮಾತಾಡೋದು ಪ್ರಕಟಣೆ ಪುಸ್ತಕ ಅದಕ್ಕೆ ಪುಸ್ತಕ ತೆರೀತು ದೊಡ್ಡೋರ್ ಬಂದರು ಚಿಕ್ಕವರು ಬಂದರು ಬಿಳಿ ಸಿಂಹಸ್ತ ಅಂದ್ರೆ ಎಲ್ಲಾ ಅರ್ಥ ರೀ ನಾವ್ ಅರ್ಥ ಮಾಡ್ಕೊಬೇಕು ಪ್ರಕಟಣೆ ಒಂದು ಒಂದು ಹೋದ್ರಿ ಪ್ರಕಟಣೆ ಒಂದು ಒಂದು ಏಸು ಕೃಷ್ಣನ ಪ್ರಕಟಣೆಯು ಆತನು ಬೇಗನೆ ಸಂಭ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನ ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು ಸೂಚಿಸಿದ್ರು ಹೇಳಿದ್ರು ಅಂತ ಹೇಳಿಲ್ಲ ಸೂಚಿಸಿದ್ರೆ ಮಿನಿಗೂ ಸೂಚನೆಗಳ ಮುಖಾಂತರ ಚಿಹ್ನೆಗಳ ಮುಖಾಂತರ ತಿಳಿಸ್ಕೊಟ್ರು ಅಂತ ಅರ್ಥ ರೀ ಅದಕ್ಕೆ ಫುಲ್ ಚಿಹ್ನೆಗಳ ಭಾಷೆಯಲ್ಲಿ ಪ್ರಕಟಣೆ ಪುಸ್ತಕ ಏನ್ ಮಾಡಿರೋದು ಮಾತಾಡಿರೋದು ಪ್ರಕಟಣೆ ಪುಸ್ತಕ ಹೇಳ್ತಾರೆ ಏನಿದೆ ಚಿಣ್ಣದ ರಸ್ತೆಗಳಿದೆ ಕೊಟ್ಟಿದ್ದಾರೆ ಅಂದ್ರೆ ಪರ್ಲೋಕ ಚಿಣ್ಣದ ರೋಡ್ ಇದೆಯಾ ಆಕಡೆ ಈ ಕಡೆ ಮರಗಳೈತಂತೆ ಆ ಮರಗಳು ಒಂದೊಂದು ಫಲಗಳು ಒಂದು ಲೀಟರ್ ಲೆಗೆ ಪಲ್ ಹೋಗ್ಲು ಹಿಂಗೆ ಮರಗಳಿದೆ ಅಂತಾನ ಆ ಕಡೆ ಈ ಕಡೆ ಅದು ಒಂದೊಂದು ಸೀಸನ್ಗೆ ಒಂದೊಂದು ಮಂತ್ಗೆ ಒಂದೊಂದು ಫ್ರೂಟ್ ಕೊಡ್ತಾರೆ ಎಲ್ಲ ಏಂಜಲ್ಸ್ ಒಬ್ಬರು ತಿನ್ಕೊತಾರ ಅಲ್ಲ ಏಂಜಲ್ಸ್ ಏನ್ ತಿಂತಾರೆ ಅಣ್ಣ ತಿಂತಾರೆ ಬೈಬಲ್ ಅಲ್ಲಿ ಏಂಜಲ್ಸ್ ಫುಡ್ ಅಂತ ಸಪ್ರೇಟ್ಗೆ ಕೊಟ್ಟಿಲ್ವಾ ನಾವ್ ಇಲ್ಲಿ ಏನ್ ಮಾಡ್ಬೇಕು ಬೈಬಲ್ ಅರ್ಥ ಮಾಡ್ಕೊಬೇಕು ಅಲ್ಲಿ ಏನ್ ಕೊಡ್ತಾರೆ ಕೊಟ್ಟಿ ಹಾನಿ ಕೂಟಿ ದೂತ್ರಗಳು ದೇವರಿಗೆ ಪರಿಶುದ್ಧನು 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 ಅಂತ ಯುಗ ಯುಗ ಏನ್ರೆ ಯುಗ ಯುಗಾಂತರಗಳಿಗೆ ಏರ್ತಾ ಇರ್ತಾರೆ ಅನ್ಬಿಟ್ಟು ನೀವೇನ್ ಮಾಡಿ ಬನ್ನೇ ಪ್ರಾಕ್ಟಿಕಲ್ ಟ್ರೈ ಮಾಡಿ ರೆಕಾರ್ಡ್ ಮಾಡಿ ಅದರ ಪರಿಶುದ್ಧನು 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 ಪರಿಶುದ್ಧನ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಬಿಟ್ಟು ಇದನ್ನ ಕೇಳ್ತಾಯಿರಪ್ಪ ಟ್ವೆಂಟಿ ಫೋರ್ ಅವರ್ಸ್ ಕೇಳಿ ನೋಡೋಣ ನಿಮ್ಗೆ ಎಷ್ಟು ಸಂತೋಷ ಆಯಿತಾರೆ ನೋಡೋಣ ಅಂತೀನಿ ಟ್ವೆಂಟಿ ಫೋರ್ ಅವರ್ಸ್ ಕೇಳಿದ್ರೆ ನಿಮ್ಗೆ ಸಂತೋಷ ಆಗಲ್ಲ ನಿಮ್ಮ ತಲೆಗೆ ಕೆಟ್ಟೋಗ್ಬಿಡ್ತದೆ ಇದೇನಪ್ಪ ನಾ ಮೂರತ್ತು ಮೂರತ್ತ ಕೇಳ್ತಾ ಇದ್ದೆ ಅಂಬೇತರ ಹಾಗೆ ಪರ್ಲೋಕಲ್ ದೇವರಿಗೆ ಬಿಟ್ಟು ಪರಿಶುದ್ಧನು ಪರಿಶುದ್ಧನ ಹೇಳ್ತಾನೆ ಇದ್ರೆ ಅಂತ ಲಿಟ್ರಲ್ ಅದು ಇಲ್ಲ ರೀ ದೇವ್ರಿಗೆ ಯಾರು ಪರಿಶುದ್ಧ ಅಂತ ಹೇಳ್ಬೇಕು ಅವ್ರು ಪರಿಶುದ್ಧರು ಅವ್ರು ಹೇಳುವಂಥ ಅವಶ್ಯಕತೆ ಇಲ್ಲ ಮತ್ತೆ ಅಲ್ಲಿ ಹೇಳ್ತಾರೆ ಅಂದ್ರೆ ಅದು ಅರ್ಥಗಳು ಬೇರೆ ಇದೆ ಚಿನ್ನದ ರಸ್ತೆ ಇದೆಯ ಅರ್ಥ ಬೇರೆ ಇದೆ ಈ ಕಡೆ ಆ ಕಡೆ ಮರಗಳಿದೆ ಅಂದ್ರೆ ಬೇರೆ ಇದೆ ಜೀವಕರ ಜಲ ನಡೀತದೆ ಅಂದ್ರೆ ಅದು ಬೇರೆ ಇದೆ ಲಿಟ್ರಲ್ ಅದೆಲ್ಲ ನದಿ ನಡೀತಾರೆ ಅಂತ ಹಬ್ಬಿಟ್ಟು ಅಯ್ಯೋ ನಮ್ಮ ಕ್ರೈಸ್ತವ್ರುಗಳು ಬೈಬಲ್ ಫಸ್ಟ್ ಆಫ್ ಆಲ್ ತಪ್ಪಾಗಿ ಓದೋದು ಇನ್ನು ದಿನ ಮಿಸ್ಟೇಕು ಬೈಬಲ್ ತಪ್ಪಾಗಿ ಅರ್ಥ ಮಾಡ್ಕೊಡೋದು ಆಮೇಲೆ ಇದು ಮತ್ತೊಬ್ಬರಿಗೆ ಇನ್ನೊಂದು ರೀತಿ ತಪ್ಪು ತಪ್ಪಾಗಿ ಏನು ಮಾಡೋದು ಹೇಳ್ಕೊಡೋದು ಇವಾಗ ಏನು ಮಾಡಬೇಕು ಈ ಓದಿರಂಥ ವಾಕ್ಯಗಳಿಗೆ ಅರ್ಥ ಅಲ್ಲದೆ ಮಾಡ್ಕೊಂಡು ತೆಗಿಬೇಕು ನೋಡಿ ಇವಾಗ ವ್ಯವಸ್ಥೆ ಮಾಡಿದ್ರಿ ನಾವೇನು ನೋಡಿದ್ರೆ ಫಸ್ಟ್ ಬಿಳಿ ಸಿಂಹಾಸನ ಅದರ ಬೈಬಲಲ್ಲಿ ಬಿಳಿ ಅಂತ ಅರ್ಥ ಏನು ತಮ್ಮ ಸೂಚನೆ ಪರಿಶುದ್ಧತೆ ಅಲ್ವರಾ ಪ್ಯೂರಿಟಿ ಕ್ಲಾರಿಟಿ ಟ್ರೂತ್ ಸತ್ಯತೆ ಇದೆಲ್ಲ ಏನ್ರಿ ಒಂದು ಬಿಳಿ ಅಂದ್ರೆ ಬೈಬನ್ ಸತ್ಯವದ್ ಅಲ್ವರ ಅದಕ್ಕೆ ಯೇಸ ತೀರ್ಪು ಮಾಡ್ಬೇಕು ಹೆಂಗ್ ತೀರ್ಪು ಮಾಡ್ತಾರೆ ಹಾ ನೀತಿಗೆ ಅನುಸಾರವಾಗಿ ಅನ್ಯಾಯ ರೀ ಅವ್ರು ಮಾಡೋದೇ ನೀತಿ ತೀರ್ಪು ಅದಕ್ಕೆ ಬಿಳಿ ಹೇಳಿರೋ ಸಿಂಹಾಸನ ಏನ್ರಿ ಆತನ ಆಡಳಿತ ಅಲ್ದರ ಆತನ ಆಡಳಿತದಲ್ಲಿ ತೀರ್ಪು ಹೆಂಗಿರ್ತಾರೆ ಏನ್ರಿ ನಿಷ್ಕಳಂಕವಾಗಿರ್ತಾರೆ ಶುದ್ಧವಾಗಿರ್ತಾರೆ ಕಲ್ಮಶ ಯಾವ್ದು ಇರಲ್ಲ ಸತ್ಯವಾದ ತೀರ್ಪೇನಾಗಿರ್ತಾರೆ ಇರ್ತಾರೆ ಅಂತ ಅಂತ ಹೇಳೋದು ಅದೇ ಅರ್ಥ ಏಸು ಕುಸು ಕೂತಿರ್ತಾರೆ ಏನ್ ಮೀನಿಂಗು ಯೇಸು ಕಸು ಅಧಿಕಾರದಲ್ಲಿ ಇರ್ತಾರೆ ಅಂತ ಅರ್ಥ ಇದೆಲ್ಲ ಎಲ್ಲ ವಾಕ್ಯಗಳಿದೆ ಹೇಳ್ಬೇಕು ಫುಲ್ ವಾಕ್ಯಗಳಿದೆ ಅಲ್ವರ ಏಸು ಕುಸು ಕೂತ್ಕೊಂತಾರೆ ಅಂತ ನೇನರ್ಥ ಆ ಅರ್ಥ ಐತೆ ನಿಂತ್ಕೊಂತಾರೆ ಅರ್ಥ ಇದೆ ಗೊತ್ತಾ ಎಲ್ಲ ವಾಕ್ಯದಲ್ಲಿ ನೋಡ್ಸಿ ನಿಮಗೆ ಕೂತ್ಕೊಂತಾರೆ ಏನೇನ್ರಿ ಅಧಿಕಾರ ಅಂತ ತಗೊತಾರೆ ಅಂತ ಅರ್ಥ ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಅರ್ಥ ಈಸ್ ಇನ್ ದ ಸೀಟ್ ಈಸ್ ಇನ್ ದ ಕಂಟ್ರೋಲ್ ಈಸ್ ಇನ್ ಅಥಾರಿಟಿ ಚೀಫ್ ಮಿನಿಸ್ಟರ್ ಸೀಟ್ ಅಂತ ಹೇಳ್ತಾರೆ ನಾನು ಏನ್ ಅರ್ಥ ಚೀಫ್ ಮಿನಿಸ್ಟರ್ ಸೀಟ್ ಅಂದ್ರೆ ಅದರ ಸೀಟ್ ಆಫ್ ಅಥಾರಿಟಿ ಅದೇ ರೀ ಆಮೇಲೆ ದೊಡ್ಡವರು ಚಿಕ್ಕವರು ಏನೋ ನಾವ್ ಏನ್ ಎಳೆ ಪುಟ್ಟ ಪಾಪ ಬಂದ್ಬಿಡ್ತಾರೆ ತಾತಾ ಬಂದ್ಬಿಡ್ತಾರೆ ಅಂತ ಅದರ ಹಂಗಿಲ್ಲ ರೀ ದೊಡ್ಡವರು ಚಿಕ್ಕೋರು ಅಂದ್ರೆ ಇವಾಗ ಮದ್ವೆಗೆ ಯಾರೋ ಒಬ್ರು ಮಿನಿಸ್ಟರ್ ಬಂದ್ರೆ ನಾವ್ ಏನ್ ಹೇಳ್ತೀರಿ ಏನ್ ಹೇಳ್ತಾರೆ ಜನಗಳು ಯಾರು ಬಂದ್ರು ಅಂತ ಹೇಳ್ತೀರಿ ಹ್ಮ್ ಅದೇ ಚಿಕ್ಕೋರು ಯಾರೋ ಬಂದ್ರೆ ಯಾರೋ ಏ ಭಿಕ್ಷೆ ಐತ ನಾವು ಬಂದ್ರೆ ಕಸಾಯ್ತು ಚಿಕ್ಕೋರ್ನಲ್ಲೂ ಕಳಿಸು ನಂಬ್ರಿ ಏ ನೀವೆಲ್ಲ ಅಂಬ್ರಿ ಹೋಗ್ರಿ ಅದೇ ಚಿಕ್ಕೋರು ದೊಡ್ಡೋರು ಅಂದ್ರೆ ನನೇನ್ ಗೊತ್ತಾರತ ದೇವರು ಸಿಂಹಾಸನ ಮುಂದೆ ಎಂಥ ದೊಡ್ಡ ವ್ಯಕ್ತಿ ಆಗ್ಲಿ ಎಂತಾ ಚಿಕ್ಕ ವ್ಯಕ್ತಿ ಆಗ್ಲಿ ಎಲ್ಲಾ ತಿರ್ಪಿಗೇನಬೇಕು ಬರ್ಬೇಕು ಅದನ್ನೇ ಹೇಳ್ತಾರದಲ್ರಿ ಅದರ ಸತ್ತೋರೊಳಗೆ ದೊಡ್ಡವ್ರು ಚಿಕ್ಕವ್ರು ಎಲ್ಲಾರು ಎಲ್ಲಾರು ಏನ್ ಮಾಡ್ಬೇಕು ಗೆದ್ ಬರ್ಬೇಕ್ರಿ ಅಲ್ರ ಆಮೇಲೆ ಏನಂತೆ ಪುಸ್ತಕಗಳು ತೆರೆಯಲ್ಪ ಹಂಗ್ರಿ ಪುಸ್ತಕ ತಾನೆ ಅದೇ ತಾನೇ ಅರ್ಥ ಮುಚ್ಚಿದೆ ಅಂತ ಅರ್ಥ ಅವಾಗ ತೆರೀತಾರೆ ಅಂತ ಅರ್ಥ ಯಾವ್ದು ಪುಸ್ತಕ ಇವಾಗ ಮುಚ್ಚೈತೆ ಕ್ರಿಶ್ಚಿಯನ್ ತೆರೀತಾರೆ ಯಾವ ಪುಸ್ತಕ ಹೇಳ್ರಿ ನೋಡೋಣ ಯಾರು ಹೇಳ್ತಾರೆ ನೋಡೋಣ ಇವಾಗ ಒಂದ್ ಪುಸ್ತಕ ಇದೆ ಅದು ಮುಚ್ಚಲ್ಪಟ್ಟಿದೆ ಅದೇ ಕ್ರಿಸ್ತನ ಜೀವಭದ್ರ ಪಟ್ಟಿನ ಅಯ್ಯಯ್ಯೋ ಅದು ಸಪ್ರೇಟು ನಾವ್ ನೋಡಿದೇಟ್ ಬಿಟ್ಬಿಡಿ ಅದು ಸಂಬಂಧನೇ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪಾಠನ್ ಕೇಳ್ಬೇಕು ಗಮನ ಕೇಳ್ಬೇಕು ನೋಡಿ ಪುಸ್ತಕಗಳಿಗೂ ಜೀವಭದ್ರ ಪಟ್ಟಿಗೂ ಮಿಕ್ಸ್ ಮಾಡ್ಕೊಂಬಿಡಿ ಎರಡು ಬೇರೆ ಬೇರೆ ಹ ಪುಸ್ತಕಗಳು ಮುಚ್ಚಲ್ಪಟ್ಟಿದೆ ಆದ್ರೆ ದೇವರಾಜ ಯಾವ್ದು ಗೊತ್ತಾ ಕ್ರಿಯೆಗಳು ನಮ್ ಕ್ರಿಯೆ ಓ ಅದೆಲ್ಲ ಮುಚ್ಚಿಬಿಟ್ಟಿದೆ ಕ್ರಿಸ್ತನ್ ಎದುರು ಓಪನ್ ಮಾಡ್ತಾರ ನೋಡೋಣ ನೋಡ್ರಿ ಅಂತಿನಿ ಅದರ ಏಷಾಯ ಇಪ್ಪತ್ತೊಂಬತ್ತು ಹನ್ನೊಂದು ಮತ್ತೆ ಹನ್ನೆರಡು ಓದಿ ಯಾವ್ದದು ಪುಸ್ತಕ ನೋಡಣ ಕ್ಲೋಸ್ ಶಾಸ್ತ್ರದ ಆಗಿರೋದರ್ಶನವೆಲ್ಲ ಬೈಬಲ್ ಫುಲ್ಲು ಹೆಂಗಿದೆ ಅಂತೆ ಮುದ್ರೆ ಬೈಬಲ್ ಅರ್ಥ ಮಾಡ್ಕೊಂಡು ಸಾಧ್ಯ ಎಲ್ಲರ ಕೈಲೋ ಬೈಬಲ್ ಹೆಂಗಿದೆ

ಯಾರೋ ತಿಲೇಜೀವೋದರಲ್ಲ ಹಾಂ ಅವ್ರಿಗೋ ಕೇಳಿ ಪ್ರಶ್ನೆಗಳನ್ನ ಅಂತೀನಿ ಹ ಅವ್ರೇನಂತ ಪ್ರಶ್ನೆಗಳು ಕೇಳಿದ್ರೆ ಹ್ಮ್ ಪ್ರಶ್ನೆಗಳು ಕೇಳಿಬಿಡ್ದು ದೇವ್ರ ಹತ್ರ ದೇವ್ರಿಗೆ ಪ್ರಶ್ನೆ ಕೇಳಿದ್ರೆ ಏನಿಲ್ಲ ದೇವ್ರಿಗೆ ಇಷ್ಟ ಆಗಲ್ಲ ದೇವ್ರ್ ಏನು ಮಾಡ್ಬಿಡುದು ಕೇಳಕ್ ಹೋಗ್ಬಾರ್ದು ಯಾಕೆ ಮುದ್ರೆ ಹಾಕಿದೆ ಅದನ್ನ ಹಂಗೆ ಹೇಳ್ಬೋದಲ್ವಾ ನಂಗೆ ಅರ್ಥ ಆಗ್ತಾಯಿಲ್ಲ ಹೇಳಕ್ಕೆ ಹೇಳಕ್ ಅಂತ ಅದೆಲ್ಲ ಹೇಳಲ್ಲ ಅದೇ ಬಿಟ್ಬಿಟ್ಟು ಏನ್ ಹೇಳ್ಬಿಡುದು ಇಲ್ಲ ಬೈಬಲ್ ಅಧಿಕವಾಗಿ ಓದ್ಬಿಡೋದು ನೀವು ಅಲ್ವರ ಹಿಂಗೆ ಮಾಡಿ 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 ಹಿಂಗೆ ಆಗ್ಬಿಟ್ಟಿದ್ರೆ ಕ್ರಿಶ್ಚಿಯನ್ಟಿವ್ ಅಂತ ಅದರ ಬೈಬಲ್ ಓದ್ಬೇಕು ಏನ್ ಇದನ್ ಹೋಗಿ ಬೈಬಲ್ ನ ಯಾರು ಕೊಟ್ರ ಅಂದ್ರೆ ಈ ಬೈಬಲ್ಗಳನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಉತ್ತರ ಗೊತ್ತಿಲ್ವಲ್ಲ ಅದಕ್ಕೆ ಓದು ಬರ ಬಲ್ಲವನಿಗೆ ಇವನ್ ತಿಳಿಜಿ ಓದಿರೋನ್ಗೂ ಬೈಬಲ್ ಅರ್ಥ ಮಾಡ್ಕೊಳಕ್ ಕಷ್ಟ ರೀ ಸರಿ ನೆಕ್ಸ್ಟ್ ಮುಂದಕ್ಕೆ ಅಂತೀನಿ ಇನ್ನು ಓದು ಬರ ಇಲ್ದ ಕೊನ್ ಕೊಟ್ರ ಏನ್ ಮಾಡ್ತಾನೆ ಅಕ್ಷರವಿಲ್ಲದವನಿಗೆ ದಯಮಾ ದಯವಿಟ್ಟು ಓದೆಂದು ಒಪ್ಪಿಸಿದ್ರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು ನೋಡ್ರ ಅವ್ನೇನ್ ಹೇಳ್ತಾನೆ ಅಯ್ಯೋ ನನ್ಗೊದ್ ಬರಲ್ಲಪ್ಪಾ ಅಂತ ಅಂತಾನೆ ಹಂಗ ಬೈಬಲ್ ನ ಓದ ಅರ್ಥ ಮಾಡ್ಕೊಳಕ್ ಕೈಲಿ ಮಾತ್ರ ಸಾಧ್ಯ ಅಂದ್ರೆ ಪವಿತ್ರಾತ್ಮ ಇದ್ರೇನೆ ದೇವ್ರ ಕೃಪೆಯನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಬರ್ತು ಅಪ್ಪಾಲೆ ತಿಪ್ಪಾಲೆ ಮಾಡ್ಬಿಟ್ರೆ ಓದಕ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ರೀ ದಾನಿಯಲ್ಲೂ ಎಲ್ಲಾ ಬರೀತಾರ್ರಿ ದೇವತೆ ಕೇಳ್ತಾರೆ ಇವೆಲ್ಲ ಹೇಳ್ಕೊಡ್ ದಯವಿಟ್ಟು ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದೇವ್ರೇ ಗೊತ್ತ ಹೇಳ್ತಾರೆ ಅಂತ್ಯ ಕಾಲದವ್ರ್ಗೆ ಏನಾಗಿದೆ ಮುದ್ರೆ ಹಾಕಲು ಪಟ್ಟಿದೆ ಓದಿ ದಾನಿಯಲ್ಲಿ ಹನ್ನೆರಡು ಒಂಬತ್ತು ದಾನಿಯಲ್ಲಿ ಹನ್ನೆರಡು ಒಂಬತ್ತು ದಾನಿಯಲ್ಲೇ ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ ಹೋಗು ಅನೇಕರು ತಮ್ಮನ್ನು ಮುದ್ರೆ ಹಾಕಿ ಮುದ್ರೆ ನೋಡ್ರ ಹಂಗೆ ಬದ್ ಬೈಬಲ್ ಈ ಬೈಬಲ್ ಅಲ್ಲಿ ಎಷ್ಟಿದೆ ಪುಸ್ತಕ ಒಂದೇ ಎಷ್ಟಿದೆ ಪುಸ್ತಕಗಳು ಬಂದವಲ್ಲ ನೋಡ್ರ ಪುಸ್ತಕಗಳನ್ನ ತರಿತಾರೆ ಕ್ರಿಶ್ಚನ್ ರಾಜ್ಯದಲ್ಲಿ ಇವಾಗ ಪುಸ್ತಕ ಬೈಬಲ್ ಓಪನ್ ಆಗಿದೆ ಎಲ್ಲರಿಗೂ ಎಲ್ಲರಿಗೂ ಅರ್ಥ ಆಗ್ತದ ಆತ್ಮ ಸಾಯ್ತಾರೆ ಅಂತ ಹೇಳಿದ ಎಲ್ಲ ಕ್ರಿಶ್ಚಿಯನ್ಸ್ ಗೊತ್ತಾ ಯಾರಿಗೂ ಗೊತ್ತಿಲ್ಲ ರೀ ಬರ್ಕೊಡ್ತೀನಿ ನೋಡಿ ಜಗತ್ತಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈನ್ಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ನಂಬೋದೇನು ಆತ್ಮ ಸಾಯಿಲ್ಲ ಅಂತಾನೆ ಸತ್ಯಾನ ನಂಬಿರ ದೇವ್ರ ಮಕ್ಳುಗಳು ಬಿಟ್ರೆ ಮಾತ್ರ ರೀ ಅದ್ರ ಹಂಗಿರ್ಬೇಕು ಬೈಬಲ್ ಏನಾಗಿದೆ ಸೀಲ್ಡ್ ಬುಕ್ಕು ಯಾರಿಗೂ ಗೊತ್ತಿಲ್ಲ ರೀ ಸತ್ಯವೇ ಇಲ್ಲ ಇನ್ನೂ ಎಷ್ಟೋ ಸತ್ಯಗಳಿದೆ ನಿಮ್ಗೆ ಇದುವರೆಗೂ ತಟ್ಟೆಲ್ಲಾ ಉಪ್ಪಿನಕಾಯಿ ನಾನು ಹೇಳ್ತಾರದು ಇನ್ನು ನೆಕ್ಸ್ಟ್ ಕಾಯಿ ಪಲ್ಯಗಳು ಬಿರಿಯಾನಿ ಬರ್ತದೆ ಅದೆಲ್ಲ ನೀವು ಕೇಳ್ಬಿಟ್ರಿ ಅಂತಿರೋ ಅಷ್ಟು ಸತ್ಯಾರ್ಥಗಳು ಸತ್ಯವೇ ಏನಾಗಿದೆ ಇದೆ ಇವೆಲ್ಲ ಏನಾಗಿದೆ ಗುಣಾರ್ಥವಾಗಿ ಮುಚ್ಚಲ್ಪಟ್ಟಿದೆ ಕ್ರಿಸ್ತನ್ ರಾಜ ತೆರೀತಾರೆ ನೋಡ್ರಿ ಅಂತೀನಿ ಅವಾಗ ತೆರೀತಾರೆ ಬಿಟ್ಟು ಸತ್ಯವೆದು ಪ್ರಕಾರ ಜನಗಳಿಗೆ ಏನ್ ಮಾಡೋದು ತೀರ್ಪುವ ಮಾಡೋದು ಅಲ್ವಾರ ಇವಾಗ ನಮ್ಗೆ ಹೆಂಗ್ ತೀರ್ಪು ಮಾಡ್ತಾವ್ರೆ ನಮ್ಗೆ ಸತ್ಯವೆದು ಪ್ರಕಾರ ಮಾಡ್ತಾ ಇದ್ರ ಇಲ್ವಾ ಹೌದಾ ಇಲ್ವಾ ಓದಿ ಯೋಹಾನ ಹೆಸಕ್ಕು ಸೇಳ್ತಾರೆ ಯೋಹಾನ ಹನ್ನೆರಡನೇ ಅಧ್ಯಾಯ ಯೋಹಾನ ಹನ್ನೆರಡು ನಲ್ವತ್ತೆಂಟು ಓದಿ ನನ್ನನ್ನು ಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂತದ್ದು ಒಂದು ಇದೆ ಅದು ಯಾವದೆಂದರೆ ನಾನು ಆಡಿದ ಮಾತು ಹ್ಮ್ ಅದೇ ಅವನಿಗೆ ಕಡೇ ದಿನದಲ್ಲಿ ತೀರ್ಪು ಮಾಡುವುದು ನೋಡ್ರ ಬೈಬಲ್ ತೀರ್ಪು ಮಾಡಿದ್ರೆ ನಾವೇನ್ ಬೇಕಾಗಿಲ್ಲ ರೀ ಸತ್ಯವೇದ ಓಪನ್ ಮಾಡಿಬಿಡ್ತಾರೆ ನೋಡ್ಕೊಂಡ ಬೈಬಲ್ ಹಿಂಗಿದೆ ನಡೀತಿಯಾ ಅಂತ ಅದ್ರ ಪ್ರಕಾರನೇ ಆ ಕೃತ್ಯಗಳು ಬೈಬಲ್ನಿಂದ ಕೃತ್ಯಗಳು ಅದ್ರ ಪ್ರಕಾರನೇ ಒಬ್ಬಂಗು ತೀರ್ಪಾಗತ್ರಿ ಅಲ್ವರ ಸರಿ ಇವಾಗ ಇದ್ರ ಪ್ರಕಾರ ತೀರ್ಪಾಗ ನಾವೇನ್ ತಿಳ್ಕೊಂಡ್ಬಿಡ್ತೀರಿ ಜೀವ ಬದ್ರ ಪಟ್ಟಿರ್ ಪ್ರಕಾರ ಅಂತ ನೋ ಇವ್ ಪ್ರಕಟನೆ ಏನ್ ಹೇಳ್ತಾರೆ ಇನ್ನೊಂದು ಪುಸ್ತಕ ತೆರೀತು ಅಂತ ಹೇಳ್ತಾರೆ ಪುಸ್ತಕಗಳು ಅದ್ ಹೇಳಿಲ್ಲ ಅದ್ ಹೆಸರು ಕೊಡ್ಬಿಡ್ರೆ ಜೀವ ಪಟ್ಟಿ ಅಂತ ಸರಿ ಏನಿದ್ರ ಜೀವ ಪಟ್ಟಿ ಮೋಸನೆ ಅಂತಾರೆ ದೇವತ್ರ ದೇವರೇ ನೀನ್ ನನ್ಗೆ ಇಷ್ಟೆಲ್ಲ ಹಿಂಸೆ ಕೊಡಂಗಿದ್ರೆ ದಯವಿಟ್ಟು ಏನ್ ಮಾಡೋ ನನ್ನ ಹೆಸರು ನಿನ್ ಮಾಡೋಕು ಅಳಿಸ್ಬಿಡು ಎಲ್ಲಿಂದ ಪಟ್ಟಿ ಎಸ್ ಜೀವ ಪಟ್ಟಿನ ಅಳಿಸ್ಬಿಡು ಅಂತ ಹೇಳ್ತಾರೆ ಹಂಗಾರೆ ಏನಪ್ಪಾ ದೇವ್ರ ಒಂದ್ ಜೀವ ಭದ್ರೆ ಪಟ್ಟಿ ಇಟ್ಕೊಳೋರ ಎಲ್ಲಾರುಗಳು ಬರಕೋರ ಇಲ್ಲಿ ಇಷ್ಟಲ್ಲಿ ಯಾರು ಬರ್ಬೇಕು ಯಾರು ಬರ್ಬಾರ್ದು ಅಂತ ಅದೇನದು ಜೀವ ಭದ್ರ ಪಟ್ಟಿ ಸರಿ ಇವಾಗ ನೀವೆಲ್ಲ ಇದಿರ್ ಗೊತ್ತಾ ಇಲ್ಲಿ ಎಷ್ಟು ಜನ ನೋಟ್ಸ್ ಬರ್ಕೊಂತ ಇದ್ದೀರಾ ನಾನ್ ಹೇಳಂತ ಮಾತುಗಳನ್ನ ಎಷ್ಟು ಜನ ಬರ್ಕೊಂತ ಇದ್ದೀರಾ ನೋಟ್ಸ್ ಅಲ್ಲಿ ಏನಿಗೆ ಬರ್ಕೊಂತ ಇದ್ದೀರಾ ಯಾಕೆ ನಿಮ್ಗೆಲ್ಲ ಜ್ಞಾಪ ಶಕ್ತಿ ಇಲ್ವಾ ಕರೆಕ್ಟ್ ಆಗಿ ಹೇಳದಷ್ಟೇ ಹೋಗ್ಬಿಡ್ತೀರಿ ನಮಗೆ ಸಫಿಶಿಯಂಟ್ ಆಗಿರೋ ಜ್ಞಾಪಿ ಶಕ್ತಿ ಏನಾಗಿಲ್ಲ ಇಲ್ಲ ನಮ್ಮ ಮೈಂಡ್ ವೀಕ್ ಅದಕ್ಕೆ ನಾವೆಲ್ಲ ಬರ್ಕೊಂತೀರಿ ನಮಗೆ ಬುಕ್ ಬೇಕು ನಾವ್ ಬರ್ಕೊಂತೀರಿ ಇವಾಗ ನೀವ್ ಹೇಳ್ರಿ ದೇವ್ರ ಬುಕ್ ಬೇಕಾ ದೇವ್ರ ಮೈಂಡ್ ದೇವ್ರ ಮೆಮೊರಿ ವೀಕಾ ಇಲ್ಲ ಇಲ್ಲ ಮತ್ತ ಅವ್ರ ಮೈಂಡೇ ಅವ್ರಗ್ ಬುಕ್ ಕರೆಕ್ಟ್ ಹೌದಾ ಇಲ್ವಾ ಜೀವ ಬಾಧರ ಪಟ್ಟಿ ಅನ್ ಹೆಂಗ ಸತ್ಯವಾದ ಅರ್ಥ ಅವ್ರ ಮೈಂಡ್ ರೀ ಅವ್ರ ಮೈಂಡ್ ಅಲ್ಲಿ ಯಾರು ಜೀವಂತವಾಗಿ ಇರಬೇಕು ಯಾರು ಪರ್ಮನೆಂಟ್ ಆಗಿ ಹೊಟ್ಟೋಗ್ಬಿಡ್ಬೇಕು ಅಂದ್ಬಿಟ್ಟು ಈ ಹೆಸರನ್ನ ದೇವರು ಎಲ್ಲಿ ಬರ್ಕೊಂಡಿದ್ದಾರೆ ತನ್ನ ನಾನು ಹೇಳೋದ್ ಬೈಬಲ್ ಅಲ್ಲಿ ಇದೆ ನೋಡಿ ನೋಡಿಸ್ತೀನಿ ಮಲಾಕಿ ಮೂರು ಹದಿನಾರಲ್ಲಿ ಓದಿ ಮಲಾಕಿ ಮೂರು ಹದಿನಾರು ಓದಿ ಇಂತ ಮಾತುಗಳನ್ನು ಕೇಳಿ ಯಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯಹೋವನ ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮ ಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಉಳ್ಳವರ ದೇವ್ರ ಮಕ್ಳುಗಳನ್ನ ಪುಸ್ತಕ ಇದನ್ನೇ ಬೈಬಲ್ ನಲ್ಲಿ ಜೀವ ಭದ್ರಪಟ್ಟಿ ಅದಕ್ಕೆ ಮೋಸ ಹೇಳಿದ್ದು ದೇವರ ದಯವಿಟ್ಟು ನಿನ್ ಹೆಸರು ತೆಗೆದ್ಬಿಡು ಅಂತ ಹೆಂಗು ನಿನ್ನ ಮೈಂಡಿಂದ ತೆಗೆದು ಬಿಡೋ ದೇವ್ರೆ ಪರವಾಗಿಲ್ಲ ಇಷ್ಟು ನಾನು ಆಗ್ತಾ ಇಲ್ಲ ಅಂತ ಅನ್ಬಿಟ್ಟೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ ದೇವರು ಬೈಬಲ್ ಪ್ರಕಾರ ಜನಗಳಿಗೆ ನ್ಯಾಯ ತೀರ್ಪು ಮಾಡ್ಬೇಕ್ರೆ ಯಾರು ಉಳಿಬೇಕು ಯಾರು ನಾಶ ಆಗ್ಬೇಕು ಅದು ಡಿಸೈಡ್ ಮಾಡೋದು ದೇವ್ರು ಒಬ್ರೇರಿ ಅವರೇ ಸರ್ವಶಕ್ತನಾಗಿರೋ ದೇವರು ಅವರೇ ನ್ಯಾಯಾಧಿಪತಿ ಅಲ್ವಾರ ಇವಾಗ ಡಿಸೈಡ್ ಮಾಡೋದು ಯಾರು ದೇವರೇ ಡಿಸೈಡ್ ಮಾಡೋದು ಇದನ್ನೇ ಪ್ರಕಟಣೆ ಪುಸ್ತಕದಲ್ಲಿ ಮಾಡ್ತಾರೆ ಅಂತ ನಮ್ಗೆ ಹೇಳ್ತಾರದು ಅಲ್ವಾರ ಅದಕ್ಕೆ ಸತ್ಯವೇದಾನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಟ್ರೆ ನ್ಯಾಯ ತೀರ್ಪು ಅಂತ ನಮ್ಗೆ ಏನಾಗ್ತಾರೆ ಬಹು ಸ್ಪಷ್ಟವಾಗಿ ಅರ್ಥ ಆಗ್ತಾರೆ ಅಲ್ದ್ರಾ ಸರಿ ಹಂಗಾರೆ ಇವಾಗ ಎಲ್ಲರಿಗೂ ಒಂದು ಪ್ರಶ್ನೆ ಇರ್ತಾರೆ ಬ್ರದರ್ ಅಂದ್ರೆ ಇಷ್ಟು ಜನ ಇಷ್ಟು ಲೋಕದಲ್ಲಿ ಮೋಸ ಮಾಡ್ತಾರೆ ದರೋಡೆ ಮಾಡ್ತಾರೆ ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ಕೊಲೆ ಮಾಡ್ತಾರೆ ಅಲ್ರ ಎಷ್ಟೋ ರೀತಿಲಿ ದೌರ್ಜನ್ಯ ಮಾಡ್ತಾರೆ ಕೆಡಿಸ್ತಾರೆ ಹಾಳು ಮಾಡ್ತಾರೆ ಕುಟುಂಬನೇ ನಾಶ ಮಾಡಾಕ್ ಬಿಡ್ತಾರೆ ಬ್ರದರ್ ಎಷ್ಟೆಲ್ಲಾ ಮೋಸ ಮಾಡ್ಬಿಟ್ಟಾರೆ ಬದರ್ ಇವ್ರಿಗೆಲ್ಲ ಏನ್ ತೀರ್ಪು ಇಲ್ವಾ ಬ್ರದರ್ ಏನ್ ಶಿಕ್ಷಣ ಇಲ್ವಾ ಬ್ರದರ್ ಏನ್ ನ್ಯಾಯನ ನ್ಯಾಯಾನ ಖಂಡಿತ ಖಂಡಿತವಾಗೋರಿ ನ್ಯಾಯ ಇದೆ ತೀರ್ಪು ಇದೆ ಶಿಕ್ಷಣ ಇದೆ ಏನ್ ಗೊತ್ತಾ ತೀರ್ಪು ಓದ್ ನೋಡ್ರಿ ಇಂತೀನಿ ನಮ್ಮ ಬೈಬಲ್ನಲ್ಲಿ ರೋಮಾಪುರದಲ್ಲಿ ಒಂದು ಅಧ್ಯಾಯ ಇದೆ ರೀ ಫುಲ್ ಲಿಸ್ಟ್ ಕೊಡ್ತಾರೀ ಲಿಸ್ಟ್ ಆಫ್ ಆಲ್ ದ ಸಿನ್ಸ್ ಇನ್ ದಿಸ್ ವರ್ಲ್ಡ್ ಕೊಟ್ಬಿಟ್ಟು ಅದಕ್ಕೆ ಶಿಕ್ಷೆ ಕೂಡ ಅಲ್ಲೇ ಹೇಳ್ತಾರೆ ಇಂಥ ಐ ಪಿ ಸಿ ಸೆಕ್ಷನ್ ಸೋನ್ಸೋ ಇವ್ರಿಗೆ ಇಂಥ ದಂಡನೆ ಕೊಡಿ ಅಂತ ಅಲ್ಲೇ ಹೇಳ್ತಾರೆ ಎಲ್ಲಿ ರೋಮಾಪುರದಲ್ಲಿ ಒಂದನೇ ಅಧ್ಯಾಯ ಏನ್ರಿ ನಾವು ಓದ ನೋಡಿದ್ದೀನಿ ಎಲ್ಲಿ ಒಂದನೇ ಅಧ್ಯಾಯದಲ್ಲಿ ಇಪ್ಪತ್ತೇಳಿಂದ ಬನ್ನಿ ಇಪ್ಪತ್ತೇಳು ಇಪ್ಪತ್ತೇಳು ಟ್ವೆಂಟಿ ಸೆವೆನ್ ಇಂದ ಹಿಡಿದಿ ರೋಮನ್ಸ್ ಫಸ್ಟ್ ಚಾಪ್ಟರ್ ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನ ನಡೆಸಿ ತಮ್ಮ ಪ್ರಾಂತಿಗೆ ತಕ್ಕ ಫಲವನ್ನ ತಮ್ಮಲ್ಲಿ ಹೊಂದುವವರಾದರು ನೋಡ್ರ ಗಂಡಸರು ಗಂಡಸರು ಮದುವೆ ಆಗೋದು ಈ ಕಾಲದಲ್ಲಿ ಹೇಳ್ತಾ ಇದ್ದೀವಿ ನಾವು ರೋಮನ್ಸ್ ಆ ಕಾಲದಲ್ಲಿ ನೋಡಿ ಆ ಪೋಸ್ಟ್ ಗಂಡಸರು ಗಂಡಸರು ಮದುವೆ ಆಗ್ತವ್ರಿ ಅಂತಬಿಟ್ಟು ಅಲ್ವ ನೆಕ್ಸ್ಟ್ ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು ದೇವರು ಒಪ್ಪಿಸ್ಬಿಟ್ರಂತೆ ಅನಿಷ್ಟ ಭಾವಕ್ಕೆ ಏನು ಅನಿಷ್ಟ ಭಾವ ಹೇಗಂದರೆ ಅವರು ಸಕಲ ವಿಧವಾದ ಅನ್ಯಾಯ ಮಾಡ್ಕೊಳ್ಳಿ ಸಕಲ ವಿಧವಾದ ಅನ್ಯಾಯ ಎಲ್ಲ ಬಂದ್ಬಿಡ್ತು ಎಲ್ಲಾ ತರ ಅನ್ಯಾಯಿ ಯಾವ್ದು ಬೇಕ್ರಿ ಸಕಲ ವಿಧವಾದಂತ ಅನ್ಯಾಯ ನೆಕ್ಸ್ಟ್ ದುರ್ಮಾರ್ಗತನ ಹ್ಮ್ ಹ್ಮ್ ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು ಕೊಲೆ ಜಗಳ ಮೋಸ ಹಗೆತನಗಳಿಂದಲೂ ತುಂಬಿದವರು ನೋಡ್ರ ಹೊಟ್ಟೆ ಕಿಚ್ಚು ಕೊಲೆ ಅಗೆತನ ದ್ವೇಷ ಇವತ್ ನೋಡೋದ್ ಏನ್ ನೋಡ್ತೀರಿ ಟಿವಿಯಲ್ಲಿ ಬರೀ ನೆಕ್ಸ್ಟ್ ಹ್ಮ್ ಅವರು ಕಿವಿ ಊದುವವರು ಚಾಡಿ ಹೇಳುವವರು ದೇವರನ್ನ ದ್ವೇಷಿಸುವವರು ಸೊಕ್ಕಿನವರು ಅಹಂಕಾರಿಗಳು ಬಡಾಯಿ ಕೊಚ್ಚುವವರು ಕೇಡನ್ನು ಕಲ್ಪಿಸುವವರು ತಂದೆ ತಾಯಿಗಳ ಮಾತನ್ನು ಕೇಳದವರು ಅಪ್ಪ ಅಮ್ಮನ್ ಮಾತು ಕೇಳಲ್ಲ ಕೇಡನ್ನು ಕಲ್ಪಿಸೋರು ಹಿಂಗಿಂಗೆ ಹೊಸ ಹೊಸ ದುಷ್ಟಿ ಕೆಲಸಗಳ ನೋಡೋಣ ಟೆರರಿಸ್ಟಿಂಗ್ ಅಟ್ಯಾಕ್ ಮಾಡೋಣ ಬಾಂಬ್ ಸೂಸೈಡ್ ಬಾಂಬ್ ಮನುಷ್ಯ ಯಾರೇ ಸಾಮಾನ್ಯ ಮನುಷ್ಯನ್ ಬರ್ತಾರೆ ಇವಲ್ಲ ದುಷ್ಟ ಆಲೋಚನೆಗಳು ಅಲ್ರ ಅಪ್ಪ ಅಮ್ಮನ ಮಾತೇನ್ರಿ ಕೇಳದೆ ಅವಿದ್ಯರಾಗಿ ನಡೆಯಂತವ್ರು ಆಮೇಲೆ ನೆಕ್ಸ್ಟ್ ವಿವೇಕವಿಲ್ಲದವರು ಮಾತಿಗೆ ಮಮತೆ ಇಲ್ಲದವರು ಮಾತು ಪ್ರಮಾಣ ಕೊಡ್ತೀನಿ ದುಃಖದಲ್ಲೂ ಅಂದ್ರ ಮೇಲು ಕೀಳಲಿ ಮರಣ ಹಗಲಿಸುವ ತನಕ ಜೊತೆಗಿರ್ತೀನಿ ಮಾತು ಕೊಡ್ತಾರೆ ಆಮೇಲೆ ಇನ್ನೊಂದು ಹೋಗ್ಬಿಡ್ತಾರೆ ಇವತ್ತಿ ಇನ್ನೊಬ್ರು ನಾಳೆ ಇನ್ನೊಬ್ರು ಆತರ ಡೈವರ್ಸ್ಗಳು ಮಾತಿಗೆ ತಪ್ಪಿದವರು ಹ್ಮ ಆಮೇಲೆ ಮಮತೆ ಇಲ್ಲದವರು ಮಗುವಿನ ತಿಪ್ಪೆಗೆಸ್ಬಿಟ್ಟು ಹೋಗ್ತಾ ಇರ್ತಾರೀ ಅಮ್ಮ ಜನ್ಮ ಕೊಟ್ಬಿಟ್ಟು ಮಮ್ಮತೆ ಇಲ್ಲದವರು ಕರ್ಣನೇ ಯುದ್ಧಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ ನೋಡ್ರೇನಪ್ಪ ದೇವ್ರ ವಿಧಿ ತೀರ್ಪು ಏನ್ ಪೆನಾಲ್ಟಿ ಏನ್ ಶಿಕ್ಷೆ ಓದದ್ರಿ ಅಲ್ಲಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಯಾರಕ್ಕೆಲ್ಲ ಕೊಡಕ್ ಆಗ್ತದ ದಯವಿಟ್ಟು ಕೊಡ್ರಿ ಯಾರಕ್ಕೆಲ್ಲ ಕೊಡಕ್ ಆಗ್ತದ ಮರಣಕ್ಕಿಂತ ದೊಡ್ಡ ಶಿಕ್ಷೆ ಯಾರಿಗರ ಕೊಡಕ್ ಆಗ್ತದ ಆಗ್ತದ ಇದೆಯಾ ಅದ್ರ ಮರಣಕ್ಕಿಂತ ದೊಡ್ಡ ಶಿಕ್ಷೆ ಇದೆಯಾ ಯಾವ್ದು ಇಲ್ಲ ರೀ ನೋಡ್ರಿ ಇರ್ತೀನಿ ಹೈಯೆಸ್ಟ್ ಪೆನಾಲ್ಟಿ ಇನ್ ದಿಸ್ ವರ್ಲ್ಡ್ ಇಸ್ ಡೆತ್ ಪೆನಾಲ್ಟಿ ಅದ್ರ ಸ್ಟಾಪ್ ಮಾಡ್ಬಿಟ್ಟವ್ರಿ ಇವಾಗ ಗೊತ್ತಾ ನಿಮ್ಗೆ ಜೀವ ತೆಗೆದಿಕ್ಕೆ ಯಾರಿಗೂ ಹಕ್ಕಿಲ್ಲ ಅಂದ್ಬಿಟ್ಟು ಜೀವಾವಧಿ ಶಿಕ್ಷೆ ಕೊಟ್ಟಿದ್ರೆ ಹೊರತು ಏನ್ರಿ ಅವ್ರಿಗೆ ಏನ್ ಮಾಡಕ್ ಆಗಲ್ಲ ಜೀವ ತೆಗದಿಕೆ ಏನ್ರಿ ಶಿಕ್ಷೆ ಕೊಟ್ಟರು ಅರ್ ದೇವ್ರು ಹೇಳ್ತಾರೆ ಕೊಡಿ ಮರಣ ದಂಡನೆ ಕೊಡಿ ಅಂತ ಹೇಳ್ತಾರೆ ಇದಕ್ಕಿಂತ ದೊಡ್ಡ ದಂಡನೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಗಳೇ ಯಾರಿಗೂ ಕೊಡಕ್ ಸಾಧ್ಯ ಇಲ್ಲ ರೀ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸರಸರುಗಳೇ ಇವಾಗ ಯಾರು ಅನ್ಯಾಯ ಮಾಡಿದ್ರೆ ಅವ್ರ ಹೆಂಗ್ ಗೊತ್ತಾಗ್ ಮಾಡ್ತಾರೆ ತನಕ್ ತಾನೇ ಕೇಳಿ ಮಾಡ್ಕೊತವ್ರಿ ಯಾರು ಮೋಸವಾಗಿ ಇವಾಗ ಬದುಕ್ತಾನೋ ಅವನ್ ಕ್ರಿಸ್ತನ್ ರಾಜ್ಯದಲ್ಲಿ ಎದ್ ಬರ್ಬೇಕಾರೆ ಅಷ್ಟೇ ಮೋಸವಾಗಿರೋ ಕೆಲಸಗಳನ್ನ ಬಿಟ್ಕೊಡ್ಬೇಕು ಬಿಟ್ಬರಕ್ ಆಗ್ತದ ಈಸಿ ಅಲ್ಲ ರೀ ತುಂಬಾ ಕಷ್ಟ ತುಂಬಾ ಪೆಟ್ಟು ಬಿದ್ದಿ ತಿಂದು ಎದ್ ಬರ್ಬೇಕು ಅಷ್ಟು ಬರೋದಿಕ್ಕೆ ಅವನ್ ತುಂಬಾ ಕಷ್ಟ ಆಗ್ತದೆ ಆವಾಗ ಏನ್ರಿ ಎರಡನೇ ಮಣ್ಣಕ್ ಹೋಗಂತ ಸಾಧ್ಯತೆ ತುಂಬಾ ಅಧಿಕವಾಗಿ ಅವ್ನಿಗೆ ಇರೋದು ಅಲ್ವಾರ ಆದ್ರೆ ಇವಾಗ ಒಳ್ಳೆ ರೀತಿಯಲ್ಲಿ ಇದ್ದಿ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಪರಿಶುದ್ಧವಾಗಿದ್ರೆ ಕ್ರಿಸ್ತನ್ ರಾಜ್ಯ ಏನಾಗೋದ್ ಅನುಕೂಲವಾಗಿ ಆರಾಮಾಗಿ ಏನ್ ಮಾಡೋದು ಕ್ರಿಸ್ತನ್ ರಾಜ್ಯ ಸತ್ತಿಗೆ ಬರ್ಬೋದು ಇದು ಬೆಸ್ಟ್ ಎಕ್ಸಾಂಪಲ್ ಏನ್ ಮತ್ತ ನಾವುಗಳು ಯೋಚನೆ ಮಾಡಿ ನಾವ್ ಸತ್ತಿಗೆ ಬರೋಕ್ಕಿಂತ ಮುಂಚೆ ನಾವೆಲ್ಲ ಹೆಂಗಿದ್ರಿ ಲೋಕದಲ್ಲಿ ಒಳ್ಳೆಯವರಾಗಿದ್ರ ಕೆಟ್ಟವರಾಗಿದ್ರೆ

ನಮ್ಗೆ ಯಾರು ದೇವ್ರು ಬೇಕಾಗಿಲ್ಲ ದೇವ್ರ ವಾಕ್ಯಕ್ಕೆ ನಾವು ವಿರುದ್ಧವಾಗಿ ನಡೆದವಾಗೇನೆ ನಮಗೆ ಚಾವಟಿಯಲ್ಲಿ ನಾವೇ ಹೊಡ್ಕೊಂಡಂಗೆ ಇರ್ತಾರ್ರಿ ಅವಾಗ ನಮ್ಗೆ ಹೆಂಗ ಅನಿಸ್ತದೆ ಛ ಹಳೇ ಮನುಷ್ಯತಾರ ನಂಗೆ ಇಲ್ದಿದ್ರೆ ಎಷ್ಟು ಸಂತೋಷವಾಗಿರ್ತಾ ಇದ್ರೆ ನನ್ನ ಮೈಂಡ್ ಫ್ರೀ ಆಗಿ ಎಷ್ಟಿರ್ತಾ ಇತ್ತು ಎಷ್ಟು ದೇವ್ರಿಗೆ ಸಂತೋಷವಾಗಿ ನಾನು ಸೇವೆ ಮಾಡ್ಬೋತಾರ ಅಂತ ಮನ್ಸಿಗೆ ಅನ್ಸ್ತಾರ ಇಲ್ಲ ಅದೇ ನಮಗೆ ದೇವ್ರು ನ್ಯಾಯ ನ್ಯಾಯಿರ್ಬೋದು ಇದೇ ರೀತಿ ಕ್ರಿಸ್ತನ್ ರಾಜ್ಯದಲ್ಲಿ ಆಗೋದು ಆಗಿ ಒಂದೇನು ಬೆನಿಫಿಟ್ ಏನಪ್ಪ ಅಂದ್ರೆ ಅವಾಗ ಸೇತಾನಿರೋದಲ್ಲ ಜನಗಳಿಗೆ ಎಲ್ಲ ಆಗುತ್ತೆ ಆಗಿರ್ತಾರೆ ಇದಕ್ಕಿನೇ ಥೌಸಂಡ್ ಇಯರ್ಸ್ ಕೊಟ್ಟಿರುತ್ತೆ ದಿಸ್ ಈಸ್ ಜಜ್ಮೆಂಟ್ ದಿಸ್ ಇಸ್ ದ ರೀಸನ್ ಕ್ರೈಸ್ಟ್ ಇಸ್ ಗಿವನ್ ಅನ್ಸ್ಟ್ ರೂಲ್ ಆನ್ ದಿಸ್ ಅರ್ತ್ ಸಾವಿರ ವರ್ಷ ಕ್ರಿಸ್ತನ್ ಆಳ್ವಿಕೆ ಮಾಡ್ಬೇಕ್ರೆ ಜನಗಳಿಗೆಲ್ಲ ಹೆಂಗೊತ್ತ ಮಾಡ್ತಾರೆ ರಿಹ್ಯಾಬಿಟೇಶನ್ ಸೆಂಟರ್ ಇಂದ ಒಬ್ಬರ ಪಾಪಿನ ಏನ್ರಿ ಒಬ್ಬ ಕುಡ್ಕರ್ನ ಎತ್ತಿ ಪರಿಪೂರ್ಣವಾಗಿ ಹೆಂಗೆ ಒಳ್ಳೆ ಮನುಷ್ಯನಾಗ್ ಮಾಡ್ತಾರ ಈ ಕೆಲಸ ಮಾಡದಿಕ್ಕೇನೆ ಕ್ರಿಸ್ತನ್ಗೆ ಸಾವಿರ ವರ್ಷ ಕೊಟ್ಟಿರೋದು ಸುಮ್ನೆ ಲೆಫ್ಟ್ಗೆ ಹೋಗೋ ರೈಟ್ಗೆ ಹೋಗೋ ನೀನ್ ಸ್ವರ್ಗಕ್ಕೆ ಹೋಗೋ ನೀನ್ ನರ್ಕಕ್ ಹೋಗೋ ನೀನ್ ಶಿಕ್ಷೆ ಅನುಭವಿಸು ನೀನ್ ಆಶೀರ್ವಾದ ತೋರಿಸು ಇದಲ್ಲ ರೀ ಅಲ್ವ ಗಾಡ್ಸ್ ಪ್ಲಾನ್ ಪ್ಲಾನೆಟ್ ಡಿಫ್ರೆಂಟ್ ರೀ ಅಲ್ವರ ಅದಕ್ಕೆ ದೇವರು ಹೇಳೋದು ಒಬ್ಬ ಮನುಷ್ಯನೂ ನಾಶ ಆಗೋದ್ ನನ್ಗೆ ಇಷ್ಟ ಇಲ್ಲ ರೀ ಎಲ್ಲಾರು ರಕ್ಷಣೆಗೆ ಬಂದ್ಬಿಟ್ಟೆ ಬರ್ಬೇಕು ಅಂತೇನ್ರಿ ಆತನ ಚಿತ್ತವಾಗಿದೆ ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ನ್ಯಾಯ ತೀರ್ಪಂದ್ಬಿಟ್ಟು ಸಂತೋಷವಾದ್ ಸುದ್ದಿರಿ ಯಾಕಂದ್ರೆ ದೇವ್ರು ಏನ್ ಮಾಡ್ತಾರೆ ಎಲ್ಲಾರ್ಗು ರಕ್ಷಣೆ ಏನ್ ಮಾಡ್ತಾರೆ ಕೊಡೋ ಸಮಯ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರುಗಳೇ ಈ ದಿನ ನಾವೇನ್ ಮಾಡೋಣ ಎದುರು ನೋಡೋಣ ಎಲ್ಲರಿಗೂ ಆಶೀರ್ವಾದ ಬರ್ಲಿ ಎಲ್ಲರಿಗೂ ಕೃಪೆ ಕೊಡ್ಲಿ ಇವಾಗ ವ್ಯವಸ್ಥೆ ಮಾಡಿಂತೀನಿ ಇವಾಗ ನಮ್ಮನೆಲ್ಲ ದೇವ್ರ ಸತ್ತಿ ಕರ್ತಾರೆ ದೇವ್ರ ನಮ್ಗೆ ಎಷ್ಟು ಶಿಕ್ಷೆ ಕೊಟ್ಟಿದ್ದಾರೆ ಮಾಡಿದ ಪಾಪಗಳಿಗೆಲ್ಲ ಹಾ ಕೊಟ್ಟಿದ್ರ ನಮ್ಗೆ ನಮ್ಗೆ ಕೊಡ್ತಾ ಇದ್ರೆ ನಾವ್ ಮಾಡ್ತೀರಿ ನಾವು ದೇವ್ರ ಕಡೆ ತಿರುಗ ನೋಡೋದೇ ಇಲ್ಲ ನಾವೇನ್ ಕೇಳ್ತೀರಿ ಯೋ ದೇವ್ರ ಸಾಕು ದೇವ್ರೆ ನಾನು ಮಾಡಿದ ತಪ್ಪು ಶಮಿಸ್ಬಿಡು ಶಮಿಸ್ಬಿಡು ಕೇಳ್ತೀರಿ ಅವ್ ದೇವ್ರ ಏನ್ ಮಾಡ್ತಾರೆ ನಮ್ಮನ್ನ ಆಯ್ತ್ ಬಿಡುಕಂದ ತಗೋ ಎನ್ಕರೇಜ್ ಮಾಡ್ತೀನಿ ತಗೋ ಪ್ರೋತ್ಸಾಹ ತಗೋ ಪವಿತ್ರ ರತ್ನ ಕೊಡ್ತೀನಿ ತಗೋ ಇನ್ನ ಬೆಳಿ ಇದೇ ತರ ಪ್ರೋತ್ಸಾಹ ನಮಗ್ ಮಾಡ್ಬೇಕ್ರೆ ಯಾಕಪ್ಪ ರೋತ್ರಿಂದ ಜನಗಳಿಗೆ ಮಾಡ್ಬಾರ್ದು ಏನ್ ಮಾಡಿದಾರ ಅವ್ರು ಗೊತ್ತಿಲ್ದ್ರ ಅವ್ರ ಸೇತಾನ ಏನ್ ಮಾಡಿದ ಕಣ್ಗಳನ್ನ ಮಂಕ್ ಮಾಡಿದಾರೆ ಮಾಡ್ತಾ ಬಿಟ್ಬಿಟ್ರಿ ಯೇಸು ಕ್ರಿಸ್ತು ಅವ್ರಿಗೆ ಮೇಕರ ಕೈದಿಗಳಿಗೇನೆ ಏನ್ ಮಾಡ್ತಾರೆ ಅವ್ರಿಗೊಸ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡುವಂತ ಬೈಬಲ್ ಏನ್ ಮಾಡ್ ನಮ್ಗೆ ಕೊಟ್ಟಿದ್ದಾರೆ ಅಲ್ವರ ಅವ್ರಿಗೆ ಏನ್ ಮಾಡ್ಲಿ ಯೇಸು ಖ್ರಿಸ್ತು ಅವ್ರಿಗೆ ಖಂಡಿಸ್ಲಿಲ್ಲ ನಿಂದಿಸ್ಲಿಲ್ಲ ಬೈಲಿಲ್ಲ ಅಲ್ವರ ಏನ್ರಿ ನನ್ನ ಜಜ್ಜದ್ದು ಯಹೋವನ ಸಂಕಲ್ಪ ಅಂತ ದೇವ್ರಿಗೆ ಒಪ್ಪಿಸ್ಕೋಬಿಟ್ರಿ ಆ ಯಜ್ಞ ಅಂತ ವಿದ್ಯ ಸ್ಥಾನಕ್ಕೆ ಕುರಿಯಾಗಿ ಹೆಂಗಿದಂತ ಯೇಸು ಕ್ರಿಸ್ತು ಮೌನವಾಗಿ ಬಾಯಿ ತೆರೀನೇ ಇಲ್ಲ ಅದರ ಹಾಗೆ ನಾವು ಬಾಯಿ ತರ್ಬಿಟ್ಟು ಎಲ್ಲರಿಗೂ ಶಾಪ್ ಆಗ್ತಾ ಇದ್ರೆ ನಡ್ಕೊ ಹೋಗ್ಬಿಡು ನಾನು ಕೇಳಿದ್ರೆ ಸತ್ಯ ಕೇಳ್ಬೇಕು ಇಲ್ಲ ನೀವ್ ನಡ್ಕೋಕೋಗ್ಬಿಡ್ಬೇಕು ಅಂದ್ರೆ ಇದೇನ್ರಿ ನ್ಯಾಯ ತೀರ್ಪು ಅಂದ್ರೆ ರೀ ಏನ್ಯಾ ಏನ್ ತೀರ್ಪು ಏನ್ ಪ್ರೀತಿ ಏನು ಅನುಕಂಪ ಯೋಚನೆ ಮಾಡೀನ್ರಿ ದೇವ್ರ ಗುಣನೇ ಇಲ್ವಾ ದೇವ್ರು ಇಷ್ಟು ನಾನು ಇಷ್ಟು ಕಟ್ಟಿಕಾನ ಇವಾಗ ಯೋಸ್ಥೆ ಮಾಡಿಂತೀರಿ ಎಕ್ಸಾಂಪಲ್ ಹೇಳ್ಬೇಕು ದರ್ಶನ ನೋಡಿ ಅಷ್ಟೆಲ್ಲ ಹಿಂಸ ಕೊಡ್ ಸಾಯ್ತಾನ ಒರಿಜಿನಲ್ ಫೋಟೋಗಳು ನೋಡ್ಬಿಟ್ರೆ ನೀವು ಊಟ ಮಾಡಲ್ಲ ರೀ ಅಷ್ಟು ಖರಾಬ್ ಆಗಿದೆ ಅದ್ರ ಆದ್ರೆ ಯೋಚನೆ ಮಾಡಿಂತೀರಿ ಅದನ್ನೆಲ್ಲ ನೋಡ್ಬಿಟ್ಟು ಎಂಥ ಮನ್ಷನ್ ಗರ ಏನಾಗ್ಬಿಡ್ತಾರೆ ಮನ್ಸ್ ಕರ್ಕೊಬಿಡ್ತಾರೆ ಥೂ ಹಿಂಗಲ್ಲ ಯಾಕಪ್ಪ ಮಾಡ್ತೀರಾ ಅಂತಂತಂದ್ರೆ ಹ ಅದಕ್ಕೆ ಪೊಲೀಸ್ ಕಮಿಷನರ್ ಹಿಡಿದಿರೋದು ಡಿ ಸಿ ಪಿ ಈ ಥರ ಮನುಷ್ಯ ಮನುಷ್ಯನ್ ಮಾಡೋದು ರೀ ಈ ಥರ ಯಾರ ಮಾಡಬಾರ್ದು ಅನ್ಬಿಟ್ಟು ಈ ಥರ ಮಾಡಕ್ಕೆ ಹೆಂಗಾರ ಮನ್ಸು ಬಂತು ಅಂತ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ರಿ ಒಬ್ಬ ಮನುಷ್ಯ ಮನ್ಷಿನ ಮಾಡ್ಬೇಕು ಇಷ್ಟು ಯೋಚನೆ ಮಾಡ್ತಾರೆ ಅಂದ್ರೆ ಇನ್ ದೇವ್ರು ಎಲ್ಲಾ ಪಾಪಿಗಳನ್ನ ನರಕೆಕ್ ಹಾಕ್ಬಿಟ್ಟು ಏ ಬರಲಿ ಏ ಎಳ್ಕೊಂಬರ ನಾನು ಯಾಕೆ ಅವ್ನ ಕೈ ಹಾಕೋನ್ ಕಾಲು ಹಾಕೋ ಇವತ್ತು ಎಣ್ಣೆಲದು ನಾಳೆ ಅವನ ಫ್ರೈ ಮಾಡು ಬೆಂಕಿಗೆ ಹಾಕೋ ಅಂತ ಮಾಡ್ತಾರ ದೇವ್ರು ಎಂಥ ಕರುಣಾಮಯಿ ಎಂಥ ಪ್ರೀತಿಮಯಿ ಅವರು ಹಾಕಿರೋ ಜನಗಳಿಗೆ ಕಣ್ ಕೊಟ್ಬಿಟ್ರು ಕಿವಿ ಕೊಟ್ಬಿಟ್ರು ಕೈ ಇಲ್ದ್ರು ಕೈ ಕೊಟ್ರು ಕಾಲ್ ಕೊಟ್ಬಿಟ್ರು ಪ್ರಾಣ ಕೊಟ್ಬಿಟ್ರಿ ಅಂತ ವ್ಯಕ್ತಿಗೆ ಶಿಕ್ಷೆಗಳು ಕೊಡ್ದಾರಂತ ಕರ್ತನು ಅವರು ಪರಲೋಕದಲ್ಲಿ ಒಂದು ನರಕ ತರ ಮಾಡಿ ಏ ನೀವೆಲ್ಲ ಬರ್ರಿ ಪರಲೋಕದಲ್ಲಿ ನೋಡ್ಕೊತೀನಿ ನಾನು ಅಂತ ಮುಡಿಯೋಸ ಖುಷಿ ಮಾಡ್ತಾರ್ರಿ ಭೂಲೋಕದಲ್ಲಿ ಅವ್ರಿಗೆ ಇಲ್ಲ ಫೀಲಿಂಗ್ಸ್ ಇರಲ್ಲ ಬೈಬಲ್ ಓದಿ ಎಲ್ಲ ಹೇಳ್ತೀನಿ ನೆಕ್ಸ್ಟ್ ಬರ ಕ್ಲಾಸ್ ಸರಿ ಊರು ಊರು ಬಾಗರ ಮುಂದೆ ನಿಂತಿತ್ತಂತೆ ಬೈಬಲ್ ಇದೆ ಎಲ್ಲ ಒಂದೊಂದು ವಾಕ್ಯ ನೋಡಿಸ್ತೀನಿ ರೀ ಊರು ಊರು ಬಾಗಿಲತ್ತ ನಿಂತಿರ್ಬೇಕಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಯಿಲೆಗಳು ವಾಸಿ ಮಾಡಿದಾರೆ ನೀನ್ ನಂಬ್ತಿಯೋ ಬಿಡ್ತಿಯೋ ನೀನ್ ನನಗೆ ಬೈತಿಯೋ ಒಳ್ಳೇದು ಮಾಡ್ತಿಯೋ ನಾ ನಿನ್ಗೆ ಒಳ್ಳೆದೇ ಮಾಡ್ತೀನಿ ಅಂದ್ಬಿಟ್ಟು ಅಷ್ಟು ಕರ್ತನು ಆಶೀರ್ವಾದ ಮಾಡ್ಕಳಿಸಿದ ರೀ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದನ್ನ ಅರ್ಥ ಮಾಡಕ್ ಮುಗ್ದು ನಮ್ಮ ದೇವ್ರ ಗುಣಗಳನ್ನ ನಮ್ಮ ದೇವ್ರ ಗುಣನ ಅಷ್ಟು ನಾವು ಕೇವಲವಾಗಿ ಏನ್ ಮಾಡಕ್ ಹೋಗ್ಬಿಡ್ತೀವಿ ಚೀಪಾಗೆ ನಂಗೆ ಎಣಸಕ್ ಹೋಗ್ಬಾರ್ದು ಅಂದ ದಯವಿಟ್ಟು ವಾಕ್ಯಗಳನ್ನ ನಾನು ಕಳ್ಸ್ಕೊಡ್ತೀನಿ ಯೂಟ್ಯೂಬ್ ಲಿಂಕು ದಯವಿಟ್ಟು ಕೇಳಿ ಏನೋ ಪ್ರಶ್ನೆ ಇತ್ತು ಅಂದ್ರೆ ನೆಕ್ಸ್ಟ್ ವೀಕು ಬಿಡದೆ ದಯವಿಟ್ಟು ಕೇಳಿ ನೆಕ್ಸ್ಟ್ ವೀಕ್ ಬರಿ ಕ್ಷನ್ ಇಟ್ಕೊಣ ಓಕೆನಾ ಸೊ ದೇವ್ರ ವಾಕ್ಯಗಳನ್ನ ಆಶೀಕರ್ಸ್ಲಿ ಆಹ್ ಯಾರಿಗಾನ ಪ್ರಶ್ನೆ ಇವಾಗ ಕೇಳಬೇಕು ಅಂತ ಇದ್ಯಾಲ್ಲ ನೆಕ್ಸ್ಟ್ ವೀಕ್ ಕೇಳಬೇಕು ಅಂತ ಕೇಳ್ಬೋದು ನಿಮ್ಮ ಇಷ್ಟ ಯಾರಿಗಾನ ಡೌಟ್ಸ್ ಇದೆಯಾ ಕೊಷನ್ಸ್ ಇದ್ಯಾಧ್ಯರ ಪಠ್ಯ ಅಂತ ಪ್ರಸ್ತುತದ ಅಲ್ಲ ಸರ ಮತ್ತೆ ರಿಪೀಟ್ ಆಗಿರೋದು ಕೇಳ್ಸಿಲ್ಲ ನಿಮ್ ವಾಯ್ಸ್ ಕಟ್ ಆಗ್ತದೆ ಅದು ಪ್ರಕಟಣೆ ಅಲ್ಲಿ ಸರ್ ಪುಸ್ತಕಗಳು ತೆರೆಯಲ್ಪಟ್ಟು ಮತ್ತೆ ಜೀವಬಾದರ ಪಟ್ಟಿ ಅಂತ ಬಂತ ಮತ್ತೆ ಆ ಜೀವಬಾದರ ಪಟ್ಟಿ ಅಂತ ಬಂತ ಅದಕ್ಕೆ ಆ ಜೀವಬದ್ರ ಪಟ್ಟಿಯಿಂದ ಅಂತ ಬರ್ಲಿಲ್ಲ ನೀವು ಓದಿ ಕರೆಕ್ಟ್ ಆಗಿ ಆ ಪುಸ್ತಕಗಳು ಬರೆದಂತ ಕಾರ್ಯಗಳ ಪ್ರಕಾರ ಅವ್ರ ಕೃತ್ಯಗಳ ತಕ್ಕಂತೆ ನ್ಯಾಯತಿರ್ ಪಕ್ಕ ಕೊಟ್ಟಿದ್ರೆ ಬರ್ತು ಜೀವಬಾದರ ಪಟ್ಟಿ ತೆರೀತು ಅಂತ ಅಲ್ಲಿಗೆ ನಿಲ್ಸವ್ರೆ ಈ ನೆಕ್ಸ್ಟ್ ಜೀವಬಾದರ ಪಟ್ಟಿ ರೆಫರೆನ್ಸ್ ಕೊಡ್ಲಿಲ್ಲ ಸರಿ ಇಲ್ಲಿ ಇದು ಪ್ರಕಟಣೆ ಇಪ್ಪತ್ತು ಹ್ಮ್ ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವ ನಿಂತಿರುವುದನ್ನು ಕಂಡೇನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಭದ್ರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವೂ ತೆರೆಯಲ್ಪಟ್ಟಿತ್ತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳು ಪ್ರಕಾರ ಅವರಿಗೆ ತೀರ್ಪಾಯಿತು ಆ ಅಂದ್ರೆ ಇದು ಜೀವಭದ್ರ ಪುಸ್ತಕನೇ ಅಂತ ಆಯ್ತಾ ಅಂತ ಅರ್ಥ ಹಂಗಂತ ಅರ್ಥ ಅಲ್ಲ ನೀವ್ ಅರ್ಥ ಮಾಡ್ಕೊಂಬಿಡಿ ಅಲ್ಲಿ ಇಲ್ದಿರೋದ್ನ ಹಿಂಗ ಅರ್ಥ ಮಾಡ್ಕೊಂಡ್ರೆ ನಮ್ ಕ್ರಿಶಿಯನ್ಸ್ ಗಳು ಇಲ್ದಿರೋದ್ನೆಲ್ಲ ಓಯ ಮಾಡ್ಕೊಂಬಿಟ್ಟೆ ಒಂದು ದೊಡ್ಡ ಬೈಬಲ್ ಇಲ್ದಿರೋ ಕಥೆನೇ ಕಟ್ಬಿಟ್ಟಿರೋದು ಅಲ್ಲಿ ಏನಿದೆ ಅದನ್ನ ಅರ್ಥ ಮಾಡ್ಕೊಬೇಕು ಕರೆಕ್ಟಾ ಕರೆಕ್ಟ್ ಅಲ್ವಾ ಹಾ ಸರ್ ಅದೇ ಅದೇ ಜೀವಭದ್ರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕ ತೆರೆಯಲ್ಪಟ್ಟಿತ್ತು ಅಷ್ಟೇ ಅದಕ್ಕೆ ಅಲ್ಲಿ ನಿಂತೋಯ್ತು ತೀರ್ಪಾಗಿದ್ಯಾ ಅದರ ಪ್ರಕಾರ ಆ ಪುಸ್ತಕಗಳಲ್ಲಿ ಬರೆದಿದ್ದ ಹಾಗಾದ್ರೆ ಆ ಪುಸ್ತಕಗಳೇ ಬೇರೆ ಜೀವ ಪದ್ಯ ಪಟ್ಟಿನೇ ಬೇರೆ ಹೌದಾ ಇಲ್ವಾ ಅದೇ 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 ಕೇಳಿನ ಸರ್ ಅದು ಬೇರೆ ಬೇರೆ ಅದೇನು ಆ ಪುಸ್ತಕಗಳು ಅಂದ್ರೆ ಸತ್ಯವೇದ ಸತ್ಯವೇದನ ಕ್ರಿಸ್ತನ್ ರಾಜನ ಸೈತಾನ ಕಟ್ಟಾಕಿದ ಮೇಲೆ ಓಪನ್ ಆಗಿ ಬಿಡ್ತಾರೆ ಎಲ್ಲರಿಗೂ ಸತ್ಯದ ಪ್ರಕಾರ ಅವ್ರು ತೀರ್ಪು ಮಾಡೋದು ಬೈಬಲ್ ಪ್ರಕಾರ ತೀರ್ಪು ಮಾಡೋದು ಓಕೆನಾ ಓಕೆ ಬೇರೆ ಯಾರಿಗಾರು ಏನೋ ಪ್ರಶ್ನೆ ಇದೆಯಾ ಸರಿ ಹಂಗಾರೆ ಹೇಳಿ ಆ ಪುಸ್ತಕಗಳು ಎಂದರೆ ಸತ್ಯವೇದ ಅದು ಅರವತ್ತಾರು ಪುಸ್ತಕಗಳಲ್ವಾ ಹೌದು ಸಾರ್ ಈ ಪ್ರಶ್ಚ್ಯಾ ಹೌದು ಸಾರ್ ಕರೆಕ್ಟ್ ಸಿಕ್ಸ್ಟಿ ಸಿಕ್ಸ್ ಬುಕ್ಸ್ ಆಫ್ ದ ಬೈಬಲ್ ಫಸ್ಟ್ ಇದು ಆ ಎರಡು ಕೋರಿ ಅಂತ ನಾಲ್ಕು ನಾಲ್ಕರ್ಲಿ ಸರ್ ಇವಾಗ ಸಹಿತನನು ಲೋಕದ ಜನರು ಕಣ್ಣನ್ನ ಮಂಕ್ ಮಾಡಿದೆನು ಅಂತ ಆದ್ಮೇಲೆ ನೆಕ್ಸ್ಟ್ ಇದರಲ್ಲಿ ಒಂದು ಇದು ಇದೆಯಲ್ಲ ವಾಕ್ಯ ಅಂದ್ರೆ ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನ ಮಂಕು ಮಾಡಿದ ಇದು ಪ್ರಪಂಚದ ದೇವರು ಅಂತಂದ್ರೆ ನೀವು ಮೂರ್ ಲೋಕದ ಪಠ ಕೇಳಿದೀರಾ ಹ ಮೊದಲನೇ ಲೋಕ ಇತ್ತು ಆದಮ್ನ ಸೃಷ್ಟಿ ಮಾಡೋದಿಂದ ಜೋಳ ಕೇಳಿದೀರಾ ಹೌದು ಆಮೇಲೆ ಜಳೆಪಳೆಯದಿಂದ ಹಿಡಿದು ಯೇಸುಕು ಎರಡಂಬರಕೆವರೆಗೂ ಎರಡನೇ ಲೋಕ ಅಂತ ಕೇಳಿದಿರಾ ಈ ಎರಡನೇ ಲೋಕಕ್ಕೆ ಸೇತಾನೆ ದೇವ್ರು ಅಂದ್ರೆ ಈ ಕಂಪ್ಲೀಟ್ ಏನ್ ಸೇತಾನ ಮಾಡ್ಕೊಂತ ದೇವ್ರು ದೇವ್ರ ಮಕ್ಳನ್ ಬಿಟ್ರೆ ದೇವ್ರ ಮಕ್ಳನ್ನ ದೇವ್ರ ಪರ್ಮಿಷನ್ ಟಚ್ ಮಾಡಂಗಿಲ್ಲ ಇಡೀ ಲೋಕನ ಯಾರ ಕೆಲವು ಬಿಟ್ಟಾರ ದೇವ್ರ ಇವಾಗ ಹಾ ಎಲ್ಲಾರು ಅವನ ಕೈಲಿ ಇರೋದು ಕಂಟ್ರೋಲ್

ಅವಾಗ ಬಿಟ್ಟವಾಗೇನೆ ಫೈನಲ್ ಟೆಸ್ಟ್ ಯಾರೆಲ್ಲ ಸತ್ಯ ಪ್ರಕಾರ ನಡೀತೀನಿ ಅಂತ ಹೇಳಿರ್ತಾರೋಲ್ ಆಗಿ ನಡೀತಾರೋ ತಿರ್ಗಾ ಸೇತಾನ ಕುತಂತ್ರಗಳಿಗೆ ಅವಾಗ ಯಾವ ತರ ವಂಚನೆ ಇರ್ತದ ನಮ್ಗೆ ಗೊತ್ತಿಲ್ಲ ಆವಾಗ ತಿರ್ಗೂ ಸೇತಾನ ಕುತಂತ್ರಗಳಿಗೆ ಮೋಸ ಹೋಗಿ ವಂಚನೆಗೆ ಒಳಗಾದ್ರೆ ಅವ್ರೇನ್ ಮಾಡ್ತಾರೆ ಎರಡನೇ ಮಣ್ಣಿಗೆ ಹೋಗ್ತಾರೆ ಅವಾಗ ಸೇತಾನೋ ಅವನ ಜೊತೆಗೆ ಎಲ್ಲ ದೂತ್ರುಗಳನ್ನ ಮತ್ತೆ ಇಂತ ಪಾಪಿಗಳನ್ನ ಏನ್ ಮಾಡ್ತಾರೆ ಎರಡನೇ ಮಣ್ಣಿಗೆ ಹಾಕಿ ನಾಶ ಮಾಡಾಕ್ತಾರೆ ತೀರ್ಪಾದ ನಂತರ ಹೌದು ಸ್ಟರ್ ಬೇರೆ ಏನೋ ಡೌಟ್ಸ್ ಓಕೆ ಇದ್ಯಾಕೆ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ ನಮ್ಮ ಮಧ್ಯದಲ್ಲಿ ಪ್ರವೀಣ್ ಬದರ್ ಪ್ರವೀಣ್ ಬದರ್ ಪ್ರೇಮ ಆಗ್ತದಾ